ನಿತ್ಯ ಚೇತನೇ ನಿರ್ವಿಘ್ನದಾಯಕನೇ ನೈದಿನೆಯ ತಂದಿರುವೆ ನಗುಮುಖದ ಬೆನಕನೇ ಕೂಗ್ಯಲ್ಲ. ನಿನ್ನೆ ತಾನೇ ನನಗೆ ಇಷ್ಟ ಅಂತ ಹೊಸ ಸೀರೆ ತಂದಿದ್ನಲ್ಲ, ಅದೆಲ್ಲಿ ಕಾಣಿಸ್ತಾನೆ ಇಲ್ಲ. ಎಲ್ ಹೋಗುತ್ತೆ, ಇಲ್ಲೇ ಎಲ್ಲೋ ಇರ್ಬೇಕು. ಸರಿಯಾಗಿ ಹುಡುಕೆ ಅಮ್ಮ. ಎಲ್ಲ ಕಡೆ ಹುಡುಕಾಯ್ತು, ಎಲ್ಲೂ ಇಲ್ಲ. ಅಮ್ಮ ಅಮ್ಮ, ಟೈಮ್ ಆಯ್ತು, ನಾನ್ ಬೆಂಗಳೂರು ಹೊರಡ್ತೀನಿ. ನನ್ ಸೀರೆ ನೀನ್ ಯಾಕೆ ಉಟ್ಕೊಂಡಿ? ನಿಂದು ಅಂತ ನನ್ಗೇನ್ ಗೊತ್ತು? ಚೆನ್ನಾಗಿತ್ತು ಉಟ್ಕೊಂಡೆ. ಗೊತ್ತಿಲ್ಲದಿದ್ರೆ ಉಟ್ಕೊಳಕ್ ಮುಂಚೆ ಕೇಳ್ಬೇಕಾಗಿತ್ತು. ನೋಡಮ್ಮ, ಇವಳು ಹೋಗ್ಲಿ ಬಿಡೆ. ಇವಳೇನ್ ಹೊರಗೆ, ನಿನ್ ಸ್ವಂತ ಅಕ್ಕ ತಾನೆ. ಅಕ್ಕ ಅಂದ್ ಮಾತ್ರಕ್ಕೆ ಹೇಳದೆ ಕೇಳದೆ ನನ್ ಸೀರೆ ಉಟ್ಕೊಂಡ್ಬಿಡದ? ಅಯ್ಯಯ್ಯೋ, ಹಾರಾಡ್ಬೇಡ್ವೆ. ಯಾರಿಗ್ ಬೇಕು ನಿನ್ ಸೀರೆ? ಈಗ್ಲೇ ಬಿಸ್ಕೊಡ್ತೀನಿ ಇರು. ಏನು ಬೇಕಾಗಿಲ್ಲ, ನಾನು ಅಪ್ಪನ ಹತ್ರ ಹೇಳಿ ಬೇರೆ ಸೀರೆ ತೆಗೆಸ್ಕೋತೀನಿ. ಅಪ್ಪ. ಏನಮ್ಮ? ಅಪ್ಪ ನೋಡಪ್ಪ, ಮತ್ತೆ ನೀನ್ ನನಗೆಂತ ಕೊಟ್ಟಿದ್ದು ಹೊಸ ಸೀರೆನ ಅಕ್ಕ ಉಟ್ಕೊಂಡ್ಬಿಟ್ಟಿದ್ದಾಳೆ. ಅಯ್ಯಯ್ಯೋ, ಏನಮ್ಮ ಸುಜಾತ, ಅವ್ಳ ಸ್ವಭಾವ ಗೊತ್ತಿದ್ದು ಹೀಗ್ ಮಾಡ್ಬೋದೇನಮ್ಮ? ಅಲ್ಲಮ್ಮ, ತಾನ್ ಇಷ್ಟಪಟ್ಟು ವಸ್ತುನ ಬೇರೆಯವ್ರು ಮುಟ್ಟಿದ್ರೆ ಅವಳ ಆ ಕಡೆ ದೃಷ್ಟಿನೂ ಹಾಕೋಲ್ಲ, ಮತ್ ಮುಟ್ಟೋದು ಇಲ್ಲ. ತಗೋಮ್ಮ ನೋಡು, ತಗೋ, ಇದಕ್ಕಿಂತ ಚೆನ್ನಾಗಿರೋದು ನಿಂಗೆ ಇಷ್ಟವಾದದ್ದು ಬೇಕಾದಷ್ಟು ತಗೋ. ಸಾರಿ ಕಣಿಸಿತ, ಬೇಜಾರ್ ಮಾಡ್ಕೋಬೇಡ್ವೆ. ನಿನ್ ಮದ್ವೆಯಲ್ಲಿ ದೊಡ್ಡ ಜರ್ತಾರಿ ಸೀರೆ ಪ್ರೆಸೆಂಟ್ ಮಾಡ್ತೀನಿ. ಓಕೆ ಅಪ್ಪ, ಬರ್ತೀನಿ. ಏನಮ್ಮ, ಬೆಂಗಳೂರಿಗೆ ಹೋಗ್ಬೇಕಾದ್ರೆ ಇಷ್ಟೊಂದ್ ತರಾತುರಿನೆ? ಸಾಯಂಕಾಲ ಹೋದ್ರಾಗೋಲ್ವೇ? ಇಲ್ಲಪ್ಪ, ಇವತ್ತು ಕೋರ್ಟ್ ನಲ್ಲಿ ಎವಿಡೆನ್ಸ್ ಇದೆ, ಹೋಗ್ಲೇಬೇಕು. ಓಹೋ, ಅಲ್ಲ ಕಣೆ ಸುಜಾತ, ಈ ಮೈಸೂರಲ್ಲಿ ಕೋರ್ಟ್ ಇಲ್ವಾ, ಲಾಯರ್ ಗಳಿಲ್ವಾ? ನೀನ್ ಒಬ್ಳು ಒಬ್ಬಂಟಿ ಆಗಿ ಅಲ್ಲಿ ಯಾಕೆ ಕಷ್ಟಪಡ್ಬೇಕು? ನೀನ್ ಇಲ್ಲೇ ಪ್ರಾಕ್ಟೀಸ್ ಮಾಡಿದ್ರೆ ಹೆತ್ತು ಮಗಳು ಕಣ್ಮುಂದೆ ಇದ್ದಾಗ ಆಗುತ್ತೆ, ನಮ್ಗೂ ನೆಮ್ಮದಿ. ಅಮ್ಮ ಅಮ್ಮ, ನನ್ ಗುರಿ ಸಾಧನೆಗೆ ಈ ಊರ್ ಸಾಕಾಗಲ್ಲಮ್ಮ. ಬರ್ತೀನಮ್ಮ. ಸರಿ ಅಮ್ಮ, ಬರ್ತೀನಿ. ಸೀತಾ, ಹೊಸ ಸೀರೆ ತಗೋಬೇಕು, ಅಲ್ಲಿವರೆಗೂ ನಾನು ಬರ್ತೀನಿ ನಡಿ. ವಚನಗ್ರಾಹಿಯ? ಓಹೋ, ಏನೋ ಹೇಗಿದ್ಯಾ, ಏನ್ ವಿಷಯ? ಸರಿ ಸರಿ. ಓ, ಥ್ಯಾಂಕ್ ಯು ಕಣೋ, ಥ್ಯಾಂಕ್ ಯು.
ಜಾನಕಿ ಜಾನಕಿ. ಏನ್ರಿ? ಇವತ್ತು ಚಂದ್ರಕಾಂತ ಮೈಸೂರಿಗೆ ಬರ್ತಿದ್ದಾನಂತೆ ಕಣೆ. ಯಾವ ಚಂದ್ರಕಾಂತ? ಅಯ್ಯೋ, ನೀನೋ ನೀನ್ ಮರವೋ ಅಲ್ವೇ, ನನ್ನ ಸ್ನೇಹಿತ ಉಮಾಕಾಂತ, ದೊಡ್ಡ ಶ್ರೀಮಂತ, ಅವನ ಮಗನಿಗೆ ನಮ್ ಸೀತಾನ್ ಕೊಟ್ಟು ಮದುವೆ ಮಾಡ್ಬೇಕು ಅನ್ಕೊಂಡಿರ್ಲಿಲ್ವೇನೆ? ಅವನೇ ಹುಡುಗ ಎಂಜಿನಿಯರ್. ಅಪ್ಪನ ಆಸ್ತಿಗೆ ಆಸೆ ಪಡೆದೆ, ಸ್ವಂತ ಸಂಪಾದನೆ ಮಾಡ್ಬೇಕು, ತನ್ ಕಾನ್ಮೇಲೆ ತಾನೇ ನಿಂತ್ಕೋಬೇಕು ಅಂತ ಹೇಳಿ ಮೈಸೂರಿಗೆ ಕೆಲ್ಸ ಹುಡ್ಕೊಂಡು ಬರ್ತಿದ್ದಾನೆ. ಅಯ್ಯೋ, ಟ್ರೈನ್ ಟೈಮ್ ಆಗೋಯ್ತೆ. ರಂಗ, ಲೇ ರಂಗ, ಕರೆದ್ರ ಬದಿ ನಿನಗೆ ಅರ್ಜೆಂಟ್ ಆಗಿ ರೈಲ್ವೆ ಸ್ಟೇಷನ್ ಹೋಗ್ಬೇಕು. ಸರಿ. ಲೇ, ಎಲ್ಲಿಗೆ ಹೋಗ್ತಾ ಇದ್ದೀಯಾ? ರೈಲ್ವೆ ಸ್ಟೇಷನ್ಗೆ. ನಾನು ಹೋಗೋದು ಹೋಗ್ಬಿಡುದನ ಅಲ್ವ? ಯಾತಕ್ಕೆ ಹೋಗ್ಬೇಕು, ಏನ್ ವಿಷಯ ಅಂತ ತಿಳ್ಕೊಳ್ಳೋದು ಬೇಡವೇನ? ನೀವೇನು ಹೇಳಲಿಲ್ವಲ್ಲ. ನೋಡ, ದಾವಣಗೆರೆಯಿಂದಲೂ ಬರೋ ಟ್ರೈನ್ನಲ್ಲಿ ನಮ್ಮ ಟೆಲಿಫೋನ್ ನಂಬರ್ನ ಕಂಪಾರ್ಟ್ಮೆಂಟ್ ಇಂದ ಚಂದ್ರಕಾಂತ್ ಅಂತ ಒಬ್ಬ ಲಕ್ಷಣವಾದ ಹುಡುಗ ಇಳಿತಾನೆ. ಅವನು ಕರಿ ಪ್ಯಾಂಟು, ಕಿತ್ಲೆ ಬಣ್ಣದ ಶರ್ಟ್ ಹಾಕೊಂಡಿರ್ತಾನೆ. ಅವನು ಇಲ್ಲಿಗೆ ಕೆಲ್ಸ ಹುಡುಕೊಂಡು ಬರ್ತಾ ಇದ್ದಾನೆ. ನೀನು ಅವನಿಗೆ ಪರಿಚಯ ಇಲ್ದೇ ಇರೋ ಹಾಗೆ ನಟಿಸಿ, ಮಾತಾಡಿ, ಉಸಲಾಯಿಸಿ ಅವನಿಗೆ ಕೆಲ್ಸ ಕೊಡಿಸ್ತೀನಿ ಅಂತ ಹೇಳಿ ನೇರ ಇಲ್ಲಿ ಕರ್ಕೊಂಡ್ ಬಾ. ಗೊತ್ತಾಯ್ತಾ? ಗೊತ್ತಾಯ್ತು. ಗೊತ್ತಾ? ಇನ್ನು ತಲೆ ಆಡಿಸ್ತಾ ನಿಂತಿದ್ಯಲ್ಲ, ಹೋಗೋ ಹೋಗೋ. ಯಜಮಾನ್ರೇ, ಯಜಮಾನ್ರೇ, ನೀವ್ ಹೇಳಿದ್ ಹುಡುಗನ್ನ ಕರ್ಕೊಂಡ್ ಬಂದ್ಬಿಟ್ಟೆ. ಹೌದೇನು? ನೋಡೋ, ಅವನ ಮರ್ಯಾದೆಯಿಂದ ಒಳಗೆ ಕರ್ಕೊಂಡ್ ಬಾ. ಜಾನಕಿ, ಲೇ ಜಾನಕಿ. ನೋಡೇ, ಹುಡುಗ ಬರ್ತಾ ಇದ್ದಾನೆ. ಅವ್ನ ಮಹಾಸ್ವಾಭಿಮಾನಿ. ನಾನೊಂದ್ ಕೆಲಸ ಮಾಡ್ತೀನಿ, ಅವ್ನ್ ನನ್ಗೆ ಯಾರು ಅಂತ ಗೊತ್ತಿದ್ರು ಕೂಡ ಗೊತ್ತಿಲ್ದೇ ಇರೋ ಹಾಗೆ ನಟಿಸ್ತೀನಿ. ಅವನೇನೋ ನನ್ ಕೆಲಸ ಕೇಳಿದ್ರೆ ನೋ 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 ಅಂತೀನಿ. ಆಗ ನೀನು ಅಯ್ಯೋ ಪಾಪ ಕೊಡ್ರಿ, ಪಾಪ ಕೊಡ್ರಿ ಅಂತ ಕೇಳ್ಬೇಕು. ಪಾಪ ಕೊಡ್ರಿ. ಅಯ್ಯೋ ಮುಂಕಿ, ಈಗಲ್ವಿ ಆ ಹುಡುಗ ಬಂದ್ ಕೆಲ್ಸ ಕೇಳಿದಾಗ ನಾನ್ ಇಲ್ಲ ಅಂತೀನಲ್ಲ, ಆಗ ಹೇಳ್ಬೇಕು. ನಮಸ್ಕಾರ. ಬನ್ನಿ ಬನ್ನಿ, ನಮಸ್ಕಾರ, ಕೂತ್ಕೊಳ್ಳಿ. ಪಾಪ ಕೊಡ್ರಿ. ಸ್ವಲ್ಪ ಇರೇ, ಕೆಲ್ಸ ಕೇಳಿ. ಏನ್ ವಿಷಯ ಸರ್? ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ, ನನ್ಗೊಂದ್ ಕೆಲ್ಸ ಕೊಟ್ರಿ. ಕೆಲ್ಸನ? ನಾನು ಕೆಲ್ಸ ಸದ್ಯಕ್ಕೆ ಯಾವ್ದು ಖಾಲಿ ಇಲ್ಲ. ದಯವಿಟ್ಟು ಹಾಗನ್ಬೇಡಿ ಸರ್, ನೀವ್ ಏನ್ ಕೆಲ್ಸ ಕೊಟ್ರು ಮಾಡ್ತೀನಿ. ಏನ್ ಓದಿದ್ದೀರಾ? ಇಂಜಿನಿಯರ್. ಎಂಜಿನಿಯರ್? ಎಂಜಿನಿಯರ್ ಓದಿದ ಮಾತ್ರಕ್ಕೆ ಕೆಲ್ಸ ಸಿಗುತ್ತೆ ಅನ್ಕೊಂಡ್ಬಿಟ್ರ? ಈಗ ಕಾಸ್ಗೊಂದು ಕೊಸರ್ಗೊಂದು ಎಂಜಿನಿಯರ್ಗಳಾಗ್ಬಿಟ್ಟಿದ್ದಾರೆ. ನೋ, ಕೆಲ್ಸ ಯಾವ್ದು ಸಿಗೋದಿಲ್ಲ ಸರ್, ಪ್ಲೀಸ್. ನೋ. ಪಾಪ ಕೊಡ್ರಿ. ಓಕೆ ಓಕೆ, ನೀನ್ ಹೇಳ್ಮೇಲೆ ಕೊಟ್ಟೆ ಕೊಡ್ತೇನೆ, ಸರಿನಾ? ಸೀತಾ, ಕಾಫಿ ತಗೊಂಡ್ ಬಾಮ್ಮ. ಈಕೆ ನನ್ನ ಮಗಳು ಸೀತಾ ಅಂತ ಹೇಳಿ. ಅಮ್ಮ, ಇವರು ಮಿಸ್ಟರ್ ಚಂದ್ರಕಾಂತ್ ಅಂತ ಹೇಳಿ, ಎಂಜಿನಿಯರ್. ನಮಸ್ತೆ ಸರ್. ನನ್ನ ಹೆಸರು ನಿಮ್ಗೆ ಯಾಕೆ ಗೊತ್ತಾಯ್ತು? ನೀನೇ ಹೇಳ್ತೀಯಲ್ಲಪ್ಪ. ನಾನಾ? ನಾನು ಯಾವಾಗ ಹೇಳಿದೆ? ನೀನ್ ಹೇಳ್ದೆ ಹೋದ್ರು ನೀನೀ ಮನೆಗೆ ಬರೋಕ್ ಮುಂಚೆನೆ ನಿನ್ ಕುಲ ಗೋತ್ರ ಎಲ್ಲ ಜಾಲಾಡ್ಸ್ಬಿಟ್ಟಿದ್ದೇನೆ, ಪತ್ತೆ ಹಚ್ಚಿಬಿಟ್ಟಿದ್ದೇನೆ. ಬಂದೆ ಒಂದ್ ನಿಮಿಷ. ಜಾನಕಿ, ಹೇಗಿದ್ದಾರೆ ಹುಡುಗ? ಪಾಪ ಕೊಡ್ರಿ. ಅಯ್ಯೋ, ನಿನ್ ಸಾಯೋರ್ಗು ಪಾಪ ಕೊಡ್ರಿ ಪಾಪ ಕೊಡ್ರಿ ಅಂತ ಹೇಳ್ತಾರ ಎಲ್ಲೋ. ಮಸೀತಾ, ಹೇಗಿದ ನಮ್ಮ ಹುಡುಗ, ನಿನ್ ಹಿಡಿಸದ್ನ? ಏನೇ ನನ್ ಸೆಲೆಕ್ಷನ್? ಅಲ್ಲ, ಕೋಟ್ಯಾಂತರ ರೂಪಾಯಿ ಆಸ್ತಿ ಇದ್ರು ಎಷ್ಟು ಸಿಂಪಲ್ ಆಗಿದಾರ ಹುಡುಗ. ಪಾಪ ಕೊಡ್ರಿ. ಸರ್, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಇಟ್ಸ್ ಆಲ್ ರೈಟ್. ಮಿಸ್ಟರ್ ಚಂದ್ರಕಾಂತ್, ನನ್ನ ಹತ್ರ ಸದ್ಯಕ್ಕೆ ಕೆಲಸ ಖಾಲಿ ಇಲ್ದೆ ಹೋದ್ರು ಕೂಡ ನಿಮ್ಮ ಈ ವಿನಯ, ಈ ನಮ್ರತೆಗಳು ನೋಡಿ ಇಲ್ಲಿ ಕೆಲಸ ಕೊಡ್ತಾ ಇರೋದು. ಈಗ ಏನ್ ಎಲ್ಲಿ ನಿಲ್ಕೊಂಡಿದ್ದೀರಿ? ಈಗ ರೂಮ್ ಹುಡುಕ್ಬೇಕು ಸರ್. ರೂಮ್ ಈಗ ಹುಡುಕಬೇಕೆ ರೀ? ಮೈಸೂರು ಈಗಾಗಲೇ ಸಾಕಷ್ಟು ಬೆಳೆದು ಹೋಗಿದೆ ರೀ. ಇಲ್ಲಿ ಬಾಡಿಗೆಗೆ ಬಂಗ್ರೆಗಳು ಸಿಗುತ್ತೆ ವಿನಃ ಬ್ರಹ್ಮಚಾರಿಗಳಿಗಂತೂ ಖಂಡಿತ ರೂಮ್ ಸಿಗೋದಿಲ್ಲ. ಒಂದ್ ಕೆಲಸ ಮಾಡಿ, ನಮ್ ಔಟ್ ಹೌಸ್ ಹೇಗಿದ್ರು ಖಾಲಿ ಇದೆ, ನೀವ್ ಅಲ್ಲೇ ಹೇಳ್ಕೊಳ್ಳಿ. ಸರ್, ನಿಮ್ಗೆ ಸುಮ್ನೆ ತೊಂದ್ರೆ? ತೊಂದ್ರೆ ಏನ್ರಿ ಬಂತು ಅದ್ರಲ್ಲಿ? ರಂಗ, ನೋಡ, ಎಂಜಿನಿಯರ್ ಸಾಹೇಬರಿಗೆ ನಮ್ಮ ಔಟ್ ಹೌಸ್ ಬಂಗ್ಲೆ ತೋರಿಸು, ಅವ್ರ ಸಾಮಾನ್ ತಗೊಂಡ್ ಹೋಗಿ ಅಲ್ಲಿಡು. ಥ್ಯಾಂಕ್ ಯು ಸರ್. ಡ್ಯಾಶ್, ಈ ಭುಜಂಗರಾಯರ್ನ ಅಳಿಯ ಅನ್ನೋದಕ್ಕೆ ಲಾಯಕ್ಕಾಗಿದ್ದಾನ ಹುಡುಗ. ಸೀತಾ, ಏನಪ್ಪ? ನೀನು ಶಾಪಿಂಗ್ ಹೋಗ್ಬೇಕು ಅಂದ್ಕೊಂಡಿದ್ಯಲ್ಲ, ನಮ್ ಚಂದ್ರ ಜೊತೆ ಹೊಡ್ಪ. ಅವ್ರ ಜೊತೆ ಯಾಕೆ? ನಾನೊಬ್ಳೆ ಹೋಗ್ತೀನಿ, ಪರವಾಗಿಲ್ಲ. ಸಂಕೋಚ ಪಟ್ಕೊಂಡ್ರೆ ಯಾಕಮ್ಮ? ಚಂದ್ರು ಬೇರೆ ಯಾರು ಅಲ್ಲ, ನಮ್ಮ ಹುಡುಗಾನೆ. ಹೋಗ್ಬೇಕು, ಅದಕ್ಕೆ ಸಂಕೋಚ ಪಟ್ಕೋಬಾರ್ದು. ನೋಡು,
ನೀನ್ ಬೇಕೋ ಎಲ್ಲ ತಗೋ. ಮಿಸ್ಟರ್ ಚಂದ್ರು, ಯು ಸಿ ಡೆಲ್ಲಿಯಿಂದಲೂ ಡೆಲಿಗೇಟ್ಸ್ ಬಂದಿದಾರಂತೆ. ಐ ಹ್ಯಾವ್ ಟು ರಿಸೀವ್ ದೆಮ್. ಈ ಮಧ್ಯೆ ನಮ್ ಸೀತಾ ಏನೋ ಹೋಗ್ಬೇಕಂತೆ ಶಾಪಿಂಗ್. ದಯವಿಟ್ಟು ಅವ್ನ ಕರ್ಕೊಂಡು ಹೋಗಿ ಬರ್ತೀರಾ? ಇಫ್ ಯು ಡೋಂಟ್ ಮೈಂಡ್ ಸರ್. ಆಫೀಸ್ ಆಫೀಸ್ ಏನು ಬಾಸೆ ಹೇಳ್ತಿರೋ, ಆಫೀಸ್ ಏನು ಫೈಲ್ ತಾನೆ ಹೇಳ್ಕೊಳಿಲಿ. ತಗೋ ಕಾರ್ ಕಿ ತಗೋ. ಹಾ ಕೂತ್ಕೋ ಅಲ್ಲೇ ಕಮ್ಮ, ಮುಂದೆ ಕೂತ್ಕೋ. ಕಮ್ 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 ಕಮ್, ಡೋಂಟ್ ವರಿ, ಕೂತ್ಕೋ. ಗುಡ್. ಯಾವ ಸೀರೆ ಚೆನ್ನಾಗಿದೆ ಸೆಲೆಕ್ಟ್ ಮಾಡ್ತೀರಾ? ಐ ಆಮ್ ಸಾರಿ, ಸ್ಯಾರಿ ಸೆಲೆಕ್ಷನ್ ಬಗ್ಗೆ ನನಗೆ ಗೊತ್ತಿಲ್ಲ, ನೀವೇ ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಮ್ಮ, ಈ ಸೀರೆ ನಿಂಗೆ ಇಷ್ಟನಾ? ನಾನು ಇಷ್ಟಪಟ್ಟು ಪ್ರಕಾಶ್ ಜೊತೆ ಮದ್ವೆ ಮಾಡೋದಾದ್ರೆ ಮಾತ್ರ ನೀವು ಯಾವ ಸೀರೆ ತಗೊಂಡ್ರು ತಗೋತೀನಿ, ಇಲ್ಲಾಂದ್ರೆ ಮದ್ವೆ ಮಂಟಪದಲ್ಲಿ ಸಾಯೋದಂತೂ ಖಂಡಿತ. ಅಯ್ಯೋ, ನಾನು ಜೈಲ್ಗೆ ಹೋದ್ರೆ ಚಿಂತೆ ಇಲ್ಲ, ನಿನ್ನನ್ನು ಇಲ್ಲೇ ಬೋಸ್ಬಿಡ್ತೀನಿ. ಮನಸ್ಸು ಮಾನ ತೆಗೆಯೋ ಕೂತಿದ್ದೀನಿ ನೀನು. ಏಯ್ ನೀ ಬೇಡ, ಅವಳ ಶ್ರೀಮಂತದ ಸಾಹಿತ್ಯ ನೀನು ಇಲ್ಲೇ ಸಾಯ್ತೀನಿ. ಮಾಡ್ತಾ ಏನ್ ಮಾಡ್ತಾ ಇದ್ದೀನಿ? ಆವೇಶದಲ್ಲಿ ಕೊಲೆ ಮಾಡಿ ಆಮೇಲೆ ಪಶ್ಚಾತ್ತಾಪ ಪಡಬೇಡಿ. ಈಗ ಹೇಳ್ತೀನಿ ಅಂತ ತಪ್ಪಾಗಿ ತಿಳ್ಕೊಬೇಡಿ. ಯಾರೇ ಆಗ್ಲಿ ಪ್ರೀತಿಸೋದು ತಪ್ಪಲ್ಲ, ಎಲ್ರಿಗೂ ಪ್ರೀತಿಸೋದಕ್ಕೆ ಹಾಕಿದೆ. ಒಂದ್ ಹುಡುಗನ್ಗೆ ಆಗ್ಲಿ ಹುಡುಗಿಗೆ ಆಗ್ಲಿ ಒಬ್ರೊಬ್ರಿಗೆ ಮಾತು ನಡವಳಿಕೆ ನೋಟ ಇಷ್ಟ ಆದಾಗ್ಲೆ ಅವ್ರು ಪ್ರೀತಿಸೋದು. ಈ ಪ್ರೀತಿಸೋರ ಮನಸ್ಸಿಗೆ ವಿರುದ್ಧವಾಗಿ ನೀವು ಬಲವಂತದಿಂದ ಮದುವೆ ಮಾಡಿದ್ರೆ ಅವ್ರು ಸಂತೋಷವಾಗಿರ್ತಾರೆ ಅಂತ ತಿಳ್ಕೊಂಡಿದ್ದೀರಾ? ಖಂಡಿತ ಇಲ್ಲ. ಜೀವನ ಪರ್ಯಂತ ಅವ್ರು ನರಕ ಯಾತನೆ ಅನುಭವಿಸ್ತಾರೆ. ಯಾವುದೇ ತಂದೆ ತಾಯಿಗಾಗ್ಲಿ ಮಕ್ಕಳು ಸಂತೋಷವಾಗಿರೋದು ಮುಖ್ಯ ಅಲ್ವಾ? ಈಗಲೂ ಕಾಲ ಮಿಂಚಿಲ್ಲ. ಇವಳು ಯಾರನ್ನ ಪ್ರೀತಿಸ್ತಾ ಇದ್ದಾಳು ಅವನಿಗೆ ಕೋಟಿಕೆಯನ್ನು ಮದುವೆ ಮಾಡಿ, ಇವಳು ಸುಖವಾಗಿರ್ತಾಳೆ, ನೀವು ಸಂತೋಷವಾಗಿರ್ತೀರ. ಸಾರಿ ಸರ್, ಆತರ ಬಿದ್ದು ಬಲವಂತ ಮದುವೆ ಮಾಡ್ಬಿಡ್ತಾ ಇದ್ದೆ. ತುಂಬಾ ಥ್ಯಾಂಕ್ಸ್ ಸರ್. ಆವೇಶದಲ್ಲಿ ಕೊಲೆ ಮಾಡಿ ಆಮೇಲೆ ಪಶ್ಚಾತ್ತಾಪ ಪಡಬೇಡಿ. ಹೇಳ್ತೀನಿ ಅಂತ ತಪ್ಪಾಗಿ ತಿಳ್ಕೊಬೇಡಿ. ಯಾರೇ ಆಗ್ಲಿ ಪ್ರೀತಿಸೋದು ತಪ್ಪಲ್ಲ, ಎಲ್ರಿಗೂ ಪ್ರೀತಿಸೋದಕ್ಕೆ ಹಾಕಿದೆ. ಒಂದ್ ಹುಡುಗನ್ಗೆ ಆಗ್ಲಿ ಹುಡುಗಿಗೆ ಆಗ್ಲಿ ಒಬ್ರೊಬ್ರಿಗೆ ಮಾತು ನಡವಳಿಕೆ ನೋಟ ಇಷ್ಟ ಆದಾಗ್ಲೆ ಅವ್ರು ಪ್ರೀತಿಸೋದು. ಈ ಪ್ರೀತಿಸುವ ಮನಸ್ಸಿಗೆ ವಿರುದ್ಧವಾಗಿ ನೀವು ಬಲವಂತದಿಂದ ಮದುವೆ ಮಾಡಿದ್ರೆ ಸಂತೋಷವಾಗಿರ್ತಾರೆ ಅಂತ ತಿಳ್ಕೊಂಡಿದ್ದೀರಾ? ಖಂಡಿತ ಇಲ್ಲ. ಜೀವನ ಪರ್ಯಂತ ಅವ್ರು ನರಕ ಯಾತನೆ ಅನುಭವಿಸ್ತಾರೆ. ಯಾವುದೇ ತಂದೆ ತಾಯಿಗಾಗ್ಲಿ ಮಕ್ಕಳು ಸಂತೋಷವಾಗಿರೋದು ಮುಖ್ಯ ಅಲ್ವಾ? ಈಗಲೂ ಕಾಲ ಮಿಂಚಿಲ್ಲ. ಇವಳು ಯಾರನ್ನ ಪ್ರೀತಿಸ್ತಾ ಇದ್ದಾಳೋ ಅವನಿಗೆ ಕೋಟಿಕೆಯನ್ನು ಮದುವೆ ಮಾಡಿ. ಪ್ರಾಯ ಚಂದ ಪ್ರಾಯದ ಹೆಣ್ಣು ಚಂದ ಹೆಣ್ಣಲ್ಲಿ ನೀನೆ ಚಂದ ಎಂದು ಎಂದು ಪ್ರೇಮಕ್ಕೆ ಪ್ರಾಯ ಚಂದ ಪ್ರಾಯದ ಹೆಣ್ಣು ಚಂದ ಹೆಣ್ಣಲ್ಲಿ ನೀನೆ ಚಂದ ಎಂದು ಎಂದು ಮುತ್ತಂತ ಮಾತು ಚಂದ ಮಾತಿಗಿಂತ ಮೌನ ಚಂದ ಪ್ರೀತಿಯ ರಾಗಕ್ಕೆ ಮುತ್ತು ತಂದ ತಾಳ ಚಂದ ಪ್ರೇಮಕ್ಕೆ ಪ್ರಾಯ ಚಂದ ಹೆಣ್ಣು ಚಂದ ನೀನೆ ಚಂದ ಎಂದು ಎಂದು ರಾಗಕ್ಕೆ ಆಟಕ್ಕೆ ಮೇಲೆ ಚಂದ ನೀನಾಡು ಆಟ ಚಂದ ಎಂದು ಎಂದು ಎಂಬ ಪಲ್ಲವಿ ನೀ ಬರೆದ ಕಣ್ಣವಿ ನಿನ್ನ ತುಂಟು ಕಣ್ಣವಿ ನೂರು ಆಸೆ ನೀಚು ತಂದೆ ಚೆನ್ನ ನನ್ನಲ್ಲಿ ನಿಂಗೆ ಹೇಗೆ ಹೇಳಲಿ ಹೂಹಾಸೆ ನಿಂತೆ ನಲ್ಲೆ ನಿನ್ನ ದಾರಿಗೆ ಈ ಮುದ್ದು ನಲ್ಲೆಗೆ ನಿನ್ನಂತರ ಚಿಕ್ಕಾಣಲಿಲ್ಲ ಕಣ್ಣಿಗೆ ನೀ ಶಿಲ್ಪಿ ಕಡೆದ ರೂಪ ಈ ನನ್ನ ಬಾಳ ದೀಪ ಜೀವದೇಲಿ ಹೋಯಿತಲ್ಲ ಪ್ರೇಮಕ್ಕೆ ಪ್ರಾಯ ಚಂದ ಪ್ರಾಯದ ಹೆಣ್ಣು ಚಂದ ಹೆಣ್ಣಲ್ಲಿ ನೀನೆ ಚಂದ ಎಂದು ಎಂದು ರಾಗಕ್ಕೆ ಕಾಲ ಚಂದ ಆತಕ್ಕೆ ಮೇಲ ಚಂದ ನೀನಾಡ ಆತ ಚಂದ ಎಂದು ಎಂದು
ಸುಂದರತೆಯ ರೂಪ ನಿನ್ನದು ಕಂಡು ತಾಪ ನಂದದು. ನಿನ್ನ ಹೆಸರು ಬರದೆ ಚೆನ್ನ ನೀ ಒಮ್ಮೆ ನಗಲು ಮಾನ ತುಂಬ ನೂತನ ರಂಗೋಲಿ ಮೂಡಿದೆ. ಹಾಡಿದೆ ಹಾಡಿದೆ ಜೀವ ತೇಲಿ ಹೋಯಿತೆಲ್ಲು ಪ್ರೇಮಕ್ಕೆ ತಾಯ ಚಂದ ಹೆಣ್ಣು ಚಂದ ಹೆಣ್ಣಲ್ಲಿ ನೀನು ಚಂದ ಎಂದು ಎಂದು ಪ್ರೇಮಕ್ಕೆ ತಾಯ ಚಂದ ಪ್ರಾಯದ ಹೆಣ್ಣು ಚಂದ ಹೆಣ್ಣಲ್ಲಿ ನೀನು ಚಂದ ಎಂದು ಎಂದು ಉತ್ತಂತ ಮಾತು ಚಂದ ಮಾತಿಗಿಂತ ಮೌನ ಚಂದ ಪ್ರೀತಿಯ ರಾಗಕ್ಕೆ ಮುತ್ತು ತಂದ ತಾಳ ಚಂದ ತಾಯ ಚಂದ ಹೆಣ್ಣು ಚಂದ ಹೆಣ್ಣಲ್ಲಿ ನೀನು ಚಂದ ಎಂದು ಎಂದು ರಾಗಕ್ಕೆ ಆಟಕ್ಕೆ ಮೇಲ ಚಂದ ನೀನಾಡು ಚಂದ ಎಂದು ಎಂದು. ನಿಮ್ ತಂದೆ ನಿಜವಾಗ್ಲೂ ಬಹಳ ದೊಡ್ಡ ಮನುಷ್ಯರು. ನಾನು ಕೆಲಸ ಕೊಟ್ಟಿದ್ದು ಅಲ್ಲದೆ ಇರೋದಕ್ಕೆ ಜಾಗ ಕೊಟ್ಟು ಹೊಟ್ಟೆ ತುಂಬಾ ಊಟ ಹಾಕ್ತಿದ್ದಾರೆ. ಈಗಿನ ಕಾಲದಲ್ಲಿ ಇಂತಹ ವ್ಯಕ್ತಿಗಳು ಸಿಕ್ಕೋದು ಬಹಳ ಅಪರೂಪ. ನಮ್ ತಂದೆ ನಿಮಗ್ ಸಹಾಯ ಮಾಡಿದ್ರು ಅಂತ ಬೇರೆ ಯಾರಿಗೂ ಸಹಾಯ ಮಾಡಲ್ಲ, ನಿಮಗ್ ಮಾಡ್ತಿದ್ದಾರೆ. ಯಾಕೆ ಗೊತ್ತಾ? ನೀವು ದೊಡ್ಡ ಜಮೀನ್ದಾರ ಉಮಾಕಾಂತ ಅವ್ರ ಮಗ ಅಂತ. ಜಮೀನ್ದಾರ್ ಉಮಾಕಾಂತ ಯಾರದು? ನಿಮ್ ತಂದೆ. ನಮ್ ತಂದೆನಾ? ನಾನು ಈಗ ನನ್ನ ಹತ್ರ ಮುಚ್ಚಿಡೋದ್ರಿಂದ ಏನು ಪ್ರಯೋಜನ ಇಲ್ಲ. ನಿಮ್ ಬಗ್ಗೆ ಈಗಾಗ್ಲೇ ಎಲ್ಲ ವಿಷಯನೂ ನಮ್ಮಪ್ಪ ಹೇಳ್ಬಿಟ್ಟಿದ್ದಾರೆ. ನಮ್ಮಿಬ್ರಿಗೂ ಮದುವೆ ಮಾಡ್ಬೇಕು ಅಂತ ಆಸೆ ಪಟ್ಟಿದ್ದಾರೆ. ನನ್ಗೆ ಯಾವ ಜಮೀನ್ದಾರ್ ಉಮಾಕಾಂತ ಗೊತ್ತಿಲ್ಲ. ನಿಜ ಹೇಳ್ಬೇಕು ಅಂತಂದ್ರೆ ನಾನೊಬ್ಬ ಅನಾಥ, ನನಗೆ ತಂದೆ ತಾಯಿ ಯಾರೂ ಇಲ್ಲ. ನಿಮ್ಮ ಮಾತು ನಿಜನಾ? ಸತ್ಯವಾಗಿ. ಹಾಗಾದ್ರೆ ಇದೆಲ್ಲ ಹೇಗಾಯ್ತು? ಅದೇ ನನಗೂ ಅರ್ಥ ಆಗ್ತಿಲ್ಲ. ನಾ ಟ್ರೈನಿಂದ ಇಳಿದ ತಕ್ಷಣ ರಂಗ ಸಿಕ್ತ, ನಿಮ್ ಹೆಸರು ಚಂದ್ರಕಾಂತನ ಅಂತ ಕೇಳ್ದ. ಹೌದು ಒಂದೆ, ಬನ್ನಿ ಕೆಲಸ ಕೊಡಿಸ್ತೀನಿ ಇಂದ ಬಂದೆ. ನಿಮ್ ತಂದೆ ನನ್ನ ಕೆಲಸ ಕೊಡು ಅಷ್ಟೇ. ಓ ಮೈ ಗಾಡ್ ಸೀತಾ, ನಿಮ್ ತಂದೆ ಹತ್ರ ಹೋಗಿ ನಿಜ ಏನು ಅಂತ ಹೇಳ್ಬಿಡಿ ಪ್ಲೀಸ್. ನೀವೀಗ ಹೋಗಿ ಹೇಳ್ಬಿಟ್ರೆ ಅವ್ರು ನಿಮ್ಮನ್ನ ಕೆಲಸದಿಂದ ತೆಗೆದು ಬಿಡ್ತಾರೆ. ಪರವಾಗಿಲ್ಲ, ನಿಮಗ್ ಪರವಾಗಿಲ್ಲ, ನನಗೆ. ಯಾರದು? ಓ ನಾಣಿ, ಯಾವಾಗ ಬಂದ್ಯೋ ದಾವಣಗೆರೆ? ಈ ಕಡೆ ಬರ್ತಾ ಇದ್ದೀನಪ್ಪ. ಎಲ್ಲ ಚೆನ್ನಾಗಿದ್ದಾರೆ? ಎಲ್ಲ ಚೆನ್ನಾಗಿದ್ದಾರೆ. ನೋಡು, ಇವರು ಚಂದ್ರಕಾಂತ್ ಅಂತ, ದಾವಣಗೆರೆ ನಮ್ಮ ಉಮಾಕಾಂತ್ ಇಲ್ವಾ, ಅವ್ರೊಬ್ನೇ ಮಗ. ಹಲೋ ಸರ್. ಅದ್ ಹೇಗೋ ಆಗತ್ತೆ? ಯಾಕಪ್ಪ ಯಾಕಾಗೋದಿಲ್ಲ, ನಾನೇ ಅವ್ರ ಮಗ ಸರ್. ಅವನ ಆಗ್ಲೇ ಬಂದಿದ್ದಾನೆ. ಬಂದಿದ್ದಾನೆ? ಬಂದಿದ್ದಾನೆ. ನಾನೇ ಅವನಿಗೆ ಕೆಲಸ ಕೊಟ್ಟಿದ್ದೇನೆ, ನನ್ನ ಮಗಳ ಜೊತೆ ಮದುವೆನು ಫಿಕ್ಸ್ ಮಾಡಿದ್ದೇನೆ. ಅವನ್ ಯಾರೋ ಮೋಸಗಾರ ಇರ್ಬೋದು ಭಾವ, ನಿಜವಾದ ಚಂದ್ರಕಾಂತ್ ಇವರೇ. ಮತ್ತೆ ಅವತ್ ನೀನೇ ಫೋನ್ ಮಾಡಿದ್ದಲ್ಲ? ಮಾಡಿದ್ನಪ್ಪ, ಆದ್ರೆ ಅವತ್ತು ಇವ್ರು ಬರೋ ಹೊತ್ತಿಗೆ ಟ್ರೈನ್ ಹೊರಟೋಗಿತ್ತು. ಟ್ರೈನ್ ಹೋದ್ರೆ ಫೋನ್ ಇರ್ಲಿಲ್ವೇನಯ್ಯ? ನಿಂತ್ಕೋ. ನಿನ್ ನಿಜವಾದ ಹೆಸರೇನು? ಚಂದ್ರಕಾಂತ್. ದಾವಣಗೆರೆ ಉಮಾಕಾಂತ್ ಮಗ ಚಂದ್ರಕಾಂತ? ಅಲ್ಲ ಸರ್. ಸದ್ಯ ನಮ್ ನಾಣಿ ಸಮ್ಯಕ್ ಸರಿಯಾಗಿ ಬಂದು ನಿಜ ಹೇಳಿದ್ದಕ್ ಗೊತ್ತಾಯ್ತು. ಇದೇ ಹೋಗಿದ್ರೆ ನಿನ್ನಂತ ಮೋಸಗಾರನಿಗೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ಬಿಡ್ತಿದ್ನೆ. ದಯವಿಟ್ಟು ಕ್ಷಮಿಸಿ ಸರ್, ನಾನು ಯಾವತ್ತು ಯಾರಿಗೂ ಮೋಸ ಮಾಡ್ದವನಲ್ಲ. ನೀನು ಸರಿಯಾಗಿ ಬುದ್ಧಿ ಕಲಿಸ್ತೀನಿ, ಪೊಲೀಸಿಗೆ ಫೋನ್ ಮಾಡ್ತೀನಿ. ಮಿಸ್ಟರ್ ಭುಜಂಗರಾವ್, ನಾನಾಗ ನಾನು ನಿಮ್ಮ ಮನೆಗೆ ಬರಲಿಲ್ಲ, ನೀವಾಗಿ ನನ್ನ ಮನೆಗೆ ಕರೆಸ್ಕೊಂಡ್ರಿ. ನೀವಾಗಿ ನೀವು ನನ್ನ ಕೆಲಸ ಕೊಟ್ರಿ, ಇರೋದಕ್ಕೆ ಜಾಗ ಕೊಟ್ರಿ. ನೀವಾಗಿ ನೀವು ನಮ್ಮಿಬ್ಬನ ಪ್ರೀತಿಸೋದಕ್ಕೆ ಅವಕಾಶ ಮಾಡಿಕೊಟ್ರಿ. ತಪ್ಪು ನೀವು ಮಾಡಿಬಿಟ್ಟು ಶಿಕ್ಷೆ ನನಗೆ ಕೊಡ್ತೀರಾ? ತಪ್ಪು ನಂದೇ ಇರಬಹುದಯ್ಯ, ಆದ್ರೆ ನಿನಗೆ ಯಾವ ದುರುದ್ದೇಶನು ಇಲ್ಲ ಅಂತ ಅಂದಿದ್ರೆ ನಿನ್ ನಿಜವಾದ ವಿಷಯನ ನನಗೆ ಹೇಳ್ಬೇಕಾಗಿತ್ತು, ಇಲ್ಲ ನನ್ನ ಮಗಳಿಗಾದ್ರೂ ತಿಳಿಸ್ಬೇಕಾಗಿತ್ತು. ಅವ್ರು ಯಾವ್ದನ್ನು ಮುಚ್ಚಿಡದೆ ಎಲ್ಲ ವಿಷಯ ನನ್ನ ಹತ್ರ ಹೇಳಿದ್ದಾರೆ. ಓಹೋ, ಈಗ ವಿಷಯ? ನೀವಿಬ್ರು ಸೇರ್ಕೊಂಡು ನಾಟಕ ಆಡಿ ನನಗ್ ಮೋಸ ಮಾಡ್ಬೇಕು ಅಂತಿದ್ರ? ಇದಕ್ಕೆ ಸರಿಯ ಶಿಕ್ಷೆ ಆಗಬೇಕು. ಪ್ಲೀಸ್ ಬೇಡ. ನೀನು ಸುಮ್ಮನಮ್ಮ, ಇನ್ನೂ ಯಾಕೋ ಇಲ್ಲ ಎಂದಿದ್ಯಾ? ಹೋಗ ಆಚೆಗೆ. ನಡಿ ಅವಳಿಗೆ, ಅವಳಿಗೆ ಅಲೆ. ನೀವ್ಯಾಕೆ ನಿಂತಿದ್ದೀರಾ? ಬನ್ನಿ ಬನ್ನಿ ಬನ್ನಿ, ಬಪ್ಪ ಕೂತ್ಕೊ ಬನ್ನಿ, ಕೂತ್ಕೊ ಬನ್ನಿ. ಜಾನಕಿ ನೋಡು, ನಮ್ ಬಾವಿ ಅಳಿಯಂದ್ರಿಗೆ ಸೀತೆ ಕೈನಲ್ಲಿ ಕಾಫಿ ಕಳಿಸ್ಕೊಡು. ಅಲೆಯ, ನೀನ್ ಬರೋದು 2 ದಿವಸ ತಡ ಆಗಿದ್ದಿದ್ರೆ ನನ್ನ ಮಗಳ ಭವಿಷ್ಯನೇ ಹಾಳಾಗೋಗೋದಲ್ಲಯ್ಯ. ಏ ನೀನ್ ಯಾಕೋ ತಂದೆ ಸೀತೆ ಎಲ್ಲಿ ಬರಲ್ಲಂತೆ ಸರ್? ಸ್ವಲ್ಪ ಮತ್ತೆ ನಿನ್ನ ನೀವು ಕಾಫಿ ತಗೋತೀರಿ. ಇಲ್ಲ ಇಲ್ಲ. ಸೀತಾ ಅಳ್ಬೇಡಮ್ಮ, ಸಮಾಧಾನ ಮಾಡ್ಕೋ, ಸಮಾಧಾನ ಮಾಡ್ಕೋಮ್ಮ. ಸೀತಾ ಸೀತಾ
ಕಾಫಿ ನೀನೇ ಯಾಕೆ ತರಲಿಲ್ಲ? ಆ ಕೆಲಸ ಮಾಡಕ್ಕೆ ಈ ಮನೇಲಿ ಬೇಕಾದಷ್ಟು ಜನ ಜವಾನರಿದ್ದಾರೆ. ಆಳುಗಳ ಕೈಲಿ ಕಾಫಿ ಕುಡಿಯೋಷ್ಟು ಚೀಪ್ ಸ್ಟೇಟಸ್ ಅಲ್ವೇ ಇವನು? ಇವನು ಭಾರಿ ಶ್ರೀಮಂತ. ಯಾರಾದ್ರೆ ನನಗೇನಂತೆ? ಇವನ್ ಬೇರೆ ಯಾರು ಅಲ್ಲಮ್ಮ, ಇವನು ನಿನ್ ಭಾವಿ ಗಂಡ. ಮೊದ್ಲು ಬಂದವರೆಗೂ ನೀವ್ ಇದೇ ಮಾತು ಹೇಳಿದ್ರಿ. ಆದ್ರೆ ಅವನು ಇವನಲ್ವಲ್ಲ? ನಾಳೆ ಇವನಲ್ಲ ಇನ್ನೊಬ್ಬ ಅಂತೀರಿ. ದಿವಸಕ್ಕೆ ಒಬ್ಬೊಬ್ಬರನ್ನ ಕರ್ಕೊಂಡ್ ಬಂದು ಇವನೇ ನಿಮ್ ಭಾವಿ ಗಂಡ ಅಂತ ಹೇಳಕ್ಕೆ ನಿಮಗ್ ನಾಚಿಕೆ ಆಗ್ತಿದ್ರು ನನಗಾಗುತ್ತೆ. ಸೀತಾ ಅಪ್ಪ, ಪ್ರೇಮ ಅನ್ನೋದು ತೋಟದಲ್ಲಿ ಬೆಳೆದಿರೋ ಹೂವಲ್ಲ. ತೋಟಕ್ ಬಂದವರೆಲ್ಲ ಅದನ್ ಕಿತ್ಕೊಂಡು ಹೋಗಕ್ಕೆ. ಹೆಣ್ಣು ಜೀವನದಲ್ಲಿ ಪ್ರೀತಿಸೋದು ಒಬ್ರನ್ನೇ. ಏನೇ ಹೇಳ್ತಾ ಇದ್ಯಾ? ನಾನ್ ಮದ್ವೆ ಮಾಡ್ಕೊಳ್ಳೋದಿದ್ರೆ ನಾನ್ ಪ್ರೀತಿಸಿರೋ ಚಂದ್ರಕಾಂತ್ ಅವ್ರನ್ನೇ. ಅದೆಂದಿಗೂ ಸಾಧ್ಯ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ನಿನ್ನಂತಸ್ತೇನು ಅವನಂತಸ್ತೇನು? ನೀನು ಬಂಗ್ಲೆಯಲ್ಲಿರೋಳು, ಅವನು ಫುಟ್ಪಾತ್ ನಲ್ಲಿರೋನು ಭಿಕಾರಿ. ಈ ಪ್ರಪಂಚದ ನಿಯಮನೇ ಅಷ್ಟು ಕಣೆ. ಶ್ರೀಮಂತ ಶ್ರೀಮಂತನೇ ಮದುವೆ ಆಗ್ಬೇಕು. ಮತ್ತೆ ಬಡವರು? ಬಡವರನ್ನ? ಓಹೋ, ಖಾಲಿ ಹಾಳೆ ಮೇಲೆ ಸೈನ್ ಮಾಡಿದೀನಿ. ನಿಮ್ಮ ಆಸ್ತಿಲಿ ಕೌಡೆ ಕಾಸು ನನಗ್ ಬೇಕಾಗಿಲ್ಲ. ಅದೇನ್ ಬೇಕಾದ್ರೂ ಬರ್ಕೊಳ್ಳಿ. ಸೀತಾ ಅಮ್ಮ, ಇವ್ರ ಸಿದ್ಧಾಂತದ ಪ್ರಕಾರ ಬಡವರು ಮದುವೆ ಆಗ್ಬೇಕಾಗಿರೋದು ಬಡವರನ್ನೇ. ಈಗ ನಾನು ಬಡವಳು ತಾನೆ, ಬಡವರಾಗಿರೋ ಅವ್ರನ್ನೇ ಮದುವೆ ಮಾಡ್ಕೋತೀನಿ. ಮಂಗಲ್ಯ ತಗೊಳ್ಳಿ. ಮಂಗಲ್ ನಮ್ಮ ಮದ್ವೆ ಸಿಂಪಲ್ ಆಗಿ ದೇವಸ್ಥಾನದಲ್ಲಾಯ್ತು ಅಂತ ನಿನಗ್ ಬೇಜಾರಾಯ್ತಾ? ಖಂಡಿತ ಇಲ್ಲ. ಇಂಥ ಪವಿತ್ರವಾದ ಸ್ಥಳದಲ್ಲಿ ಆಯ್ತಲ್ಲ ಅಂತ ಸಂತೋಷ ಆಗ್ತದೆ ಗೊತ್ತಾ? ಇನ್ಮೇಲಿಂದ ನೀವೇ ನನ್ನ ಸರ್ವಸ್ವ. ನನಗೂ ಅಷ್ಟೇ ಸೀತಾ. ನನ್ನೋರು ಅಂತ ಇದುವರೆಗೂ ನನಗೂ ಯಾರೂ ಇರಲಿಲ್ಲ. ಈಗ ನೀನ್ ನನ್ನ ಬಾಳ್ನಲ್ಲಿ ಮಹಾಲಕ್ಷ್ಮಿಯಾಗಿ ಬಂದಿದೀಯ. ಇನ್ಮೇಲೆ ನೀನೇ ನನಗೆ ಸರ್ವಸ್ವ. ಹಾಯ್ ಚಂದ್ರು. ಹಾಯ್ ಕೃಷ್ಣ, ಹೇಗಿದೀಯ? ಫೈನ್. ಏನೋ ಇದು ಸರ್ಪ್ರೈಸ್ ದರ್ಶನ. ಹೇಳ್ತೀನಿ, ಮೀಟ್ ಮೈ ವೈಫ್ ಸೀತಾ. ಸೀತಾ, ಇವನು ನನ್ನ ಸ್ನೇಹಿತ ಸುರೇಶ್ ಕೃಷ್ಣ ಅಂತ. ಇಬ್ರು ಒಟ್ಟಿಗೆ ಓದ್ತಾ ಇದ್ವಿ. ನಮಸ್ಕಾರ. ನಮಸ್ಕಾರ. ಏ ಚಂದ್ರು, ಯಾವಾಗ ಮದುವೆ ಮಾಡ್ಕೊಂಡೆ? ಎಲ್ಲಿ ಕೆಲಸ ಮಾಡ್ತಾ ಇದೀಯಾ? ಮನೆಯಲ್ಲಿ ಮಾಡಿದ್ಯೋ? ಈಗ ತಾನೇ ಮದುವೆ ಮಾಡ್ಕೊಂಡೆ. ಈಗಿರೋದಕ್ಕೊಂದು ಮನೆ ಹುಡುಕ್ಬೇಕು, ದುಡಿಯೋದಕ್ಕೊಂದು ಕೆಲಸ ಹುಡುಕ್ಬೇಕು. ಏಯ್ ಡೋಂಟ್ ವರಿ, ನೋಡು ನೀನ್ ಒಪ್ಪಳೋದಾದ್ರೆ ನಾಳೆಯಿಂದನೇ ನಮ್ ಕಂಪ್ನಿ ಕೆಲಸ ಮಾಡೋಣ. ಹಾ, ಪಂಚಂಕರಲ್ಲಿ ನಮ್ ಫ್ಯಾಕ್ಟರಿ ಗೆಸ್ಟ್ ಹೌಸ್ ಇದೆ, ನೀವ್ ಅಲ್ಲೇ ಉಳ್ಕೋಬಹುದು. ಓಹೋ ಕೃಷ್ಣ, ಥ್ಯಾಂಕ್ ಯು. ಈ ಫಾರ್ಮಾಲಿಟೀಸ್ ಅಲ್ಲ ಯಾಕೆ? ಬಾ ಬಾ ಬನ್ನಿ. ಚಂದ್ರು, ದಿಸ್ ಇಸ್ ಯುವರ್ ಚೇರ್. ಇನ್ಮೇಲೆ ನಮ್ಮ ಆಫೀಸ್ ಪ್ರಾಜೆಕ್ಟ್ ಗಳನ್ನೆಲ್ಲ ನೀನೇ ಹ್ಯಾಂಡಲ್ ಮಾಡ್ಬೇಕು. ಓ ಶೋರ್. ಓಕೆ, ಆಲ್ ಥ್ಯಾಂಕ್ ಯು. ರಾಯ್ರೇನೋ ಮಾಡ್ತಾ ಇರೋ ಹಾಗಿದೆ. ಫ್ಯೂಚರ್ ಪ್ಲಾನ್ ಅಂದ್ರೆ? ಎಷ್ಟು ದಿವಸ ನನ್ ಕೆಲ್ಸ ಇರ್ಲಿಲ್ಲ, ನಿನ್ ಜೊತೆಲಿದ್ದೆ. ಈಗ ನನಗ್ ಕೆಲ್ಸ ಸಿಕ್ಕಿದೆ. ಬೆಳಗ್ಗೆ ಆಫೀಸ್ ಹೋದ್ರೆ ಬರೋದ್ ರಾತ್ರಿ, ಅಲ್ಲಿವರೆಗೂ ನೀನ್ ಒಬ್ಳೇ ಇರ್ಬೇಕಲ್ವಾ? ಅದಕ್ಕೆ ಅದಕ್ಕೆ ನಿನ್ ಜೊತೆ ಆಟ ಆಡೋದಿಕ್ಕೆ ಒಂದು ಪುಟ್ಟ ಪಾಪನ್ ಕೊಡೋಣ ಅಂತ. ಬಿಸಿಲಲ್ಲಿ ಬೇರೆ ನಡಿಬೇಕಲ್ಲ ನಾನು. ಯಾಕಯ್ಯಾ ಈ ಬೀದಿಲಿ? ಬೇಡ ಸರ್, ಪಕ್ಕದ ಬೀದಿಲಿ ಹೋಗೋಣ. ಯಾಕೆ ಈ ಬೀದಿಲಿ ಹೋದ್ರೆ ಏನಾಗುತ್ತೆ? ಈ ಬೀದಿಲಿ ಗ್ರಾಚಾರ ವಕ್ರಿಸುತ್ತೆ ಸರ್. ಏನು ಹುಚ್ಚಿನ ಕಡಿಯುತ್ತಾ? ಈ ಮನೆ ಓನರು ಅದಕ್ಕಿಂತ ಡೇಂಜರ್ ಸರ್. ಅವ್ನು ಮೆಂಟಲ್ಲ? ಬರಿ ಮೆಂಟಲ್ ಅಲ್ಲ, ಟೋಟಲಿ ಮೆಂಟಲ್. ಡೋಂಟ್ ವರಿ, ಐ ಆಮ್ ಎ ಡಾಕ್ಟರ್. ಕಮಾನ್ ಸರ್. ಸರ್ ಸರ್, ದಯವಿಟ್ಟು ನನ್ನ ಮಾತು ಕೇಳಿಸ ಬೇಡಿ ಸರ್. ಐ ಸೇ ಕಮಾನ್. ಇಂತ ಕೇಸ್ಗಳನ್ನ ಎಷ್ಟು ಹ್ಯಾಂಡಲ್ ಮಾಡಿದೀನಿ. ಓಹೋ, ನಮಸ್ಕಾರ. ನಮಸ್ಕಾರ, ಚೆನ್ನಾಗಿದ್ದೀರಾ? ಹಾ ಚೆನ್ನಾಗಿದ್ದೀನಿ. ನಿಮ್ಮ ಮಕ್ಕಳು ಚೆನ್ನಾಗಿದ್ದಾರೆ? ಚೆನ್ನಾಗಿದ್ದಾರೆ. ನಿಮ್ಮ ಹೆಂಡತಿ ಚೆನ್ನಾಗಿದ್ದಾರಾ? ಚೆನ್ನಾಗಿರೋದಕ್ಕೆ ಮದುವೆ ಮಾಡ್ಕೊಂಡಿರೋದು. ನಿಮ್ಮಲ್ಲಿ ರೇಡಿಯೋ ಇದೆಯಾ? ಇದೆ. ಸಿಲನ್ ಬರುತ್ತಾ? ಬರುತ್ತೆ. ನಿಮ್ಮಲ್ಲಿ ಟೇಪ್ ರೆಕಾರ್ಡ್ ಇದೆಯಾ? ಹಾ ಇಲ್ಲ. ರೇಡಿಯೋದಲ್ಲಿ ಕ್ಯಾಸೆಟ್ ಹಾಕರ್ ಹಾಡ್ ಬರುತ್ತಾ? ಹಾ ಬರಲ್ಲ. ಟಿವಿ ಇದೆಯಾ? ಇದೆ. ಚೆನ್ನಾಗಿದ್ಯಾ? ಚೆನ್ನಾಗಿದೆ.
ಚಾನಲ್ ಕನೆಕ್ಷನ್ ಇದೆಯಾ? ಇದೆ. ಉದಯ ಟಿವಿ ಬರುತ್ತಾ? ಉದಯ ಟಿವಿನು ಬರುತ್ತೆ, ಸ್ಟಾರ್ ಟಿವಿನು ಬರುತ್ತೆ. ಕೇವಲ ನಲವತ್ತು ಸಿನಿಮಾ ಬರುತ್ತಾ? ಒಂದೊಂದು ಬರುತ್ತೆ. ಕಲರ ಬ್ಲಾಕ್ ಅಂಡ್ ವೈಟಾ? ಬ್ಲಾಕ್ ಅಂಡ್ ವೈಟು. ಕಲರ್ ಇಲ್ವಾ? ಇಲ್ಲ. ಯಾಕಿಲ್ಲ? ತಗೊಳ್ಳಿಲ್ಲ. ಯಾಕೆ ತಗೊಳ್ಳಿಲ್ಲ? ನನ್ನ ಇಷ್ಟ ಕಣಯ್ಯ. ಏನ್ ನಿಮ್ ಇಷ್ಟ? ಅಯ್ಯೋ ಮನೆ ನೀನು ಯಾರದು? ನಾನು. ಯಾರು ನೀನು? ಅಯ್ಯ, ನಾನು ಯಾರು ಅನ್ನೋದೇ ಮರ್ತು ಬಿಟ್ಟಯ್ಯ. ನಿಮ್ಮಲ್ಲಿ ಬೆಕ್ಕಿದ್ಯಾ? ಓ ಇದೆ. ಮನ್ಸಲ್ಲಿ ತಿಗಡೆ ಇದೆಯಾ? ಇಲ್ಲ. ಗೋಡೆ ಮೇಲೆ ಹಲ್ಲಿ ಇದೆಯಾ? ಇದೆ. ಅದು ಗಂಡ ಹೆಣ್ಣ? ಏನ್ರಿ ಇದು? ಬೆಳಿಗ್ಗೆ ಬೆಳಿಗ್ಗೆ ಒಂದು ವಿಕೆಟ್ ಬೀಳಿಸ್ಬಿಟ್ರ? ಏನಪ್ಪ, ಬೇಗ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗು. ಇವರೇ ನಮ್ಮ ಡಾಕ್ಟರ್, ನಾನೇ ಕಂಪೌಂಡರ್. ಹಾ ಹೌದಾ? ಮತ್ತೇ ನಿನ್ನೆ ಇಲ್ಲಿ ನಿಂತಿದ್ಯಾ? ಬೇಗ ಜಾಗ ಖಾಲಿ ಮಾಡಿ. ಸೀತಾ, ಬೆಂಗ್ಳೂರ್ಗೆ ಯಾವಾಗ ಬಂದ್ಯೆ? ತುಂಬಾ ದಿನ ಆಯ್ತಕ್ಕ, ನಾನಿನ್ ಬರ್ತೀನಿ. ನಿಂತ್ಕೊಳ್ಳೆ ಅಲ್ವೇ, ಈ ಊರಲ್ಲಿ ಮಕ್ಕ ಒಬ್ಳಿದಾಳೆ ಅನ್ನೋದನ್ನ ಮರ್ತ್ಬಿಟ್ಯಾ? ಅಥವಾ ನಿನ್ ಪಾಲಿಗೆ ಸತ್ತು ಹೋಗಿದ್ದಾಳೆ ಅನ್ಕೊಂಡ್ಯಾ? ಹಾಗಲ್ಲಕ್ಕ, ಮೊನ್ನೆ ಮೈಸೂರ್ಗೆ ಹೋಗಿದ್ದಾಗ ಎಲ್ಲ ವಿಷಯ ಗೊತ್ತಾಯ್ತು. ರಸ್ತೆಯಲ್ಲಿ ಏನ್ ಮಾತು, ಬಾ ಮನೆಗೆ ಹೋಗೋಣ. ಇಲ್ಲಕ್ಕ, ಇನ್ನೊಂದ್ಸಲ ಬರ್ತೀನಿ. ಏನೇ ಇದು, ಒಳ್ಳೆ ಫ್ರೆಂಡ್ ಹೇಳ್ದಾಗ ಹೇಳ್ತೀಯಲ್ಲೇ, ನಾನು ನಿನ್ ಸ್ವಂತ ಅಕ್ಕ, ಬಾ ಅಂದ್ರೆ ಬರ್ಬೇಕು. ಬಾರೆ. ಹ್ಮ್. ಅಕ್ಕ, ಇದೇನಿದು? ನೇಮ್ ಬೋರ್ಡ್. ಹೌದು, ಇದ್ರಲ್ಲಿ ಏನ್ ಬರ್ದಿರೋದು? ಅಡ್ವೊಕೇಟ್ ಸುಜಾತಾ, ಬಿ ಎಲ್ ಎಲ್ ಬಿ, ಡೈವೋರ್ಸ್ ಸ್ಪೆಷಲಿಸ್ಟ್. ಅಂದ್ರೆ ಇಡೀ ಕರ್ನಾಟಕಕ್ಕೆ ಡೈವೋರ್ಸ್ ಕೊಡ್ಸೋದ್ರಲ್ಲಿ ನಾನೇ ಫಸ್ಟ್. ಬಾವಳಿಗೆ ಅಂದ್ರೆ ಗಂಡ ಹೆಂಡತಿರ್ನ ಬೇರೆ ಬೇರೆ ಮಾಡ್ತಾ ಇದ್ಯಾ ಅಕ್ಕ? ಹೀಗ್ ಮಾಡೋದ್ ಪಾಪ ಅಂತ ಗೊತ್ತಿದ್ದು ನಿನ್ ಪಾಪದ ಕೊಡನ ನೀನೇ ತುಂಬ್ಕೋತಾ ಇದೀಯ? ನೋ, ನನ್ನ ಪಾಲಿಗಿದು ಪಾಪ ಅಲ್ಲ, ನನ್ನ ಪ್ರತಿಕಾರ ತೀರಿಸ್ಕೊಳ್ಳೋ ಅಸ್ತ್ರ. ಯಾರ ಮೇಲೆ? ಗಂಡು ಜಾತಿ ಮೇಲೆ. ನೀನ್ ಮಾಡಿದ ತಪ್ಪಿಗೆ ಇಡೀ ಗಂಡು ಜಾತಿ ಮೇಲೆ ಸೇರ್ ತೀರಿಸ್ಕೋತೀನಿ ಅನ್ನೋದು ಯಾವ ನ್ಯಾಯ? ಎಸ್, ನಂದೇ ತಪ್ಪು. ಅವನು ಮೋಸ್ಕಾರ ಅಂತ ತಿಳ್ಕೊಳ್ಳದೆ ನಂಬಿ ಅವನು ಪ್ರೇಮದ ಬಲೆಗೆ ಬಿದ್ದಿದ್ದು ನಾನು ಮಾಡಿದ ಮೊದಲನೇ ತಪ್ಪು. ಹೆತ್ತವ್ರಿಗೆ ಹೆದರ್ಕೊಳ್ಳದೆ ಧೈರ್ಯವಾಗಿ ಎದುರಿಸಿ ಮದುವೆ ಆಗಿದ್ದು ನಾನು ಮಾಡಿದ ತಪ್ಪು. ತಾಳಿ ಕಟ್ಟಿದಾನೆ ಅನ್ನೋ ಒಂದೇ ಕಾರಣಕ್ಕೆ ಅವನು ಕೊಟ್ಟ ಚಿತ್ರಹಿಂಸೆನೆಲ್ಲ ಸಹಿಸ್ಕೊಂಡಿದ್ದು ಇನ್ನೂ ತಪ್ಪು. ನಾನು ಮಾಡ್ಕೊಂಡ ತಪ್ಪು ಇನ್ಯಾವ ಹೆಂಗಸರು ಮಾಡ್ಕೋಬಾರ್ದು. ನನಗಾದ ಅನ್ಯಾಯ ಇನ್ಯಾರಿಗೂ ಆಗ್ಬಾರ್ದು. ಗಂಡಸರಿಗೆಲ್ಲ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಅಂತ ಡೈವೋರ್ಸ್ ಕೇಸಲ್ಲಿ ಸ್ಪೆಷಲಿಸ್ಟ್ ಆದೆ. ಈಗಾಗಲೇ 99 ಕೇಸ್ನಲ್ಲಿ ಗೆದ್ದಿದ್ದೀನಿ. ಇನ್ನೊಂದು ಕೇಸ್ ಗೆದ್ರೆ 100 ಆಗುತ್ತೆ. ಇದೇ ನನ್ನ ಸಿದ್ಧಾಂತ, ಇದೇ ನಾನ್ ಸಾಧಿಸಬೇಕಾದ ಗುರಿ. ನಿನ್ನ ನಿನ್ ಸಿದ್ಧಾಂತನ ಆ ದೇವ್ರೆ ಕಾಪಾಡ್ಬೇಕು. ಬರ್ತೀನಿ. ಯಾಕೆ ಅವಸರ ಇದೆ? ನಾನೇ ನಿನ್ ಮನೆಗೆ ಡ್ರಾಪ್ ಕೊಡ್ತೀನಿ. ಸದ್ಯ ಬೇಡಪ್ಪ, ನಾನು ನನ್ ಗಂಡ ಹ್ಯಾಪಿ ಆಗಿದ್ದೀವಿ. ನಿನ್ ಕೆಟ್ಟ ದೃಷ್ಟಿ ನಮ್ ಸಂಸಾರದ ಮೇಲೆ ಬೀಳೋದ್ ಬೇಡ. ಹೋಗ್ತೀನಿ. ಸೀತಾ, ಎಕ್ಸ್ಕ್ಯೂಸ್ ಮೀ ಮೇಡಮ್, ಅಡ್ವೊಕೇಟ್ ಇದ್ದಾರಾ? ಯಾಕೆ ನೀನು ಡೈವರ್ಸ್ ತಗೋಬೇಕಾ? ಹೌದು. ಬುದ್ಧಿ ಇದೆಯಾ ನಿನ್ಗೆ? ಯಾಕೆ ನಿನ್ ಗಂಡ ಕಟ್ಟಿದ ಮಂಗಳ ಸೂತ್ರದ ಬೆಲೆ ಗೊತ್ತಾ ನಿಂಗೆ? ಕಷ್ಟನೋ ನಿಷ್ಠುರನೋ ತಾಳಿ ಕಟ್ಟಿದ ಗಂಡನ ಅನುಸರಿಸಿಕೊಂಡು ಹೋಗ್ಬೇಕಾದ್ದು ಈ ಮಣ್ಣಲ್ಲಿ ಹುಟ್ಟಿದ ಪ್ರತಿಯೊಂದು ಹೆಣ್ಣಿನ ಧರ್ಮ. ಡೈವರ್ಸ್ ತಗೊಂಡು ಗಂಡನ್ ದೂರ ಮಾಡ್ಕೊಂಡು ನಾಳೆ ನೀನ್ ಪರದೇಸಿ ಆಗ್ತೀಯ. ಆಗ ಈ ಸಮಾಜ ಗಂಡನ್ ಬಿಟ್ಟಳು ಅಂತ ನಿನ್ನ ಕ್ಯಾಕರ್ ಸುಗಿಯುತ್ತೆ. ಅಪ್ಪ ಯಾರು ಅಂತಾನೆ ಗೊತ್ತಿಲ್ಲದೆ ನಿನ್ ಮಕ್ಕಳು ಅವಮಾನದ ಪಾಲಾಗ್ತಾರೆ. ನೀನಾಗ ನೀನೇ ನಿನ್ ಭವಿಷ್ಯ ಹಾಳು ಮಾಡ್ಕೋತಾ ಇದೀಯ. ಯೋಚನೆ ಮಾಡು. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಮೇಡಮ್. ಅವ್ರಿವ್ರ ಚಾಡಿ ಮಾತು ಕೇಳಿ ನಾನು ಹಾಳಾಗಿ ಹೋಗ್ತಿದ್ದೆ. ಈಗ ನಂಗೆ ಬುದ್ಧಿ ಬಂತು. ನನ್ನ ಗಂಡ ಎಷ್ಟು ಹೊಡೆ ಸಾಯಿಸಿದ್ರು ನಾನು ಅವ್ರನ್ನ ಬಿಡೋದಿಲ್ಲ. ಇನ್ಮೇಲಾದ್ರೂ ಡೈವರ್ಸ್ ಕೊಡ್ಸೋ ಇಂಥ ಅನಿಷ್ಟವಾದ ಕೆಲಸ ಬಿಟ್ಬಿಟ್ಟು 4 ಜನಕ್ಕೆ ಒಳ್ಳೇದಾಗುವಂತ ಕೆಲಸ ಮಾಡು. ಶಾರದಕ್ಕ, ಶಾರದಕ್ಕ. ಓ ಸೀತಾ, ಬಾಮ್ಮ. ಇವತ್ತು 2ನೇ ಶ್ರಾವಣ ಶುಕ್ರವಾರ ಅಲ್ವಾ, ಅದಕ್ಕೆ ಅರ್ಶನ ಕುಂಕುಮ ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ. ತಗೊಳ್ಳಿ. ನೂರು ವರ್ಷ ಮುತ್ತೈದೆಯಾಗಿ ಬಾಳಮ್ಮ. ಸೀತಾ, ನಿಮ್ಮ ಯಜಮಾನ್ರ ಆಫೀಸಿಂದ ಬಂದ್ರೇನಮ್ಮ? ಇನ್ನೂ ಇಲ್ಲ ಅಕ್ಕ. ಸೀತಾ, ನಿಮ್ಮಿಬ್ಬರದು ಅಪರೂಪದ ಜೋಡಿ, ನೋಡ್ತಿದ್ರೆ ತುಂಬಾ ಸಂತೋಷ ಆಗುತ್ತೆ. ಯಾರ ಕೆಟ್ಟ ದೃಷ್ಟಿ ಬೀಳುತ್ತೋ ಏನೋ. ನಿನ್ ಗಂಡನ ಜೋಪಾನವಾಗಿ ನೋಡ್ಕೋ. ಆ, ಅವರಂತ ಗಂಡನ ಪಡೆಯಕ್ಕೆ ಜನ್ಮ ಜನ್ಮದ ಪುಣ್ಯ ಮಾಡಿದ್ದೆ ಅಕ್ಕ. ಅವರು ಶ್ರೀರಾಮಚಂದ್ರ. ಅಂತ ಶ್ರೀರಾಮಚಂದ್ರಂಗೆ ಶೂರ್ಪನಿಗೆ ಕಣ್ಣು ಹಾಕ್ಲಿಲ್ವೇ?
ನಿನ್ ಗಂಡ ನಿಯತ್ತಾಗಿದ್ರು ಬೇರೆಯವ್ರು ಬಿಡ್ಬೇಕಲ್ಲ. ಯಾಕೆ ಹಾಗೆ ಹೇಳ್ತೀನಿ ಅಂದ್ರೆ, ನನ್ ತಮ್ಮನು ನನ್ ತಮ್ಮನ ಹೆಂಡತಿ ಒಬ್ಬರನ್ನೊಬ್ರು ಒಂದು ಕ್ಷಣನೂ ಬಿಟ್ಟಿರ್ತಾ ಇರ್ಲಿಲ್ಲ. ನನ್ ತಮ್ಮ ಪ್ರತಿ ದಿವಸ ಆಫೀಸ್ಗೆ ಬಸ್ಸಲ್ಲೇ ಹೋಗ್ ಬರ್ತಿದ್ದ. ಅದೇ ಬಸ್ಸಲ್ಲಿ ಒಂದ್ ಹುಡುಗಿ ಪರಿಚಯ ಆಗಿ ಪ್ರೇಮಕ್ ತಿರುಗಿ ಕೊನೆಗ್ ಮದ್ವೆನೂ ಮಾಡ್ಕೊಂಡ್ಬಿಟ್ಟ. ಮೊದ್ಲೇ ಹೆಂಡತಿಗೆ ಡೈವರ್ಸು ಕೊಟ್ಬಿಟ್ಟ. ಪಾಪ ಆ ನ್ಯಾಯವಾಗ ಹುಡುಗಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಲು. ಅದಕ್ಕೆ ಹೆಣ್ಣಿಗೆ ಹೆಣ್ಣೇ ಶತ್ರು ಅನ್ನೋದು. ಯಾವ ಮಾಯಾಂಗನೆ ಬಲೆಗೂ ಬೀಳದ ಹಾಗೆ ನಿನ್ ಗಂಡನ್ನ ಹುಷಾರಾಗಿ ನೋಡ್ಕೋ. ಈ ಗಂಡಸರ್ ಬುದ್ಧಿ ಯಾವಾಗ್ಲೂ ಒಂದೇ ತರ ಇರುತ್ತೆ ಅಂತ ಹೇಳೋಕಾಗಲ್ಲ. ಈ ಗಂಡಸರಿಗೆಲ್ಲ ಮದ್ವೆ ಆದ ಹೊಸ್ತ್ರಲ್ಲಿ ಹೆಂಡತಿನೇ ಚಿನ್ನ ರನ್ನ ಆಗಿರ್ತಾಳೆ. ಒಂದ್ ಮಗು ಆದ ಕೂಡ್ಲೆ ಹಿತ್ತಾಳೆ ತಗಡಾಗ್ಬಿಡ್ತಾಳೆ. ಹಾಗೇನಾದ್ರೂ ಇನ್ನೊಬ್ಳು ಗಂಟು ಬಿದ್ರೆ ಅವಳೆ ವಜ್ರ ವೈಢೂರ್ಯ ಆಗ್ಬಿಡ್ತಾಳೆ. ಅದಕ್ಕೆ ನಾನು ಹೇಳ್ತಿರೋದು ನಿನ್ನ ಎಚ್ಚರಿಕೆಯಲ್ಲಿ ನೀನಿರು ಅಂತ. ಬರ್ತೀನಿ, ದೇವ್ರ ಒಳ್ಳೇದ್ ಮಾಡ್ಲಿ, ಹೋಗ್ಬಿಡ್ವಮ್ಮ. ಸೀತಾ ಬಂದೆ. ಆಫೀಸ್ ಗೊತ್ತಾಯ್ತು. ಕ್ಯಾರಿಯರ್ ರೆಡಿನಾ? ತಂದೆ ಬಂದೆ ತಂದೆ ಅಂತ ಅಲ್ಲಿಂದಾನೆ ಉತ್ತರ ಹೇಳ್ತಿದ್ಯಲ್ಲ. ಬಸ್ ಗೊತ್ತಾಯ್ತು. ಬಸ್ ಅಲ್ಲಿ ಹೋಗ್ತಾರ? ಸೀತಾ ಬಂದೆ ತಂದ್ಬಿಟ್ಟೆ ತಗೊಳ್ಳಿ. ಏನಂದ್ರೆ? ಏನು ಮತ್ತೆ? ನೀವು ದಿನ ಬಸ್ಸಲ್ಲೇ ಹೋಗ್ತೀರಾ? ಹೌದು. ಆ ಬಸ್ಸಲ್ಲಿ ಹೆಂಗಸರು ಹತ್ತಾರ? ಏನ್ ಪ್ರಶ್ನೆ ಇದು? ಹಾಗಲ್ಲ ರೀ, ಕಾಲ ಕೆಟ್ಟೋಗ್ಬಿಟ್ಟಿದೆ. ಯಾರ್ಯಾರ ಕಣ್ಣು ಹೇಗೇಗಿರುತ್ತೋ ಏನೋ. ಹಾಗಂತ ನಾನ್ ಬುರ್ಕ ಹಾಕೊಂಡು ಓಡಾಡಕ್ಕಾಗತ್ತಾ? ಹುಚ್ಚಿ, ಬರ್ತೀನಿ. ಯಾರೋ ಗೊತ್ತಿಲ್ಲ. ಅದೇನಮ್ಮ ನೀನ್ ಹೇಳ್ತಾ ಇರೋದು? ಹುಚ್ಚುಡ್ಗಿ, ನಿನಗ್ ಮದ್ವೆ ಮಾಡ್ಬೇಕು ಅಂತ ನನಗೂ ಆಸೆ ಇದೆ ಕಣೆ. ಆದ್ರೆ ನಿನ್ನ ಯಾರೇ ಮಾಡ್ಕೋತಾರೆ? ಅಯ್ಯೋ ಕಣ್ಣ, ನಿನಗ್ ಮಾತ್ ಬರಲ್ಲ, ನಿಮ್ ಅಪ್ಪನಿಗೆ ಮಾತ್ ನಿಲ್ಲಲ್ಲ, ಅಪ್ಪ ಮಗಳ ಮಧ್ಯೆ ನಾನ್ ಸಾಯ್ತಾ ಇದ್ದೀನಿ. ಓ ಕೆಲ್ಸ ನೋಡೋಗೆ. ರೀ, ತುಂಬಾ ಹಸ್ವಾಗ್ತಾ ಇದೆ, ಡ್ರೆಸ್ ಚೇಂಜ್ ಮಾಡ್ಕೊಂಡು ಬನ್ನಿ, ಊಟ ಮಾಡೋಣ. ಸೀತಾ, 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 ಮೃದುವಾಗಿರೋ ಗಂಟ್ಲು ಗಡ್ಸಾಕ್ಬಿಟ್ಟಿದೆ. ಆಲ್ಮೀರದಲ್ಲಿರೋ ಬುರ್ಕ ಏನಾದ್ರೂ ಕಣ್ಣಿಗ್ ಬಿತ್ತಾ? ಸೀತಾ ಬಂದೆ ಸ್ವಾಮಿ. ಏನ್ರಿ? ಏನಿದು ಬುರ್ಕ ಇಲ್ಲಿಗೆ ಯಾಕೆ ಬಂತು? ನನಗೇನ್ ಗೊತ್ತು? ಇದನ್ನ ಹಾಕೊಂಡ ಹುಡುಗಿ ಹೊಡೆದಿದ್ ನೀನೇ ತಾನೆ? ಹೌದು. ಯಾಕೆ? ನಾನೇನ್ ಹಳೆ ಕಾಲದ ಯಾಂದಳ್ಳಿ ಕುಗ್ಗು ಅಲ್ಲ. ಬೆಳ್ಳಿಗಿರೋದ್ನೆಲ್ಲ ಹಾಲು ಅಂತ ತಿಳ್ಕೊಂಡು ನಂಬಿಡಕ್ಕೆ ಕಿಲ್ಕಿಲ್ಲ ಅಂತ ಕಿಸಿತ ನನ್ ಗಂಡನ್ ಬುಟ್ಟಿಗೆ ಹಾಕೊಳಕ್ ನೋಡಿದ್ರೆ ನಾನ್ ಸುಮ್ನೆ ಇದ್ಬಿಡ್ತೀನ? ನನ್ನ ಬುಟ್ಟಿಗೆ ಹಾಕೊಳೋದ್ ಬಿಟ್ಟು ಅವ್ರಿಗೆ ಮಾಡಕ್ ಬೇರೆ ಕೆಲ್ಸ ಇಲ್ಲ ಅಂತ ತಿಳ್ಕೊಂಡ್ಯಾ? ಮತ್ತ್ಯಾಕ ಅವಳು ನಿಮ್ಮನ್ನ ಪಕ್ಕದಲ್ಲಿ ಕರೆದು ಕೂಡಿಸ್ಕೋಬೇಕಾಗಿತ್ತು? ಸದ್ಯ ನನ್ ಪುಣ್ಯ ಚೆನ್ನಾಗಿತ್ತು, ನಿಮ್ಮನ್ನ ತೊಡೆ ಮೇಲೆ ಕೂಡಿಸ್ಕೊಳ್ಳಿಲ್ಲ ಅವಳು. ನಾನಿನ್ನು ಒಳ್ಳೆಯವಳಾಗಿ ಸಹನಶೀಲಿಯಾಗಿರೋದ್ರಿಂದ ಬರೀ ಕಪಾಳಕ್ ಮಾತ್ರ ಹೊಡೆದೆ. ಇಲ್ದೆ ಹೋಗಿದ್ರೆ ಆ ರೀತಿ ನೀನ್ ಹೊಡೆದಿದ್ರಿಂದ ನನ್ನ ಮಾನ ಹೋಯ್ತು ಗೊತ್ತಾ?
ಇದ್ಯಾರ್ಗೆ? ನಂಗೆ. ನೀನ್ ಊಟ ಮಾಡ್ಕೊಡ್ದು. ಯಾಕೆ? ಬೆಳಗ್ಗೆ ನೀನ್ ಮಾಡಿದ ತಪ್ಪಿಗೆ ಇದು ಶಿಕ್ಷೆ. ಅಯ್ಯೋ, ಮಾತು ಅಂದ್ರೆ ಮಾತು. ಸರಿ, ಎಲ್ಲ ನೀವೇ ತಿನ್ನಿ. ನಿಮಗಿಷ್ಟ ಅಂತ ನುಗ್ಗೆಕಾಯಿ ಪಲ್ಯ ಮಾಡಿಟ್ಟಿದ್ದೀನಿ, ಬಿಡದೆ ತಿನ್ನಿ. ಇವತ್ ನೀನು ಊಟ ಮಾಡ್ಕೊಡ್ದು. ಎತ್ತೇಳ್ರಿ, ನಂಗೆ ಹಸಿವು ಆಗ್ತಾ ಇದೆ, ಎತ್ತೇಳ್ರಿ. ಆಗ್ಲೇ ಹೇಳದ್ನಲ್ಲ ರೀ, ಹೊಟ್ಟೆ ಹಸಿವುಕೊಂಡಿದ್ರೆ ಆತ್ಮ ಸಂಕಟ ಪಡುತ್ತಂತೆ, ಆತ್ಮ ಸಂಕಟ ಪಟ್ರೆ ಪಾಪ ಅಂತೆ. ಒಳ್ಳೆ ಕಾಟ ಆಯ್ತಲ್ಲ ನಿಂದು. ಏನೇ ಹೀಗ್ ನೋಡ್ತೀಯ? ದೇವ್ರಂಥ ಗಂಡನ್ ಮನಸ್ಸು ನೋಯಿಸಿದ್ರೆ ಇದೇ ಗತಿನೆ. ನನ್ ಮೇಲೆ ಇನ್ನೂ ಅನುಮಾನನ? ನಿಮ್ಮೇಲ್ ನನ್ಗೊಂದ್ ಸ್ವಲ್ಪನು ಅನುಮಾನ ಇಲ್ಲ ರೀ. ಮತ್ತೆ ಬೆಳಗ್ಗೆ ಹಾಗೆ ಮಾಡಿದೆ? ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತ ಕೇಳಿಲ್ವಾ? ನನಗಿಂತ ಬೆಳ್ಳಿಗೆ ಗುಂಡ್ ಗುಂಡಾಗಿರೋ ಹುಡುಗಿ ಬಂದು ನಿಮ್ಮನ್ನ ಹಾರಿಸ್ಕೊಂಡು ಹೋಗ್ಬಿಡ್ತಾಳೇನೋ ಅಂತ ಭಯ ಅಷ್ಟೇ. ಸೀತಾ, ನಾನೊಂದ್ ಮಾತು ಹೇಳ. ಸಾಕ್ಷಾತ್ ಊರ್ವಶಿ ಮೇನಕ್ಕೆ ಬಂದ್ರು, ನಾನು ಅವ್ರ ಬಲೆಗೆ ಬೀಳೋನಲ್ಲ. ನಿಮ್ಮನ್ನ ಮೊದಲನೇ ಸಲ ನೋಡಿದಾಗ ಇಷ್ಟು ಹಿಡಿಸಿದ್ರಿ, ಇವಾಗ ಇಷ್ಟು ಹಿಡಿಸ್ಬಿಟ್ರಿ. ಸೀತಾ, ಸೀತಾ. ಏನ್ರಿ? ಈ ಸ್ಕೂಟ್ರಲ್ಲಿಂದ ಬಂತು? ಕೊಂಡ್ಕೊಂಡೆ ಬಂತು. ಅಷ್ಟೊಂದು ಹಣ ನಿನ್ನ ಹತ್ರ ಎಲ್ಲಿತ್ತು? ನನ್ ಕುತ್ತಿಗೆಯಲ್ಲಿ ಚಿನ್ನ ಚೈನ್ ಇತ್ತಲ್ಲ, ಅದನ್ನ ಮಾರ್ದೆ. 10,000 ರೂಪಾಯಿ ಬಂತು. ಪಕ್ಕದ ಮನೆ ಶಾರದಕ್ಕನ ಯಜಮಾನ್ರ ಕೊಟ್ಟೆ. ಪ್ರತಿ ತಿಂಗಳು ಕಂತ್ ಕಟ್ಟೋ ತರ ಸ್ಕೂಟರ್ ಕೊಡ್ಸಿದ್ರು. ಸಾಲ ಮಾಡಿ ಸ್ಕೂಟರ್ ತಗೊಂಡೆ. ನೀವು ಕಷ್ಟ ಪಟ್ಕೊಂಡ್ ಬಸ್ನಲ್ಲಿ ಆಫೀಸ್ಗೆ ಹೋಗ್ತಿದ್ರಲ್ಲ, ಅದಕ್ಕೆ ಹಾಯಾಗಿ ನೀವ್ ಒಬ್ರೇ ಹೋಗ್ಲಿ ಅಂತ ಸ್ಕೂಟರ್ ತಗೊಂಡೆ. ಬಸ್ನಲ್ಲಿ ಹೋಗಿದ್ರೆ ತಿಂಗಳಿಗೆ 70 ರೂಪಾಯಿ ಖರ್ಚಾಗಿರೋದು, ಈಗ ಪ್ರತಿ ತಿಂಗಳು 700 ರೂಪಾಯಿ ಕಂತ್ ಕಟ್ಟಬೇಕು. ರೀ, ಸಂಜೆ ಬೇಗ ಬರ್ತೀರಾ? ಜಾಲಿಯಾಗಿ ಸ್ಕೂಟರ್ ಸಿನಿಮಾಕ್ ಹೋಗೋಣ. ರೀ, ಒಂದ್ ನಿಮಿಷ. ಯಾರ್ ಕೆಟ್ಟ ದೃಷ್ಟಿನೂ ನನ್ ಗಂಡನ್ ಮೇಲೆ ಬೀಳದೆ ಇಲ್ಲಪ್ಪ ದೇವ್ರೇ. ಈಗ ಹೋಗ್ ಬನ್ನಿ. ಸ್ಟಾಪ್ ಸ್ಟಾಪ್ ಪ್ಲೀಸ್ ಸ್ಟಾಪ್. ಸರ್, ನನ್ನ ಹೆಸರು ಲತಾ ಅಂತ. ನೀವಿನ ಬೀದಿಲಿ ನಾನು ಇರೋದು. ನಮ್ ತಂದೆ ಹುಷಾರಿಲ್ಲ, ತುಂಬಾ ಸೀರಿಯಸ್ ಆಗಿದ್ದಾರೆ. ಅರ್ಜೆಂಟ್ ಆಗಿ ಮೆಡಿಸಿನ್ಸ್ ಕೊಡ್ಬೇಕು. ಪ್ಲೀಸ್ ಸ್ವಲ್ಪ ಡ್ರಾಪ್ ಮಾಡ್ತೀರಾ? ಮನೆ ಕೂತ್ಕೊಳ್ಳಿ. ಆ ಎದುರು ಮನೆ ಹುಡುಗಿ ಶಾಂತ ಇದ್ಲಲ್ಲ, ಅವಳು ಲವ್ ಮ್ಯಾರೇಜ್ ಮಾಡ್ಕೊಂಡ್ಲಂತೆ. ಹೌದಾ? ಅದ್ ಸರಿ, ನೀನ್ ಸಿನಿಮಾಗ್ ಹೋಗ್ತೀನಿ ಅಂತ ಹೇಳಿದ್ದೆ. ಹೌದಕ್ಕ, ಅವ್ರಿಗೋಸ್ಕರನೇ ಕಾಯ್ತಾ ಇದ್ದೀನಿ. ಸೀತಾ, ಆ ಸ್ಕೂಟರ್ ಮೇಲೆ ಬರ್ತಿರೋ ಜೋಡಿ ಎಷ್ಟು ಅನ್ಯೋನ್ಯವಾಗಿದ್ದಾರಲ್ಲ. ನಿಮ್ ಯಜಮಾನ್ ಇದ್ದಾಗಿದ್ದಾರೆ. ಥ್ಯಾಂಕ್ ಯು ಸರ್. ಈ ಗಂಡಸ್ರ ಬುದ್ಧಿನೇ ಇಷ್ಟು, ಗೊತ್ತಾಯ್ತಲ್ಲ. ಬರ್ತೀನಮ್ಮ. ಸೀತಾ, ಕಷ್ಟಪಟ್ಟು ಕ್ಯೂನಲ್ಲಿ ನಿಂತ್ಕೊಂಡು 2 ಸಿನಿಮಾ ಟಿಕೆಟ್ ತಂದಿದ್ದೀನಿ. ಟೈಮ್ ಆಯ್ತು, ಬೇಗ ರೆಡಿ ಆಗು, ಹೋಗೋಣ. ಇಲ್ಲದಿದ್ರೆ 30 ರೂಪಾಯಿ ವೇಸ್ಟ್ ಆಗ್ಬಿಡುತ್ತೆ. ಸ್ಕೂಟರ್ಗೋಸ್ಕರ 30,000ನೇ ವೇಸ್ಟ್ ಆಗಿರುವಾಗ 30 ರೂಪಾಯಿ ಯಾವ ಮಹಾ ಲೆಕ್ಕ? ಸೀತಾ, ಕೋಪ ಮಾಡ್ಕೋಬೇಡ, ನಾನ್ ಹೇಳೋದನ್ ಕೇಳು. ಕೇಳೋದಕ್ಕಿನ್ನೇನ್ ಉಳಿದಿದೆ? ನಾನೇ ಕಣ್ಣಾರೆ ನೋಡಿದ್ನಲ್ಲ, ಕಾಲ ಕೆಟ್ಟೋಗಿದೆ,
ನಮ್ ಜಾಗೃತಲ್ ನಾವಿರ್ಬೇಕು ಅಂತ ಸ್ಕೂಟರ್ ಕೊಡಿಸಿದ್ರೆ ಜಾಲಿಯಾಗಿ ಯಾವ್ದೋ ಹುಡುಗಿನ ಹಿಂದೆ ಕೂಡಿಸ್ಕೊಂಡ್ ಬರ್ತಿದ್ದೀರಲ್ಲ. ಸರಿನಾ ಸೀತಾ, ನಾನಾಗ ನಾನು ಹುಡುಗಿನ ಕೂರಿಸ್ಕೊಂಡ್ ಬರ್ಲಿಲ್ಲ. ಆ ಹುಡುಗಿನ ಯಾರು ಅಂತ ತಿಳ್ಕೊಂಡೆ? ಈ ಬೀದಿ ಕೊನೆಲಿರೋ ಪರಂದಾಮಯ್ಯನವ್ರ ಮಗಳು. ನಮ್ ತಂದೆ ತುಂಬಾ ಸೀರಿಯಸ್ ಆಗಿದೆ, ಅರ್ಜೆಂಟ್ ಆಗಿ ಔಷಧಿ ಕೊಡ್ಬೇಕು, ದಯವಿಟ್ಟು ಸ್ವಲ್ಪ ಡ್ರಾಪ್ ಕೊಡ್ತೀರಾ ಅಂತ ಕೇಳಿದ್ರು, ಅದಕ್ಕೆ ಕರ್ಕೊಂಡ್ ಬಂದೆ. ಹೌದಾ? ಸಾರಿ ರೀ, ಆತರ ಪಟ್ಟು ನಿಮ್ಮನ್ನ ಅಪಾರ್ಥ ಮಾಡ್ಕೊಂಡ್ಬಿಟ್ಟೆ. ರೀ, ಸಿನಿಮಾಕ್ ಟೈಮ್ ಆಗೋಗುತ್ತೆ, ಬೇಗ ಡ್ರೆಸ್ ಚೇಂಜ್ ಮಾಡ್ಕೊಳ್ಳಿ, ಹೋಗೋಣ. ಎಂತ ಸ್ವೀಟ್ ವಾಯ್ಸು, ಯಾಕ್ ನಿಲ್ಲಿಸ್ಬಿಟ್ಟೆ? ಹಾಡು ಕೋಗಿಲೆ ಹಾಡು. ಎಲ್ಲೋ ಅದೃಶ್ಯ ಆಗ್ಬಿಟ್ಲಲ್ಲ. ಹೆಂಗಾದ್ರೂ ಮಾಡಿ ಈ ಮನೇಲಿ ಒಂದ್ ಪೋರ್ಷನ್ ಬಾಡಿಗೆಗೆ ತಗೊಂಡ್ಬಿಟ್ರೆ ಕಿವಿಗೂ ಇಂಪು, ದೇಹಕ್ಕೂ ತಂಪು. ಯಾರಿದ್ದೀರಾ ಮನೇಲಿ? ನಮಸ್ಕಾರ ಸರ್. ಏನ ಬೇಕಾಗಿತ್ತು? ಮನೆ ಬಾಡಿಗೆಗೆ ಬೇಕಾಗಿತ್ತು. ಎಷ್ಟು ಮನೆ ಬೇಕಾಗಿತ್ತು? ಎಷ್ಟೇನ್ ಬಂತು ಸರ್, ಒಂದು ಪೋರ್ಷನ್ ಸಾಕು. ಎಷ್ಟ್ರಲ್ಲಿ ಇರ್ಬೇಕು? ಎಷ್ಟಾದ್ರೂ ಪರವಾಗಿಲ್ಲ ಅನ್ಕೊಳ್ಳಿ. ಮದುವೆ ಆಗಿದ್ಯಾ? ಇನ್ನೂ ಆಗಿಲ್ಲ ಸರ್. ಯಾಕಾಗಿಲ್ಲ? ಯಾಕಾಗಿಲ್ಲ ಅಂತಂದ್ರೆ ಪ್ರೇಮಿಸಿ ಮದ್ವೆ ಆಗೋಣ ಅಂತ. ಮದ್ವೆ ಆದ್ಮೇಲೆ ಪ್ರೇಮಿಸಬಹುದಲ್ಲ? ಮದ್ವೆ ಆದ್ಮೇಲೆ ಪ್ರೇಮಿಸಬಹುದು, ಪ್ರೇಮಿಸಿ ಮದ್ವೆ ಆಗೋದಲ್ಲ. ಯಾಕೆ ಪ್ರೇಮಿಸ್ಲಿಲ್ಲ? ಯಾಕೆ ಅಂತ ಕೇಳ್ತಾ ಇದ್ದೀರಲ್ಲ ಸರ್, ಪ್ರೇಮಿಸ್ತಾ ಇದ್ರೆ ಹೇಗೆ? ಸರಿ, ಹೇಗೆ ಪ್ರೇಮಿಸ್ತೀರಾ? ಯಾಕೆ ಪ್ರೇಮಿಸ್ತೀರಾ ಅಂದ್ರೆ ಎಲ್ರೂ ಮಾಮೂಲಿ ಯಾಕೆ ಪ್ರೇಮಿಸೋ ಹಾಗೆ. ಅನುಭವ ಇದೆಯಾ? ಅನುಭವ ಇಲ್ಲ ಸರ್. ಯಾಕಿಲ್ಲ? ಯಾಕಿಲ್ಲ ಅಂತಂದ್ರೆ ಸರ್, ನೀವೇನು ಹೊಟ್ಟೆಗೆ ಅನ್ನ ತಿಂತೀರಾ? ಅಲ್ಲ, ಪ್ರಶ್ನೆಗಳು ಪ್ರಶ್ನೆ ಹಾಕಿ ನನ್ನ ಸಾಯಿಸ್ತಾ ಇದ್ದೀರಲ್ಲ. ನಿಮ್ ಸೈಟ್ ಇದೆಯಾ? ಇದೆ ಸರ್, ಜೆ ಪಿ ನಗರದಲ್ಲಿ 40-60. ಆ ಸೈಟ್ ಎಲ್ಲ ಕಾಣುತ್ತೆ? ಐ ಸೈಟ್? ಐ ಸೈಟ್ ಎಲ್ಲ ಕಾಣುತ್ತಾ? ಎಲ್ಲ ಕಾಣಿಸುತ್ತೆ ಸರ್. ರಾತ್ರಿ ಹೊತ್ತು ಕಾಣುತ್ತಾ? ರಾತ್ರಿ ಹೊತ್ತು ಬ್ಯಾಟ್ರಿ ಹಾಕಿದ್ರೆ ಕಾಣಿಸುತ್ತೆ ಸರ್. ಹಗಲತ್ತು ಬ್ಯಾಟ್ರಿ ಬೇಕಾ? ಆಗಲತ್ತೆ ಯಾಕೆ ಸರ್, ಬ್ಯಾಟ್ರಿ ಎಲ್ಲ ಕಾಣುತ್ತಾ? ಎಲ್ಲ ಕಾಣಿಸುತ್ತೆ ಸರ್. ಹಾಗಾದ್ರೆ ಈ ಮರ ಕಾಣುತ್ತಾ? ಕಾಣಿಸ್ತಾ ಇದೆಯಲ್ಲ ಸರ್, ತೆಂಗಿನ ಮರ ಉದ್ದಕ್ ನಿಂತಿದೆ. ಈ ಮೆಟ್ಲು ಕಾಣಿಸುತ್ತಾ? ಚೆನ್ನಾಗ್ ಕಾಣಿಸ್ತಾ ಇದೆಯಲ್ಲ ಸರ್. ಗಾಳಿ ಕಾಣಿಸುತ್ತಾ? ಗಾಳಿ ಕಾಣಿಸುತ್ತಾ? ಗಾಳಿ ಕಾಣಿಸುತ್ತಾ? ಗಾಳಿ ಕಾಣಿಸುತ್ತಾ? ಅಯ್ಯಯ್ಯೋ, ಪ್ರಪಂಚದಲ್ಲಿ ಗಾಳಿ ಎಲ್ಲಾದ್ರೂ ಕಾಣಿಸುತ್ತೇನಪ್ಪ? ಗಾಳಿ 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 ಗಾಳಿ. ಬಾಣಿ, ಇವತ್ತಾಯ್ತು ಒಳ್ಳೆ ಬೋಣಿ, ನಾನು ಅಂಗಡಿಗೆ ಹೋಗಿ ಬರ್ತೀನಿ. ಈ ಕೋಡ್ ಬಂದು ಡಿ ಕೋಡ್ ಕಂಡಿಡ್ಕೊಂಡ್ ಬರ್ಲೇಬೇಕು. ಸದ್ಯ ಆ ಪ್ರಶ್ನೆಗಳ ರಾಜ ಇಲ್ವಲ್ಲ. ಸೀತಾ ಬಂದೆ. ಇಲ್ಲಿ ಸೀಟ್ ಏನಾಯ್ತು? ನಿನ್ನೆ ಕೇಳ್ತಾ ಇರೋದು, ಇಲ್ಲಿ ಸೀಟ್ ಏನಾಯ್ತು? ನಂಗೇನ್ ಗೊತ್ತು, ಕಳ್ಳ ಏನಾದ್ರೂ ಹೊತ್ಕೊಂಡು ಹೋಗಿರ್ಬೋದು. ಹೊರಗಡೆ ಇರೋ ಕಳ್ಳನ ಅಥವಾ ಮನೆ ಒಳಗಡೆ ಇರೋ ಕಳ್ಳಿನ? ನೋಡಿ, ಕಳ್ಳಿಗಿಳ್ಳಿ ಅಂದ್ರೆ ನಂಗೆ ತುಂಬಾ ಕೋಪ ಬರುತ್ತೆ ಅಷ್ಟೇ. ಈ ಸೀಟ್ ನಂದು, ಅಲ್ಲಿ ನನ್ನ ಬಿಟ್ಟು ಬೇರೆ ಯಾರು ಕೂತ್ಕೋಬಾರ್ದು, ಅದಕ್ಕೆ ಕಿತ್ತು ಮುಚ್ಚಿಟ್ಬಿಟ್ಟೆ. ಆಯ್ತು, ಇನ್ಮೇಲೆ ನಿನ್ ಬಿಟ್ಟು ಬೇರೆ ಯಾರನ್ನೂ ಕೂರಿಸ್ಕೊಡಲ್ಲ, ದಯವಿಟ್ಟು ಸೀಟ್ ಕೊಡು.
ಕೊಡಲ್ಲ. ಕೊಡು ಸೀತಾ, ಆಫೀಸ್ ಹೊತ್ತಾಯ್ತು. ಕೊಡಲ್ಲ ಅಂದ್ರೆ ಕೊಡಲ್ಲ. ಏ ಸೀತಾ, ಏ ಸೀತಾ, ಸೀತಾ ಏನಾಯ್ತು? ಏನು ಇಲ್ಲ ರೀ, ಸ್ವಲ್ಪ ತಲೆ ಸುತ್ತದಾಗಾಯ್ತಷ್ಟೇ. ಬಾ, ಡಾಕ್ಟರ್ ಹತ್ರ ಹೋಗಿ ತೋರಿಸ್ಕೊಂಡ್ ಬರೋಣ. ಅದೆಲ್ಲ ಏನು ಬೇಡ ರೀ, ನನಗೆ ತಾಯಿಯಾಗಿ ಪ್ರಮೋಷನ್ ಸಿಗ್ತಾ ಇಲ್ಲ. ಹೌದಾ? ನನ್ನ ಉಸಿರೆ ಜೋಲಾಲಿಜು, ಪ್ರೀತಿ ಹಸಿರೆ ಜೋಲಾಲಿಜು, ಕಣ್ಣ ಬೆಳಕೆ ಜೋಲಾಲಿಜು, ಪ್ರಾಣ ಪಲುಕೆ ಜೋಲಾಲಿಜು, ನನ್ನ ಉಸಿರೆ ಜೋಲಾಲಿಜು, ಪ್ರೀತಿ ಹಸಿರೆ ಜೋಲಾಲಿಜು, ಕಣ್ಣ ಬೆಳಕೆ ಜೋಲಾಲಿಜು, ಪ್ರಾಣ ಪಲುಕೆ ಜೋಲಾಲಿಜು, ಜೇನ ಸವಿಯ ಜೋಲಾಲಿಜು, ಬಾಳ ರವಿಯ ಜೋಲಾಲಿಜು, ಆಸೆ ಧನಿಯ ಜೋಲಾಲಿಜು, ಜೀವ ರಾಗ ನೀನೇ, ನನ್ನ ಉಸಿರೆ ಜೋಲಾಲಿಜು, ಪ್ರೀತಿ ಹಸಿರೆ ಜೋಲಾಲಿಜು, ಕಣ್ಣ ಬೆಳಕೆ ಜೋಲಾಲಿಜು, ಪ್ರಾಣ ಪಲುಕೆ ಜೋಲಾಲಿಜು.
ಜೋ ಲಾಲಿ ಜೋ ಜೀವರಾಗ ನೀನೇ. ಏನ್ ತಗೋಬೇಕು? ನಾನು ಪ್ರಾವಿಷನ್ ತಗೊಂಡ್ಬರ್ತೀನಿ, ನೀವು ಕಾಸ್ಮೆಟಿಕ್ ಕೌಂಟರ್ ಹೋಗಿ ಟೂತ್ ಪೇಸ್ಟ್ ಬ್ರಷ್ ತಗೊಂಬನ್ನಿ. ಶಾಪಿಂಗ್ ಬಂದಿಲ್ಲ? ಶಾಪ್ಗೆ ಶಾಪಿಂಗ್ ಬರ್ದೆ ಇನ್ನೇನ್ ಜಾಗಿಂಗ್ ಮಾಡಕ್ ಯಾರಾದ್ರೂ ಬರ್ತಾರಾ? ಅಂದಾಗೆ ನಿಮ್ ಸಿನ್ಸಿಯರ್ ಕ್ಯಾರೆಕ್ಟರ್ ಹೇಗೆ ಸರ್? ವಾಟ್ ಡು ಯು ಮೀನ್? ಯೋ ಹೋಗೋರಂತೆ ಇರಿ ಸರ್, ಜೊತೆಲ್ ಮಾತಾಡೋಕೆ ಯಾರು ಇಲ್ದೆ ಬೋರ್ ಹೊಡ್ಸ್ ಆಯ್ತಾ ಇದ್ದೀನಿ. ಫೇಸ್ ರೀಡಿಂಗ್ ಅಲ್ಲಿ ನಾನು ಎಕ್ಸ್ಪರ್ಟ್ ಗೊತ್ತಾ ನಿಮ್ಗೆ? ಅಫ್ಕೋರ್ಸ್, ನಾನ್ ಹೇಳ್ದೆ ನಿಮ್ಗೆ ಹೇಗ್ ಗೊತ್ತಾಗ್ಬೇಕು. ಯು ಸಿ, ನಿಮ್ ಮುಖದಲ್ಲಿ ಕೋಪ ಇದ್ರು ನಿಮ್ ಮನಸ್ಸು ವೆರಿ ಸಾಫ್ಟ್. ಐ ಆಮ್ ರೈಟ್? ಓ ಗಾಡ್, ಇಂಟ್ರೊಡಕ್ಷನ್ ಆಗದೆ ಇನ್ವಾಲ್ವ್ ಆಗೋಗ್ತಿದ್ದೀನಲ್ಲ. ಬೈ ದ ಬೈ, ಅನ್ಸದ ಐ ಆಮ್ ಚಂದ್ರು. ಮೇ ಐ ಹೆಲ್ಪ್ ಇನ್ ಯುವರ್ ಪರ್ಚೇಸ್? ನೋ ಥ್ಯಾಂಕ್ಸ್. ಏನ್ ಮೇಡಮ್, ತುಂಬಾ ಡಿಸ್ಕಸ್ ಮಾಡ್ತಿದ್ರಲ್ಲ. ಏನೂ ಇಲ್ಲ, ನಾನು ನಮ್ಮ ಯಜಮಾನರು ಹನಿಮೂನ್ ಬಂದಿದ್ವು, ಮಿಕ್ಸಿ ಕೊಂಡ್ಕೊಳ್ಳೋಣ ಅಂತ ನಾನು ಬೇಡ ಅಂತ ಅವರು, ಅದಕ್ಕೆ ನಾನೇ ತಗೊಂಡ್ ಬಂದ್ಬಿಟ್ಟೆ. ನಮ್ಮವ್ರು ಬರ್ತಿದ್ದಾರೆ, ಬಿಲ್ ಅವ್ರ ಹತ್ರನೇ ಕೊಟ್ಬಿಡಿ. ಆಯ್ತು. ಎಷ್ಟಾಯ್ತು? ಒಟ್ಟು 3,075 ರೂಪಾಯಿ ಆಯ್ತು ಸರ್. ಪೇಸ್ಟು ಟೂತ್ ಬ್ರಷ್ ಬೆಲೆ 3,075 ರೂಪಾಯಿ. ಈ ಮಿಕ್ಸಿನ ಸೇರಿಸಿ ಸರ್. ಮಿಕ್ಸಿ ನಾ ತಗೊಂಡಿಲ್ಲ, ನಿಮ್ ಹೆಂಡತಿ ತಗೊಂಡ್ರಲ್ಲ. ನನ್ನ ಹೆಂಡತಿನ? ಹೌದು. ಸೀತಾ, ಮಿಕ್ಸಿ ನೀ ತಗೊಂಡ್ಯಾ? ಇಲ್ವಲ್ಲ, ನಾ ತಗೊಂಡಿದ್ದು, ಸುಮ್ಮನೆ ತಮಾಷೆ ಮಾಡಕ್ ಹಾಗೆ ಮಾಡ್ದೆ ಅಷ್ಟೇ. ಡೋಂಟ್ ಥಿಂಕ್ ಅದರ್ವೈಸ್. ಯಾರು ಇವರು? ನನ್ನ ಹೆಸರು ಸುಧಾ, ನಮಸ್ಕಾರ. ಇವರು ನಿಮ್ಮ ಯಜಮಾನ್ರ? ಹೆಂಗಸರು ನೆರಳು ಕಂಡ್ರೇನೆ ಗುರ್ರನ್ನ ಇವ್ರ ಜೊತೆ ನೀವ್ ಅದ್ ಹ್ಯಾಕ್ ಸಂಸಾರ ಮಾಡ್ತಿದ್ದೀರೋ ಏನೋ. ಎನಿವೇ, ನೈಸ್ ಮೀಟಿಂಗ್ ಯು. ಓಕೆ, ಬಾಯ್. ಎಷ್ಟಾಯ್ತು? ವಾಣಿ, 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 ನಿನ್ ಕೋಡಿ ಏನು ಅಂತ ಕಂಡಿಡಿದ್ಬಿಟ್ಟೆ. ಅಬ ಅಂತಂದ್ರೆ ನೀನು, ಜಬ ಅಂತಂದ್ರೆ ನನ್ನನ್ನ, ತಬ ಅಂತಂದ್ರೆ ಪ್ರೀತಿಸ್ತಾ ಇದ್ದೀನಿ ಅಂತ ತಾನೇ. ವಾಣಿ, ನನ್ನ ಕೋಕಿಲ ವಾಣಿ, ನೀನು ಅಂತಂದ್ರೆ ನಂಗ್ ತುಂಬಾ ಇಷ್ಟ. ನೀನು ನನ್ನನ್ನು ಪ್ರೀತಿಸ್ತಾ ಇದೀಯಲ್ವಾ? ಇದ್ರಲ್ಲಿ ಏನು ಡೌಟ್ ಇಲ್ಲ ತಾನೇ? ಇದೇನ್ ಲವ್ ತಳ್ಳಿಂಗ? ಏನ್ ಇಷ್ಟ ಕೆಳಗಡೆ ಬಿದ್ಬಿಟ್ರಾ? ಇಲ್ಲ ಸರ್, ಪ್ರೇಮದಲ್ಲಿ ಬಿದ್ದೆ. ನಿಮ್ ಮಗಳನ್ನ ಪ್ರೇಮಿಸ್ತಾ ಇದೀನಿ ಸರ್, ನಿಮ್ ಮಗಳನ್ನ ಮದುವೆ ಮಾಡ್ಕೋತಾ ಇದೀನಿ ಸರ್. ನನ್ ಮಗಳು ಪ್ರೇಮಿಸ್ತಾ ಇದ್ದಾಳ? ಪ್ರೇಮಿಸ್ತಾ ಇದ್ದಾಳೆ ಸರ್. ನಿಮ್ಗೆ ಯಾಕೆ ಗೊತ್ತು? ಹೇಳಿದ್ಲು ಸರ್. ಹೇಳಿದ್ಲ? ಹೌದು ಸರ್. ಬಾಯ್ ಬಿಟ್ಟು ಹೇಳಿದ್ಲ? ಇನ್ನೇನ್ ಮೂಗಿನಿಂದ ಹೇಳ್ತಾಳ? ನಿಮ್ ಕಿವಿಯಾರ ಕೇಳಿದ್ರ? ಇಲ್ಲ ಸರ್, ಮನಸ್ಸಿನ ಮೂಲಕ ಕೇಳಿದೆ ಸರ್. ಹೇಳು ಮತ್ತೆ ಸರ್. ನಿಮ್ ಮಗಳು ನನ್ನನ್ನ ಪ್ರೇಮಿಸ್ತಾ ಇರೋದಕ್ಕೆ ಈ ರಂಗೋಲಿನೇ ಸಾಕ್ಷಿ. ಇಷ್ಟಕ್ಕೂ ನೀನ್ ಹೇಳೋದೇನು? ನನ್ ಮಗಳನ್ನ ಮದುವೆ ಮಾಡ್ಕೊಳ್ತೀಯಾ? ಬರೀ ಮದ್ವೆ ಏನ್ ಸರ್, ಶೋಭನನು ಮಾಡ್ಕೋತೀನಿ. ಎರಡಕ್ಕೂ ಈಗ್ಲೇ ತಯಾರು. ಸರಿ, ಹಾಗಾದ್ರೆ ನನ್ನ ಅಭ್ಯಂತರ ಏನಿಲ್ಲ. ಅಯ್ಯಯ್ಯೋ, ನೀವೆಷ್ಟು ಒಳ್ಳೆಯವರು. ಆಶೀರ್ವಾದ ಮಾಡಿ ಮಾವ. ನಿನ್ ಕರ್ಮ ಅನುಭವಿಸು. ಶುಭ ಅಂತ ಹೇಳೋದ್ ಬಿಟ್ಟು ಕರ್ಮ ಅಂತ ಹೇಳ್ತಿದ್ದಾನಲ್ಲ, ಇವನಿಗೆ ಬಾಯಿ ಮಾತ್ರ ಅಲ್ಲ ತಲೆನೂ ಲೂಸು. ವಾಣಿ, ವಾಣಿ, ಸೀತಾ, ಸೀತಾ, ಯಾರದು? ಮಂಜುಳಾ, ಜಾನಕಿ, ಸುಶೀಲಾ, ಚಿತ್ರ. ಅಯ್ಯೋ ಅಯ್ಯೋ ಅಯ್ಯೋ, ಅಂದ್ರೆ ಇಷ್ಟೊಂದ್ ಜನ ಹೆಂಗಸರಿಗೆ ನಿಮ್ ಕಣ್ಣು ಮುಚ್ಚಿ ಚಕ್ಕಂದಾಡೋ ಸಲಿಗೆ ಇದೆಯಾ? ಆಗಿಲ್ಲ, ಏನಿಲ್ಲ, ಇವ್ರ ಹೆಸರನ್ನೆಲ್ಲ ಹೇಳದ್ನಲ್ಲ, ಇವ್ರ ಸಿನಿಮಾದಲ್ಲಿ ಹಾಡ್ತಾರಲ್ಲ, ಪ್ಲೇ ಬ್ಯಾಕ್ ಸಿಂಗರ್. ಸುಮ್ಮನೆ ನೀನ್ ಚುಡಾಯಿಸಿ ಕೇಳಿದೆ ಅಷ್ಟೇ. ನಿನ್ನ ಹೃದಯಕ್ಕೆ 1,000 ಚೂರಿ ಚುಚ್ಚಾಗಿರ್ಬೇಕಲ್ಲ. ಇಂಥ ಮಾತನ್ನೆಲ್ಲ ತಮಾಷೆಗೂ ಹೇಳ್ಬೇಡಿ, ನನ್ ಕೈ ಸಹಿಸಕ್ಕಾಗಲ್ಲ. ಎಲ್ಲಿ ನಮ್ ಕುಮಾರ್ ಕಂಠೀರವ, ಏನ್ ಮಾಡ್ತಿದ್ದಾನೆ? ತಂಗಿ ಬೇಕು ಅಂತ ಆಸೆಯಿಂದ ಅಳ್ತಾ ಇದ್ದಾನೆ. ಆಸೆ ಅವನ್ಗ ನಿನ್ಗ? ಯಾರದು ನೋಡು.
ಯಾಕೆ ಹಾಗೆ ನಿಂತ್ಕೊಂಡ್ಬಿಟ್ಟೆ? ಒಳಗಡೆ ಬಾ ಅಂತ ಕರೆಯೋದಿಲ್ವಾ? ಓಹೋ, ನೀವಾ? ನಿಮ್ ತಂಗಿ ಈ ಊರಲ್ಲೇ ಇದ್ದಾಳಂತ ನೆನಪಿಗೆ ಬಂತಾ? ಬನ್ನಿ. ಏನ್ ಮಾಡೋದು, ಯಾವುದೇ ಕಾರಣಕ್ಕೂ ನಿನ್ನ ಕೆಟ್ಟ ದೃಷ್ಟಿ ನಮ್ ಸಂಸಾರದ ಮೇಲೆ ಬೀಳ್ಬಾರ್ದು ಅಂತ ನಿಮ್ ಹೆಂಡತಿ ಅಪ್ನೆ ಮಾಡ್ಬಿಟ್ಟಿದ್ಲು. ಈಗ ಬೇರೆ ವಿಧಿ ಇಲ್ದೆ ಹತ್ತಾರು ಕಡೆ ನಿಮ್ ಅಡ್ರೆಸ್ ಹುಡುಕಿ ಬರ್ಲೇಬೇಕಾಯ್ತು. ಕೂತ್ಕೊಳ್ಳಿ. ಏನ್ ವಿಷಯ? ನಮ್ ತಂದೆ ತಾಯಿಗೆ ತುಂಬಾ ಹುಷಾರಿಲ್ವಂತೆ. ಏನು, ಅಪ್ಪ ಅಮ್ಮಂಗ್ ಹುಷಾರಿಲ್ವಾ? ಹೌದು ಸೀತಾ, ಅವರು ನಿನ್ನ ತುಂಬಾ ಹಚ್ಕೊಂಡಿದ್ರು. ನೀನ್ ಮನೆ ಬಿಟ್ಟು ಬಂದ ಮೇಲೆ ಮಾನಸಿಕವಾಗಿ ಅವರು ತುಂಬಾ ಹಿಂಸೆ ಪಟ್ರಂತೆ. ಆಕೊರೆಗೆ ಅವ್ರನ್ನ ತಿಂತಾ ಇದೆ. ಆಕೆದೆಲ್ಲ ಅವ್ರೀಗ ಮರ್ತು ಬಿಟ್ಟಿದ್ದಾರೆ. ಸೀತಾ, ನೀನು ಎಲ್ಲ ಮರ್ತು ಒಂದ ಸಲ ಅವ್ರನ್ನ ನೋಡಕ್ ಬರ್ಬೇಕಂತೆ. ಅಮ್ಮ ಹತ್ಕೊಂಡು ಹೇಗಾದ್ರೂ ಮಾಡಿ ಸೀತಾನ ಮನೆ ಕರ್ಕೊಂಡ್ ಬಾ ಅಂತ ನನಗ್ ಫೋನ್ ಮಾಡಿದ್ರು. ಸೀತಾ, ಸೀತಾ, ಕಿರಿಯರ್ ಮನಸ್ಸನ್ನ ನೋಯಿಸೋದು ಒಳ್ಳೇದಲ್ಲ. ನೀನ್ ಈಗಲೇ ಹೊರಡು. ಏನಂದ್ರೆ? ನೀವು ಬನ್ನಿ, ನನ್ಗ ಆಫೀಸಲ್ಲಿ ತುಂಬಾ ಕೆಲ್ಸ ಇದೆ. ನೀನ್ ಹೊರಡು, ನಾನು ಆಮೇಲೆ ಬರ್ತೇನೆ. ನಾನು ಒಬ್ಳೆ ಮಗುನ್ ಕರ್ಕೊಂಡು ಹೇಗ್ ಹೋಗ್ಲಿ? ಜೊತೆಲಿ ನಾನಿದ್ದೀನಲ್ಲ, ನಿಮ್ ಯಜಮಾನ್ರು ಎಲ್ಲೂ ಓಡೋಗಲ್ಲ. ಹ್ಮ್, ಹಾ, ಕಾರಿಗೆ ಪೆಟ್ರೋಲ್ ತುಂಬಿಸ್ಕೊಂಡ್ ಬರ್ತೀನಿ, ನೀನ್ ರೆಡಿ ಆಗು. ಹ್ಮ್ ಹ್ಮ್. ಏನಂದ್ರೆ, ನಿಮ್ ಒಬ್ರನ್ನ ಬಿಟ್ಟು ಹೋಗಕ್ಕೆ ನಂಗೆ ತುಂಬಾ ಭಯ ಆಗುತ್ತೆ ರೀ. ಎಲ್ಲ ಸಾಮಾನು ಕೈಗೆ ತೆಕ್ಕೊಟ್ರು ಸೀತಾ ಅದಲ್ಲಿ ಇದೆಲ್ಲಿ ಅಂತ ಕೇಳ್ತಾ ಇರ್ತೀರಾ. ಇನ್ ನೀವೊಬ್ರೆ ಇದ್ರೆ ಅದೇನ್ ತಿಂತಿರೋ, ಏನ್ ಮಾಡ್ತಿರೋ? ನನ್ಗೇನು ಆಗಲ್ಲ, ನೀ ಧೈರ್ಯವಾಗಿ ಹೋಗ. ಸೀತಾ ರೆಡಿನಾ? ಬಂದೆಕ್ಕ, ಬಾರೋ ನೋಡಿ. ಹೊತ್ತೊತ್ತಿಗೆ ಸರಿಯಾಗಿ ತಿಂಡಿ ಊಟ ಎಲ್ಲ ಮಾಡ್ಬೇಕು. ಖಾರ ಜಾಸ್ತಿ ತಿನ್ನಕ್ ಹೋಗ್ಬೇಡಿ. ತುಪ್ಪ ಅಂತೂ ನೋಡಕ್ಕೆ ಹೋಗ್ಬೇಡಿ, ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ಬಿಡುತ್ತೆ. ಓಕೆ ಟಾಟಾ. ವಾಣಿ 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 ನನ್ನ ಮುದ್ದಿನ ರಾಣಿ. ವಾಣಿ, ತುಂಬಾ ಲೇಟ್ ಆಗೋಯ್ತು. ಬಂದೆ ಬಂದೆ ವಾಣಿ, ನಮ್ಮಿಬ್ಬರ ಮದ್ವೆ ಇಷ್ಟು ಬೇಗ ಆಗೋಯ್ತಲ್ಲ ಅಂತ ನನಗ್ ತುಂಬಾ ಆನಂದ ಆಗ್ತಾ ಇದೆ. ಒಳ್ಳೆ ಮೂಡಿರೋವಾಗ ಇಲ್ಲೂ ಯಾಕೆ ಕೋಡ್ ಹೊರಡು? ಕೋಗಿಲೆ ಆಗಿರೋ ಈ ಸೊಗಸಾದ ಕಂಠದಿಂದ ಒಂದು ಹಾಡು ಹೇಳಬಾರ್ದಾ? ಜೋಕ್ ಮಾಡ್ಬೇಡ. ದಯ ಮಾಡೋ ರಂಗ, ದಯ ಮಾಡೋ ಅಂತ ನೀನ್ ಅವತ್ ಆಡಿದ್ದನ್ನ ನಾನು ಕೇಳಿಸ್ಕೊಳ್ಳಿಲ್ಲ ಅಂತ ತಿಳ್ಕೊಂಡಿದ್ಯಾ? ಅದು ನೀನ್ ಹಾಡ್ಲಿಲ್ವಾ? ಆ ಹಾಡನ್ನ ನಿಮ್ ಅಮ್ಮನೆ ಹಾಡಿದಾಳೆ ಅಂತಂದ್ಮೇಲೆ ನಿನಗ್ ಮಾತು ಬರೋದಿಲ್ವಾ? ನಿಮ್ಮಪ್ಪ ಅಲ್ಕಾನನ್ ಮಗ ಮನೇಲೆ ಇದ್ದಾನಲ್ವಾ? ಮೊದ್ಲು ಅವನ್ ವಿಚಾರಿಸ್ಕೊಂಡು ಬರ್ತಿ. ಇಲ್ಲಿ ಬಿದ್ಕೊಂಡಿದ್ದೆ ನನ್ ಮಗನೇ, ಅಲ್ಲ ನನ್ ಮಗನೇ, ಯಾಕೋ ನನ್ ಮಗನೇ, ನನ್ನನ್ನೇ ಗುಗ್ಗು ಮಾಡ್ಬಿಟ್ಟಿಯಲ್ಲೋ. ಅಂದ್ರೆ ಗೊತ್ತಾಗೋಯ್ತಾ? ಅಂದ್ರೆ ಈ ವಿಚಾರ ನಿನಗ್ ಮೊದ್ಲೇ ಗೊತ್ತಿತ್ತಾ? ಮನೆಯಲ್ಲಿ ನನ್ ಮಗನೇ ಮೊದ್ಲೇ ಹೇಳ್ಬಾರ್ದಾಗಿತ್ತೇನ ನನ್ಗೆ? ಇದೇನಲ್ಲಿ ಅಂದ್ರೆ ಹೀಗಂತೀರಾ? ನಿಮ್ಮ ಮಗಳು ನನ್ನ ಪ್ರೀತಿಸ್ತಾಳೆ ಅಂತ ನೀವು ಹೇಳಿದ ಕೂಡ್ಲೇ ಅವಳೇ ಹೇಳಿದ್ಲಾ ಅಂತ ನಾ ಕೇಳಿದೆ, ಜ್ಞಾಪ ಇದ್ಯಾ? ಹೌದು ಕೇಳಿದ್ರಿ. ಹೇಳಿದ್ಲು ಅಂತ ನೀನೇ ಹೇಳಿದ್ರಿ? ಹೇಳಿದ್ರಿ ತಾನೆ? ಹೇಳಿದೆ. ಅವಳು ಬಾಯಿಂದ ಹೇಳಿಲ್ಲ ಅಂತ ನಾನ್ ಕೇಳಿದೆ. ಕೇಳಿದೆ ತಾನೆ? ಕೇಳಿದ್ರಿ ಕಣಪ್ಪ. ಯಾರಿಲ್ಲ ಅಂದಿದ್ದು? ಅವಳು ಬಾಯಿಂದ ಹೇಳಿದೆ, ಮೂಗಿನಿಂದ ಹೇಳ್ತಾಳ ಅಂತ ನೀವ್ ಹೇಳಿದ್ರಿ. ಹೇಳಿದ್ರಿ ತಾನೆ? ಹೇಳಿದೆ ಕಣಪ್ಪ. ಏನು ಅಂದ್ರೆ ನಾನು ಬಂದ್ಬಿಟ್ಟಿರಿ. ಇದೇನೆ ನಿನ್ ಗೆಟಪ್? ಡ್ರೆಸ್ ಯಾಕೆ ಚೇಂಜ್ ಮಾಡಿದೆ? ಏಯ್, ಅವಳು ನನ್ನ ಹೆಂಡತಿ, ನಿಮ್ಮ ಅತ್ತೆ. ಅತ್ತೆ ಮಗಳು ಡಬಲ್ ರೋಲ್ ರೀ? ಏನ್ರಿ ಇದು, ಅತ್ತೆ ಅಂತಿದ್ರಲ್ಲ, ಯಾರ್ರಿ ಇವನು? ನೋಡೆ, ನಾನ್ ನಿಧಾನ ಹೇಳ್ತೀನಿ, ಮೊದ್ಲು ಒಳಗಡೆ ಹೋಗು. ಅಳಿಯಂದ್ರೆ ನನ್ನ ಮಗಳು ಪ್ರಸ್ತುತ ಕೋಣೆಯಲ್ಲಿ ನಿಮಗೋಸ್ಕರ ಮೂಕ್ರೋಧನೆ ಪಡೆದಿರ್ತಾಳೆ. ಹೋಗಿ. ಮೂಕ್ರೋಧನೆ ಪಡೆದೆ ಇನ್ನ ಬಾಯಿ ಬಿಟ್ಟ ಅಳ್ತಾಳೆ. ಒಟ್ನಲ್ಲಿ ನಾನ್ ಅಳಂಗ್ ಮಾಡ್ಬಿಟ್ರಿ. ಚಂದ್ರ, ಸ್ವಲ್ಪ ಒಳಗಡೆ ಬರ್ತೀಯಾ? ಓಕೆ ಸರ್. ಹಾ,
ನಮ್ಮ ಕಂಪನಿ ಕನ್ಸ್ಟ್ರಕ್ಷನ್ ವರ್ಕ್ ಡಿಸೈನ್ ಮಾಡೋದೆಲ್ಲ ಚಂದ್ರುನೆ. ಹೀ ಇಸ್ ಮೈ ಕ್ಲೋಸ್ ಫ್ರೆಂಡ್, ಮೋರ್ ಓವರ್ ಹೀ ಈಸ್ ಅ ವೆರಿ ಸಿನ್ಸಿಯರ್ ವರ್ಕರ್. ಕಮ್ ಇನ್. ನೀನ್ ಇಲ್ಲಿ? ನಿಮ್ಮಿಬ್ರಿಗೂ ಮೊದಲೇ ಪರಿಚಯ ಇದೆಯಾ? ಇದೆ ಸರ್. ಇವರು ನೋಡಕ್ ಗಂಭೀರವಾಗಿದ್ರು, ತುಂಬಾ ನಾಟಿ. ಒಂದ್ಸಲ ಡಿಪಾರ್ಟ್ಮೆಂಟಲ್ ಸ್ಟೋರ್ ಅಲ್ಲಿ ಫಜೀತಿ ಮಾಡಿಟ್ಬಿಟ್ರು. ಫಜೀತಿ ಮಾಡಿದ್ ನಾನಾ ನೀನಾ? ನಾನೇ. ವೆಲ್, ನಿಮ್ಮಿಬ್ರಿಗೂ ಮೊದಲೇ ಪರಿಚಯ ಇದ್ದಿದ್ದು ಒಳ್ಳೇದೇ ಆಯ್ತು. ಚಂದ್ರು, ಸುಧಾ ನಿನ್ನ ಅಸಿಸ್ಟೆಂಟ್ ಆಗಿ ಅಪಾಯಿಂಟ್ ಮಾಡಿದೀನಿ. ನಮ್ಮ ಕಂಪನಿಯಿಂದ ಅಪ್ಲೈ ಮಾಡಿರೋ ರೂಪ್ ಕನ್ಸ್ಟ್ರಕ್ಷನ್ ಹೋಮ್ ಪ್ಲಾನ್ ನ ನೀವಿಬ್ರು ಒಟ್ಟಿಗೆ ಸೇರ್ಕೊಂಡ್ ಮಾಡಿ. ಇಟ್ ಇಸ್ ಮೋಸ್ಟ್ ಅರ್ಜೆಂಟ್. ಇದರಿಂದ ನಮ್ಮ ಕಂಪನಿಗೆ ಒಳ್ಳೆ ಹೆಸರು ಬರಬೇಕು, ಒಳ್ಳೆ ಲಾಭನೂ ಬರಬೇಕು. ಸುಧಾ, ಕೋಆಪರೇಟ್ ವಿತ್ ಚಂದ್ರು. ಓಕೆ ಸರ್, ಐ ಆಮ್ ಹ್ಯಾಪಿ ಟು ವರ್ಕ್ ವಿತ್ ಹಿಮ್. ಓಕೆ, ಥ್ಯಾಂಕ್ ಯು ಸರ್. ಇದೇ ಆಸ್ಪತ್ರೆ ಚಿನ್ನಾ, ಸುಮ್ಮನೆ ಇರ್ಬೇಕು, ನಿನ್ಗೆ ಮಾತಾಡಂಗ್ ಮಾಡ್ತೀನಿ ಗೊತ್ತಾಯ್ತಾ? ಡಾಕ್ಟರ್ ಹೇಳ್ದಂಗ್ ಕೇಳ್ಬೇಕು. ನನ್ನ ಆತ್ಮೀಯ ಪೇಷಂಟ್ ಗಳಿಗೆ ಸುಸ್ವಾಗತ. ನಿಮ್ಮಿಬ್ಬರಲ್ಲಿ ಯಾರು ಡಾಕ್ಟರು? ನಾನೇ. ನಿಮ್ಮಿಬ್ಬರಲ್ಲಿ ಪೇಷಂಟ್ ಯಾರು? ಇವಳೆ, ನನ್ನ ಪ್ರೀತಿಯ ಹೆಂಡತಿ. ಏನ್ ನಿಮ್ ಪ್ರಾಬ್ಲಮ್? ಏನು ಆಬಾ ಜಬಾ ದಾಬಾ? ಡಾಕ್ಟರ್, ಹೆಂಗಾದ್ರೂ ಮಾಡಿ ನನ್ನ ಹೆಂಡತಿಗೆ ಮಾತ್ ಬರಂಗ್ ಮಾಡ್ಬಿಡಿ. ಇವಳಿಗೆ ಬರೀ ಲಿಪ್ ಮೂಮೆಂಟ್ ಕೊಡಕ್ ಬರ್ತಾ ಇದೆಯಾ ಹೊರತು ಕೈಲಾಗಿ ಹೇಳಕ್ ಬರ್ತಾ ಇಲ್ಲ. ಐ ಸಿ, ಯು ಕ್ಯಾನ್ ಸಿ ಬಟ್ ಯು ಕಾಂಟ್ ಹಿಯರ್. ದಟ್ ಇಸ್ ದ ಪ್ರಾಬ್ಲಮ್. ನೋಡಿ ಮಿಸ್ಟರ್, ಹೆಂಡತಿರಿಗೆ ಮಾತ್ ಬರದೇ ಇರೋದು ಗಂಡಂದಿರು ಮಾಡಿರೋ ಪುಣ್ಯ. ಬೇಕಿಲ್ದೆ ಮಾತಾಡಿ ಮಾತಾಡಿ ಗಂಡಂದಿರನ್ನ ಸಾಯಿಸ್ಬಿಡ್ತಾರೆ. ನನ್ನ ಸ್ವಂತ ಅನುಭವ. ಡಾಕ್ಟರ್, ನನ್ನ ಹೆಂಡತಿಗೆ ನಾಲ್ಕು ಡೈಲಾಗ್ ಮಾತಾಡಂಗ್ ಮಾಡ್ಬಿಡಿ, ಅಷ್ಟು ಸಾಕು. ನಿಮ್ ಕರ್ಮ, ನಾನೇನ್ ಮಾಡ್ಲಿ. ನಡಿಯಮ್ಮ, ಸರಿ ಮಾಡ್ತೀನಿ. ಗಂಟ್ಲು ಏನ್ರಿ, ನನ್ನ ಹೆಂಡತಿಗೆ ಮಾತ್ ಬರ್ಬೋದ ಅಲ್ವಾ? ಬಂದ್ರೆ ಮಾತ್ ಬರ್ಬೋದು, ಇಲ್ಲ ಅಂದ್ರೆ ಹೆಣ ಬರ್ಬೋದು. ನನ್ನ ಹೆಂಡತಿಗೆ ಮಾತ್ ಬಂದ್ಬಿಡ್ತು. ಬಂದ್ಬಿಡ್ತು. ಅಯ್ಯಯ್ಯೋ, ನನ್ನ ಹೆಂಡತಿ ಎಷ್ಟು ಮುದ್ದು ಮುದ್ದಾಗಿ ಮಾತಾಡ್ತಾಳೆ. ಅಯ್ಯೋ, ನಿನ್ ಹೆಂಡತಿ ಮುದ್ದಿನ ಮಾತು ಹಾಳಾಯ್ತು, ಮೊದ್ಲು ಕರ್ಕೊಂಡು ತೊಗಯ್ಯ. ಡಾಕ್ಟ್ರೆ, ಫೀಸ್? ನಿನ್ ಫೀಸು ಬೇಡ, ನಿನ್ ಪಿಂಡ ಬೇಡ, ಮೊದ್ಲು ಕರ್ಕೊಂಡು ಹೋಗಯ್ಯ. ನನ್ನ ಹೇಳ ಬೆಳಕ್ಕಿಂತ ಮುಂಚೆ ನೀನ್ ಕರ್ಕೊಂಡು ತೊಗಯ್ಯ, ಹೋಗಯ್ಯ. ಸರ್, ಹೌದು ಡ್ಯಾಡಿ, ನಾನ್ ಜಾಬಗ್ ಜಾಯ್ನ್ ಆದೆ ಸುಮ್ನೆ ಟೈಮ್ ಪಾಸ್, ಬೋರ್ ಹೊಡಿಯತ್ತಲ್ಲ ಅದಕ್ಕೆ. ಹಲೋ ಹಲೋ ಮಮ್ಮಿ, ಸ್ಟೇಟ್ಸ್ ಇಂದ ಯಾವಾಗ ಬರ್ತೀಯಾ? ರಿಯಲಿ ಗುಡ್. ಓಕೆ ಮಮ್ಮಿ, ಓಕೆ, ಥ್ಯಾಂಕ್ ಯು, ಬಾಯ್. ಸರ್ ಸರ್, ನಮ್ ಡ್ಯಾಡಿ ಮಮ್ಮಿ ಸ್ಟೇಟ್ಸ್ ಇಂದ ಫೋನ್ ಮಾಡಿದ್ರು, ಅವರು ಇಂಡಿಯಾಗ್ ಬರ್ತಾ ಇದಾರಂತೆ. ನನಗೆ ಒಳ್ಳೆ ಸಂಬಂಧ ನೋಡಿದಾರಂತೆ, ನಾನ್ ನೋಡಿ ಓಕೆ ಮಾಡ್ಬಿಟ್ರೆ ಆದಷ್ಟು ಬೇಗ ಪಿಪಿ ಪಿಪಿ. ಹಲೋ ಹಲೋ ಸರ್, ನಾನ್ ಹೇಳದನ್ನ ಕೇಳಿಸ್ಕೊಳ್ಳಿಲ್ವಾ? ನಮ್ಗ ಆಫೀಸ್ ನಲ್ಲಿ ಸಂಬಳ ಕೊಡೋದು ಕೆಲಸ ಮಾಡೋಕೆ, ಮಾತಾಡಕಲ್ಲ. ಆಹಾ, ದಟ್ಸ್ ವೈ ಐ ಲೈಕ್ ಯು. ಏನ್ ಸರ್ ಹಾಗೆ ನೋಡ್ತಿದ್ದೀರಾ? ಐ ಲವ್ ಯು ಅನ್ಲಿಲ್ಲ, ಐ ಲೈಕ್ ಯು ಅಂದೇ ಅಷ್ಟೇ. ಈ ಫೈಲ್ ಗೆ ಅರ್ಜೆಂಟ್ ಆಗಿ ಎಂಡಿ ಹತ್ರ ಸೈನ್ ಮಾಡಿಸಿ ಕಾರ್ಪೊರೇಷನ್ ಕಳಿಸು. ಓಕೆ ಸರ್. ಬೆಳಗಾಗೋ ಹೊತ್ತಿಗೆ ಪ್ಲಾನ್ ರೆಡಿ ಮಾಡ್ತೀನಿ ಅಂತ ಹೇಳಿದ್ರಿ, ನಿದ್ರೆ ಬರ್ತಾ ಇದೆಯಾ? ಇಲ್ಲ ಸುಧಾ, ಯಾಕೋ ಸುಸ್ತಾಗ್ತಾ ಇದೆ. ಓ ಮೈ ಗಾಡ್, ಮೈಯೆಲ್ಲ ಸುಟ್ಟೋಗ್ತಿದೆ. ನಿಮಗ್ ಜ್ವರ ಬಂದಿದೆ, ನಡೀರಿ ಸರ್ ಡಾಕ್ಟರ್ ಹತ್ರ ಹೋಗೋಣ.
ಪರವಾಗಿಲ್ಲ ಸುಧಾ, ಇದನ್ನು ಮುಗಿಸ್ಬಿಡ್ತೀನಿ. ನಥಿಂಗ್ ಡೂಯಿಂಗ್. ಬನ್ನಿ ಸರ್, ಕಮ್ ಆನ್ ಪ್ಲೀಸ್ ಗೆಟ್ ಅಪ್. ನಿಮ್ಮನ್ನ ಒಂಟಿಯಾಗಿ ಬಿಟ್ಟು ನಾನು ಹೋಗಲ್ಲ. ಪ್ರತಿ ಎರಡು ಗಂಟೆಗೊಂದ್ಸಲ ಟ್ಯಾಬ್ಲೆಟ್ಸ್ ಕೊಡ್ಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ. ನಾನು ತಗೋತೀನಿ. ಪ್ಲೀಸ್ ಸರ್, ನೀವು ಹಾಯಾಗಿ ಮಲ್ಕೊಳ್ಳಿ. ಸುಧಾ ಬಂದೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಹೌ ಆರ್ ಯು ನೌ? ಫೀಲಿಂಗ್ ಬೆಟರ್? ಗುಡ್. ಸುಧಾ, ರಾತ್ರಿ ಎಲ್ಲ ನೀನ್ ಮಲಗ್ಲೇ ಇಲ್ವಾ? ಇಲ್ಲ. ಯಾಕೆಂದ್ರೆ ಮತ್ತೆ ನಿಮ್ಮನ್ನ ಕಾಕ ಹಿಡಿಯೋಕೆ ಅವಕಾಶ ಸಿಕ್ಕುತ್ತೋ ಇಲ್ವೋ ಅಂತ. ನನ್ ಮೇಲೆ ಯಾಕೆ ಇಷ್ಟ ಅಭಿಮಾನ? ಅಷ್ಟು ದೊಡ್ಡ ದೊಡ್ಡ ಪದಗಳಿಗೆ ನನಗೆ ಅರ್ಥ ಆಗುತ್ತಿಲ್ಲ ಸರ್. ನೀವ್ ರೆಡಿಯಾಗಿ, ನಾನು ಹೋಗಿ ಬ್ರೇಕ್ಫಾಸ್ಟ್ ತಗೊಂಡ್ ಬರ್ತೀನಿ. ಓಕೆ. ಏನ್ ಸರ್, ಇವತ್ತು ಆಫೀಸಿಗೆ ರಜೆ ಹಾಕಿ ರೆಸ್ಟ್ ತಗೊಳ್ಳಿ. ನೋ ನೋ ನೋ, ಎಂ ಡಿ ಅವ್ರು ನಮ್ಗೆ ಒಪ್ಸಿರೋ ಕೆಲ್ಸನ ನಾವ್ ಹೇಗಾದ್ರೂ ಮಾಡಿ ಇವತ್ತು ಮುಗಿಸ್ಲೇಬೇಕು. ಆಹಾ, ಮಹಾ ಮುಗಿಸ್ಲೇಬೇಕು. ಸಾಕಮ್ಮ, ನೋಡಿ ಸಾಕು, ಹೋಗ್ ಸ್ವಲ್ಪ ಕಾಫಿ ತಗೊಂಬನ್ನಿ. ಸರಿ ಬುದ್ಧಿ. ಸಾಕಮ್ಮ. ಏನ್ ಬುದ್ಧಿ? ನಾನು ಆಫೀಸ್ಗೆ ಹೋಗ್ತಾ ಇದ್ದೀನಿ, ಮನೆಗೆ ಬೀಗ ಹಾಕಿ ಪಕ್ಕದ ಮನೆ ಬೀಗಿದ್ಗೆ ಕೊಟ್ಬಿಟ್ಟು ಹೋಗಿ. ಸರಿ ಬುದ್ಧಿ. ಕಮ್, ಲೆಟ್ಸ್ ಗೋ. ಚಂದ್ರು, ಕಂಗ್ರಾಚ್ಯುಲೇಷನ್. ಏನ್ ವಿಷಯ? ನೀನ್ ಡಿಸೈನ್ ಮಾಡಿದ ಗ್ರೂಪ್ ಹೌಸಿಂಗ್ ಪ್ಲಾನ್ ಅಪ್ರೂವ್ ಆಗಿ ಆ ಕಾಂಟ್ರಾಕ್ಟ್ ನಮ್ ಕಂಪ್ನಿಗೆ ಬಂದಿದೆ. ಈ ಕ್ರೆಡಿಟ್ ನಿಮ್ಮಿಬ್ಬರಿಗೆ ಸೇರ್ಬೇಕು. ಎನಿವೇ, ಈ ಸಾಯಂಕಾಲ ಒಂದು ಪಾರ್ಟಿ ಅರೇಂಜ್ ಮಾಡಿದೀನಿ, ನೀವಿಬ್ರು ಮಿಸ್ ಮಾಡಬಾರ್ದು. ಥ್ಯಾಂಕ್ಸ್. ಓಕೆ. ಹೋಗಪ್ಪ.
ಗೀತ, ಊರಿಂದ ಯಾವಾಗ ಬಂದೆ? ಅಪ್ಪ ಅಮ್ಮ ಹುಷಾರಾಗಿದ್ದಾರಾ? ಸೀತಾ, ನಾನು ಊರಿಗೆ ಬರಲಿಲ್ಲ ಅಂತ ನನ್ನ ಮೇಲೆ ಕೋಪನ? ಸೀತಾ, ಏನ್ ಮಾಡ್ತಾ ಇದೀಯ? ಹುಚ್ಚಿ ಸಿಡಿತಾ ನಿಂಗೆ? ನೀವು ಮಾಡಿದ ಕೆಲಸಕ್ಕೆ ಹುಚ್ಚಿಡಿಯೋದಿರ್ಲಿ, ಹೋಟೆಲ್ ಬೆಂಕಿ ಹಾಕಿದಾಗ ಆಗ್ತಾ ಇದೆ ನನಗೆ. ಇಲ್ಲಿಗೆ ಯಾಕೆ ಬಂದ್ರಿ? ಅವಳ ಹಿಂದೆ ಹೋಗ್ಬೇಕಾಗಿತ್ತು ಅವಳ ಮನೆಗೆ. ಯಾರ ಮನೆಗೆ? ಏನು ಗೊತ್ತಿಲ್ದೋರಾಗಿ ಯಾರ ಮನೆಗೆ ಅಂತ ಕೇಳ್ತಿದಿರಲ್ಲ, ಕಿಲಕಿಲ ಅಂತ ಕಿಸಿತ ಚಕ್ಕಂದ ಆಡ್ತಿದ್ಲಲ್ಲ ಅವಳ ಮನೆಗೆ. ಓಹೋ, ಅದಕ್ಕ ನಿನ್ ಕೋಪ? ಅಯ್ಯೋ ಹುಚ್ಚಿ, ನಮ್ ಎಂ ಡಿ ಆಫೀಸ್ ಸ್ಟಾಫ್ ಎಲ್ಲ ಒಂದ್ ಪಾರ್ಟಿ ಕೊಟ್ಟಿದ್ರು. ಹೌದು, ಇವಳೊಬ್ಳು ಪೆದ್ದಿ, ಏನ್ ಹೇಳಿದ್ರು ನಂಬಿಡ್ತಾಳೆ ಅಂತ ತಾನೇ ನಿಮ್ ಧೈರ್ಯ. ನಿನಗ್ ನಂಬಿಕೆ ಇಲ್ಲ ಅಂದ್ರೆ ನಾಳೆ ಎಂ ಡಿನ್ ಬಂದ್ ನೀನೇ ಕೇಳು. ಯಾಕೆ ಆಫೀಸಿಗ್ ಬಂದು ನನ್ ಮಾನ ಮರ್ಯಾದೆ ತೆಗಿತಿದ್ಯಾ ಅಂತ ಆಕೆನೆಗೂ ಈಕೆನೆಗೂ ಬಾಸಕ್ಕ? ಕಾಲ್ ಕರ್ಕೊಂಡು ಜಗಳಕ್ ಬರ್ಬೇಡ, ಬಾ ಊಟ ಮಾಡೋಣ. ನಾನ್ ಬರಲ್ಲ, ನೀವ್ ಇವತ್ತು ಹೊರಗಡೆ ಮಲ್ಕೊಳ್ಳಿ. ನಾಳೆ ಬೆಳಗಾಗ್ತಿದ್ದ ಹಾಗೆ ಅವಳು ಒಂದ್ ಕೈಲಿ ತಿಂಡಿ ಒಂದ್ ಕೈಲಿ ಕಾಫಿ ತಗೊಂಡ್ ಬಂದು ನುಲೀತ ತಿನ್ನಿಸ್ತಾಳೆ. ತಿಂಡಿ ತಿಂದು ಕಾಫಿ ಕುಡ್ದು ಗಂಡ ಹೆಂಡತಿ ತರ ಜೊತೆಯಾಗ ಅಂಟ್ಕೊಂಡು ಹೋಗಿ. ನನ್ಗಿಲ್ಲಿ ಹೊಟ್ಟೆ ಉರಿತಾ ಇದ್ರೆ ನಿಮಗ್ ನಗುನ? ಸೀತಾ, ನೀನ್ ಊರ್ ಹೋದ್ಮೇಲೆ ನನಗ್ ತುಂಬಾ ಜ್ವರ ಬಂದಿತ್ತು. ಜ್ವರ ಬಂದಿತ್ತ? ಈಗ ಹೇಗಿದೆ ರೀ? ಈಗ ಚೆನ್ನಾಗಿದ್ದೀನಿ. ಆಫೀಸ್ ನಲ್ಲಿ ಜ್ವರ ಬಂದು ಪ್ರಜ್ಞೆ ತಪ್ಪಿ ಬಿದ್ದುಬಿಟ್ಟಿದ್ದೆ. ಪಾಪ ಹುಡುಗಿ ನನ್ನ ಆಸ್ಪತ್ರೆ ಕರ್ಕೊಂಡು ಹೋಗಿ ಡಾಕ್ಟರ್ ತೋರಿಸಿ ಮನೆ ಕರ್ಕೊಂಡ್ ಬಂದ್ಲು. ಇಡೀ ರಾತ್ರಿ ತಾನು ನಿದ್ದೆ ಮಾಡದೆ ನನ್ ಸೇವೆ ಮಾಡಿದಾಳೆ ಗೊತ್ತಾ? ಅವಳೇನಾರು ಇಲ್ದೇ ಇದ್ದಿದ್ರೆ ನನ್ ಗತಿ ಏನಾಗ್ತಿತ್ತೋ ಏನು. ಅಯ್ಯೋ, ನಿಜ ಸಂಗತಿ ಏನಂತ ಗೊತ್ತಿಲ್ಲದೆ ಬಾಯಿಗೆ ಬಂದಾಗ ಮಾತಾಡ್ಬಿಟ್ಟೆ. ಜ್ವರದಿಂದ ನರಳ್ತಾ ಇದ್ ನಿನ್ಮೇಲೆ ಸುಮ್ ಸುಮ್ನೆ ಆಪತ್ನೆ ಹೊರಿಸ್ಬಿಟ್ಟೆ. ನನ್ ಪಾಪಿ ಚೆಲುವಿನ ನಿನ್ನಿ ಮುಖ ತರುತ್ತಿದೆ ಹೊಸ ಸುಖ ಒಲವಿನ ಶ್ರುತಿ ಲಯ ಬೆರೆತಿದೆ ಇದು ಪ್ರಿಯ ಸೊತೆನು ನಿನ್ನಂದಕ್ಕೆ ಚೆಲುವಿನ ನಿನ್ನಿ ಮುಖ ತರುತ್ತಿದೆ ಹೊಸ ಸುಖ ಒಲವಿನ ಶ್ರುತಿ ಲಯ ಬೆರೆತಿದೆ ಇದು ಪ್ರಿಯ ಹೃದಯದ ಬಡಿತ ಏನಾದು ನಲ್ಲನ ತೋಳಿನ ಬೆಚ್ಚನೆ ಅಪ್ಪಗೆ ಬೇಕಂತು ಚೆಲುವೆ ನಿನ್ನ ಮಾತೆ ಸವಿಯು ನಗಲು ನೀನು ಜೇನಹನಿಯು ನೀ ಬೀಸಿದ ಪ್ರೇಮದ ಜಾಲ ತಾನಿಂಗೆ ತೋಡುವ ಕಾಲ ಬೆರೆತೆ ಮರೆತೆ ನನ್ನ ಚೆಲುವಿನ ನಿನ್ನಿ ಮುಖ ತರುತ್ತಿದೆ ಹೊಸ ಸುಖ
ಸಾವಿರ ಅಡ್ಡಿಯ ಬಂದರು ಮುರಿಯದು ಏನಂತು ಪ್ರೀತಿಯ ಮಕ್ಕಳೇ ನೀಡಿದ ಭಾಷೆಯ ಹೋ ಚಿನ್ನ ಭೂಮಿಯ ಬಿರಿದರು ನಿನ್ನಯ ಕೈ ಬಿಡೆ ನಾ ಚಿನ್ನ ಈ ಹೃದಯವು ನಿನ್ನದು ಈಗ ಬೇರಾರಿಗೂ ಇಲ್ಲವು ಜಾಗ ಬಳಿಬಾ ಸುಖತ ಬೇಗ ಚೆಲುವಿನಾರಿ ನೀ ಮುಖ ತರುತ್ತಿದೆ ಹೊಸ ಸುಖ ಸೋತೆನು ನಿನ್ನಂದಕ್ಕೆ ಚೆಲುವಿನಾರಿ ನೀ ಮುಖ ತರುತ್ತಿದೆ ಹೊಸ ಸುಖ ಬೇಡರಿ ಬೇಡ ನನ್ನ ದೂರ ಮಾಡಬೇಡಿ ಕಟ್ಕೊಂಡಿರೋ ನನ್ನ ಬಿಟ್ಬಿಟ್ಟು ಇನ್ನೊಬ್ಳ ಜೊತೆ ಈಗ ಹಾಡಿ ಕುಣಿಯೋದು ಅನ್ಯಾಯ ರೀ ಬೇಡರಿ ಸೀತಾ ಸೀತಾ ನಾನು ಇಷ್ಟು ಬೇಗ ನಿಮ್ಮಿಂದ ದೂರ ಆಗ್ಬಿಡ್ನ ಏ ಸೀತಾ ಸೀತಾ ಯಾಕೆ ಏನಾಯ್ತು ಕೆಟ್ಕರಿಸ್ಬಿಟ್ಟ ನೀವು ನಿಮ್ಮ ಆಫೀಸ್ ಹುಡುಗಿ ಇಬ್ರು ಸೇರ್ಕೊಂಡು ನನ್ನ ಎದುರಿಗೆ ಗಾಢವಾಗಿ ಪ್ರೇಮಿಸ್ತಾ ಏಟ್ ಹಾಡ್ತಿದ್ರಿ ಹುಚ್ಚು ಆಲೋಚನೆಗಳು ಮಾಡ್ತಾ ಮಲ್ಕೊಂಡ್ರೆ ಹೀಗೆ ಕೆಟ್ಟ ಕನಸುಗಳು ಬೀಳುತ್ತೆ ಮಲ್ಕೋ ಏನ್ರಿ ನಮ್ ಬಾತ್ರೂಮ್ ಕನ್ನಡಿ ಮೇಲಿರೋ ಕುಂಕುಮದ ಸ್ಟಿಕ್ಕರ್ ನಿಮ್ ಆಫೀಸ್ ಹುಡುಗಿದೇನಾ ನನಗೆ ಗೊತ್ತಿಲ್ಲ ಸೀತಾ ಸುಮ್ನೆ ತೊಂದರೆ ಕೊಡ್ಬೇಡ ಮಲ್ಕೋ ವಾಣಿ ಕೈ ಬಿಡು ಯಾಕೆ ನನ್ ಬಳಪಕ್ಕದ್ದು ಕೊಡಲ ಅಂತ ಹೇಳ್ತೀಯ ನಿನ್ ಜೊತೆ ನಾನ್ ನಿನ್ ಬಳಪಕ್ಕದ್ನ ನಿನ್ಗೇನ್ ತಲೆಗೆಲ್ಲ ಕೆಟ್ಟಿದ್ಯಾ ನನ್ ರಾಜ ನಿಮ್ಮದಲ್ಲ ರೀ ಮತ್ತಿನ್ಯಾರ್ನೆ ನಾನ್ ಚಿಕ್ಕ ಹುಡುಗಿ ಆಗಿದ್ದಾಗ ನನ್ ಜೊತೆ ಓದಿದ್ನಲ್ಲ ಸೀನು ನನ್ ಬಳಪ ಕಟ್ಬಿಟ್ಟ ಆಗ ನನ್ ಗಂಟ್ಲಿರ್ಲಿಲ್ಲ ಬಯಕಾಗ್ಲಿಲ್ಲ ಅದಕ್ಕೆ ಈಗ ಬೈದಿದ್ದು ಅಂದ್ರ ಪ್ರೆಸೆಂಟ್ ಮಾತುಗಳಲ್ದೆ ಫ್ಲಾಶ್ ಬ್ಯಾಕ್ ಮಾತುಗಳೆಲ್ಲ ನೆನಪಕ್ ಬಂದು ಅದನ್ನೆಲ್ಲ ನನ್ ಮೇಲೆ ಪ್ರಯೋಗ ಮಾಡ್ತಾ ಇದೀಯಾ ಸುಮ್ನೆ ಕೂತಿದ್ಯಲ್ಲ ಬೇಗ ಹಾಡೋ ನೀನ್ ಹಾಡಲ್ಲ ಅಂದ್ರೆ ಮತ್ತೆ ನನ್ಗೆ ಅಳು ಬಂದ್ಬಿಡುತ್ತೆ ರಂಗಣ್ಣಿ ಇವತ್ತು ರಾತ್ರಿ ಒಡಗಣ ರಂಗಣ್ಣಿ ಅವನ್ ಜೊತೆ ಒಡಗದ ಅವನ್ ಯಾರ್ಯ ಅಯ್ಯಯ್ಯೋ ಈ ಮನೇಲಿ ಒಬ್ಬೊಬ್ರಿಗೆ ಒಂದ ತರ ಕಾಯಿಲೆ ಇದೆಯಲ್ಲಪ್ಪ ಗೋಪಿ ನಾ ನಿನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ ಗೋಪಿನ ಇವನ್ ಯಾರೆ ರೀ ನಾನ್ ಟೀನೇಜ್ ಆಗಿದ್ದಾಗ ಆ ಗೋಪಿ ನಮ್ಮ ಮನೆ ಪಕ್ಕದಲ್ಲಿ ಇದ್ನಲ್ಲ ತುಂಬಾ ಸುಂದರವಾಗಿದ್ದ ರೀ ನಾನು ಅವನ್ನ ತುಂಬಾ ಪ್ರೀತಿಸ್ತಾ ಇದ್ದೆ ಆಗ ಹೇಳ್ಬೇಕಾಗಿದ್ದ ಮಾತನ್ನ ಹೇಳಕ್ ಆಗ್ಲಿಲ್ಲ ಅಯ್ಯೋ ಹೀಗ್ ಹೇಳ್ತಾ ಇದ್ದೀನಿ ಅಯ್ಯೋ ಅಯ್ಯೋ ಟಾಪಿಕ್ ಬದಲಾಯಿಸು ಬದಲಾಯಿಸು ನಾನು ಏನಾದ್ರೂ ಮದುವೆ ಮಾಡ್ಕೊಂಡ್ರೆ ಇಂತ ಗೋಪಿನೇ ಮದುವೆ ಮಾಡ್ಕೊಳ್ಳಿ ಯಾರ್ಗ್ ಹೇಳ್ತಾ ಇದ್ಯಾ ಇನ್ ಯಾರ್ಗೆ ನಿಮ್ಗೆ ಎಲ್ರು ನಿನ್ ಕಣ್ಣಿಗೆ ಸುಂದರವಾಗಿ ಕಾಣಿಸ್ತಾರೆ ನಾನ್ ಮಾತ್ರ ಗೂಬೆ ಹಾಕ್ ಕಾಣಿಸ್ತೀನ ಬೇಡ ಬೇಡ ಈಗಾಗ್ಲೇ ನಿನ್ ಮಾತ್ ಕೇಳಿ ಕೇಳಿ ಇಷ್ಟ ಅಗಲ ಇರೋ ಕಿವಿ ಇಷ್ಟು ದೊಡ್ಡದಾಗ್ತಾ ಇದೆ ದಯವಿಟ್ಟು ನಿನ್ ಮಾತಿಗೆ ಅಣೆ ಕಟ್ಟಾಕು ಅಯ್ಯಯ್ಯೋ ಲಂಚ್ ಬಾಕ್ಸ್ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಸಾಕಮ್ಮ ಏನ್ರಮ್ಮ ನಾನು ಆಫೀಸ್ಗೆ ಹೋಗಿ ಯಜಮಾನ್ರಿಗೆ ಇದನ್ನ ಕೊಟ್ಬಿಟ್ಟು ಬರ್ತೀನಿ ಮನೆ ಕಡೆ ಜೋಪಾನ ಹಾಗೆ ಆಗ್ಲಮ್ಮ ಓಕೆ ಡ್ಯಾಡಿ ಹಾಗೆ ಆಗ್ಲಿ ಹಾ ಡ್ಯಾಡಿ ನೀವ್ ಹೇಳಿದ ಅಡ್ರೆಸ್ಗೆ ಹೋಗಿ ಹುಡುಗನ್ ನೋಡ್ದೆ ಹುಡುಗ ತುಂಬಾ ಸ್ಮಾರ್ಟ್ ಆಗಿದ್ದಾನೆ ನನಗಂತ ತಿಳಿಸ್ತು ಹಲೋ ಮಮ್ಮಿ ನೀವು ಬೇಗ ಬಂದು ನನಗೆ ಮದ್ವೆ ಮಾಡದೆ ಹೋದ್ರೆ ನಾನೇ ಮದ್ವೆ ಆಗ್ಬಿಡ್ತೀನಿ ಅಷ್ಟೇ ಅಯ್ಯಯ್ಯೋ ಮಮ್ಮಿ ಮಮ್ಮಿ ನನ್ ತುಂಬಾ ತಮಾಷೆಗಂದಷ್ಟೇ ಮಮ್ಮಿ ಇಂಡಿಯಾಗ ಯಾವಾಗ ಬರ್ತಾ ಇದೀಯಾ ಏನು ಈ ವೀಕಲ್ಲಿ ಬರ್ತಾ ಇದೀಯಾ
ಜಸ್ಟ್ ಎ ಗ್ರೇಟ್ ಮಮ್ಮಿ, ಐ ಲವ್ ಯು. ಡ್ಯಾಡಿ ಕೊಡು. ಹಾ ಡ್ಯಾಡಿ ಚೆನ್ನಾಗಿದ್ದೀನಿ. ನನಗೇನ್ ಕಮ್ಮಿ? ಕಣ್ಣಿನ ರೆಪ್ಪೆ ನೋಡ್ಕೊಳ್ಳೋ ಹಾಗೆ ನೋಡ್ಕೊಳ್ತಾ ಇದ್ದೀರಾ. ದುಡ್ಡಿನ ಬಗ್ಗೆ ಯೋಚನೆ ಇಲ್ಲ. ಆದಷ್ಟು ಬೇಗ ಮದುವೆ ಆಗ್ತಾ ಇದ್ದೀನಿ. ಎಲ್ಲ ವಿಧದಲ್ಲೂ ಐ ಆಮ್ ಲಕ್ಕಿಯೆಸ್ಟ್. ಸರ್, ಯಾಕೆ ಸರ್ ಬೈದೆ ಹೊರಟೋಗ್ತಿದ್ದೀರಾ? ನನ್ನ ಮಮ್ಮಿ ಡ್ಯಾಡಿ 2 ವರ್ಷದ ಹಿಂದೆ ಫ್ಲೈಟ್ ಆಕ್ಸಿಡೆಂಟ್ ಅಲ್ಲಿ ಸತ್ತೋದ್ರು. ಆಡ್ತಾ ಆಡ್ತಾ ಜಾಲಿ ಆಗಿದ್ದೆ ನಾನು. ರೆಕ್ಕೆ ಕಿತ್ತ ಹಕ್ಕಿ ಹಾಗೆ ಒಬ್ಬಂಡಿಗಳಾಗ್ಬಿಟ್ಟೆ. ಆಲ್ಮೋಸ್ಟ್ ದಿಕ್ಕಿಲ್ಲದ ತಬ್ಲಿ ಆಗ್ಬಿಟ್ಟೆ. ಮಮ್ಮಿ ಡ್ಯಾಡಿ ಜೊತೆ ಮಾತಾಡೋ ಹಾಗೆ ನಾಟಕ ಆಡ್ತಾ ಇದ್ದಿದ್ದು. ನಾನು ಯಾರನ್ನು ಮೋಸ ಮಾಡ್ಬೇಕು ಅಂತಲ್ಲ ಸರ್, ಅವರು ಬದುಕಿದ್ದಾರೆ ಅನ್ನೋ ಭ್ರಮೆಯಿಂದ, ನನಗೂ ಎಲ್ಲ ಇದ್ದಾರೆ ಅಂತ ನನಗ್ ನಾನೇ ಧೈರ್ಯ ತಂದುಕೊಳ್ಳೋಕೆ. ನನಗೂ ಮಮ್ಮಿ ಡ್ಯಾಡಿ ಇರ್ಬೇಕು, ಅವರೊಂದು ಒಳ್ಳೆ ಸಂಬಂಧ ನೋಡಿ ನನಗೆ ಮದುವೆ ಮಾಡ್ಬೇಕು ಅಂತ ಏನೇನೋ ಕನಸುಗಳು ನಾನು ಒಬ್ಬಂಟಿಗಳಾಗಿರುವಾಗ ಕಾಡುತ್ತೆ. ಈ ಸಂಕಟ ಈ ಅಳು ತಡ್ಕೊಳಕಾಗದೆ ನಾಟಕ ಆಡ್ತಿದ್ದೀನಿ ಸರ್. ಸಮಾಧಾನ ಮಾಡ್ಕೋತೀರ? ಅಯ್ಯಯ್ಯೋ, ಅಮ್ಮೋರೆ ಅಮ್ಮೋರೆ, ಏನಾಯ್ತು ಅಮ್ಮೋರೆ? ಈ ಮೆಡಿಸಿನ್ಸ್ ತಗೊಳ್ಳಿ, ನೆಕ್ಸ್ಟ್ ವೀಕ್ ಚೆಕಪ್ ಬನ್ನಿ. ಸರಿ ಡಾಕ್ಟ್ರೆ. ಅಮ್ಮೋರೆ ಅಮ್ಮೋರೆ, ಡಾಕ್ಟ್ರ್ ಏನಂತ ಹೇಳಿದ್ರು? ಇನ್ನೇನ್ ಹೇಳ್ತಾರೆ, ಇಷ್ಟಿದ್ರೆ ಅಷ್ಟು ಮಾಡ್ತಾರೆ ಈಗಿನ ಡಾಕ್ಟರ್ಗಳು. ವೀಕ್ ಆಗಿದ್ದೀರಾ, ಮಾತ್ರೆ ಟಾನಿಕ್ಕು ಹಣ್ಣು ಹಂಪ್ಲೆ ಎಲ್ಲ ತಗೊಳ್ಳಿ ಅಂತ ಹೇಳಿದ್ರು. ನನ್ನ ಹೃದಯದ ನೋವು ಇವ್ರಿಗೆ ಗೊತ್ತಾಗ್ಬೇಕು. ಕತ್ಲೇಲಿ ಕುತ್ಕೊಂಡು ಏನ್ ಮಾಡ್ತಾ ಇದೀಯಾ? ಈ ಹಾಳು ಜನ್ಮ ಕೊಟ್ಟಿರೋ ಆ ದೇವ್ರನ್ನ ಬೈಕೋತಾ ಇದ್ದೀನಿ, ಜೊತೆಗೆ ನನ್ನ ಬೇಗ ಕರ್ಕೊಂಡು ಹೋಗು ಅಂತ ಬೇಡ್ಕೋತಾ ಇದ್ದೀನಿ. ಯಾಕೆ ಮಾತಾಡ್ತಾ ಇದೀಯಾ? ಇದು ಬರೀ ಮಾತಲ್ಲ, ನನ್ನ ಹೊಟ್ಟೆಲ್ ಉರಿತಾ ಇರೋ ಬೆಂಕಿ ಕಿವಿ. ಏನಾಯ್ತು ನಿಂಗೆ? ಏನಾಗ್ಬಾರ್ದು ಅಂತ ಅನ್ಕೊಂಡಿದ್ನೋ ಅದೇ ಆಗೋಯ್ತು. ನನ್ ಗಂಡ ನನ್ ಗಂಡ ಅಂತ 24 ಗಂಟೆನೂ ಕನ್ವರ್ಸ್ತಾ ಇದ್ದೆ ನಾನು. ನನ್ ಗಂಡ ನನಗೆ ಮಾತ್ರ ಮೀಸಲು ಅಂತ ಅನ್ಕೊಂಡಿದ್ದೆ. ನಾನೊಬ್ಳು ಹುಚ್ಚಿ, ಇಷ್ಟು ಬೇಗ ದೂರ ಆಗೋಗ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ. ನಿನ್ನಷ್ಟಿಗೆ ನೀನೇ ದೂರ ಆಗ್ತೀನಿ ಅಂತ ಯಾಕೆ ತಪ್ಪು ಕಲ್ಪನೆ ಮಾಡ್ಕೋತೀಯ? ಇನ್ನೊಬ್ಳು ಹತ್ರ ಆಗ್ತಿರುವಾಗ ನಾನ್ ದೂರ ಆಗಲ್ಲ ಅಂತ ತಿಳ್ಕೊಳ್ಳೋಷ್ಟು ಮೂರ್ಖಳಲ್ಲ ನಾನು. ಸೀತಾ ಬೇಡರಿ, ಮನಸ್ಸಿನಲ್ಲಿ ಇಲ್ದಿರೋ ಪ್ರೀತಿ ಮಾತಿನಲ್ಲಿ ತೋರಿಸ್ಬೇಡಿ. ಈ ರೀತಿ ಕರೆದು ಇನ್ನು ನನ್ನ ಮೋಸ ಮಾಡ್ಬೇಡಿ. ನಿನ್ ಮಾತೊಂದು ನನಗೆ ಅರ್ಥ ಆಗ್ತಾ ಇಲ್ಲ. ಮೋಸ ಮಾಡೋದು ಅಂದ್ರೇನು? ಅಪ್ಪ, ಇದು ಆಫೀಸು, 4-5 ಜನ ನೋಡ್ತಿರ್ತಾರೆ ಅನ್ನೋದು ಇಲ್ದೆ ಅವಳನ್ನ ತಬ್ಕೊಂಡಿದ್ದೀರಾ ಅಂತಂದ್ರೆ ಇನ್ನೆಷ್ಟು ಅವಳನ್ನ ಹಚ್ಕೊಂಡಿದ್ದೀರೋ ಏನೋ. ಸೀತಾ, ಪಾಪ ಅವಳ ಕಷ್ಟ ನೋಡಿ ಹೇಳ್ಕೊತಾ ಇತ್ತು. 2 ವರ್ಷದಿಂದ ಅವ್ರ ತಂದೆ ತಾಯಿ ಆಕ್ಸಿಡೆಂಟ್ ಅಲ್ಲಿ ಸತ್ತೋದ್ರಂತೆ. ಅದಕ್ಕೆ ಅವಳನ್ನ ತಬ್ಕೊಂಡು ಸಮಾಧಾನ ಮಾಡ್ತಿದ್ರ? ಕಳ್ಳನ್ಗೊಂದು ಪಿಳ್ಳೆ ನೆವ ಅನ್ನೋ ಹಾಗೆ ಎಷ್ಟು ಬೇಕಾದ್ರೂ ಕತೆ ಕಟ್ತೀರಾ? ಸೀತಾ ಕೂಗಾಡ್ಬೇಡಿ, ಕೂಗಾಡೋ ಹಕ್ಕು ನನಗೂ ಇದೆ. ಎಷ್ಟು ದಿವಸದಿಂದ ನಡೀತಾ ಇದೆ ಈ ನಿಮ್ ಕಳ್ ಸಂಬಂಧ? ಸೀತಾ, ನನಗೂ ಸುಧಾಗೂ ಬರೀ ಸ್ನೇಹ ಇದೆ ಹೊರತು ಬೇರೆ ಯಾವುದೇ ರೀತಿ ಸಂಬಂಧ ಇಲ್ಲ ಅಂತ ಪ್ರಮಾಣ ಮಾಡಿ ಹೇಳ್ತೀನಿ. ಆಹಾ, ಪ್ರೇಮಾಯಣದಲ್ಲಿ ಬಿದ್ದಿರೋರೆಲ್ಲ ಈ ತರ ಕಳ್ ಪ್ರಮಾಣಗಳನ್ನ ಬೇಕಾದಷ್ಟು ಮಾಡ್ತಾರೆ. ನನ್ ಮೇಲೆ ನಂಬಿಕೆ ಇವ ನಿಮ್ಗೆ? ಇಲ್ಲ, ನಂಬಿಕೆ ಇಲ್ಲ ಅಂತ ಹಠ ಮಾಡ್ಕೊಂಡಿದ್ರೆ ನಾನು ನಿಮ್ಗೆ ಯಾವ ರೀತಿ ನಂಬಿಸ್ತಿ? ಈ ನಾಟಕ ಇಲ್ಲ, ನಾನು ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ನನ್ ಕುತ್ತಿಗೆ ಹೆಸ್ಗೆ ಸಾಯಿಸಿ ಅವಳ ಜೊತೆ ಸುಖವಾಗಿರ್ಬೋದಲ್ಲ. ಯಾಕೆ ಈ ರೀತಿ ಚಿತ್ರಹಿಂಸೆ ಮಾಡ್ತಿದ್ದೀರಾ? ನನ್ನ ಮುಟ್ಬಿಡಿ. ನನ್ ಮನಸ್ಸು ಸತ್ತೋಯ್ತು. ಮನುಷ್ಯಳಾದ ನಾನು
ಸಾಯದೆ ಬದುಕಿರ್ಬೇಕು ಅಂದ್ರೆ ನೀವು ನನ್ನ ಮುಟ್ಟಬಾರ್ದು. ಈಗ ಮಾತ್ರ ಅಲ್ಲ, ನಾನು ಬದುಕಿರೋವರೆಗೂ ಈ ಜನ್ಮದಲ್ಲಿ ನೀವು ನನ್ನ ಮುಟ್ಟೋದು ಸಾಧ್ಯನೇ ಇಲ್ಲ. ಸೀತಾ, ಕೋಪದಲ್ಲಿ ನೀನೇನೋ ಮಾತಾಡ್ತಾ ಇದೀಯ. ಹತ್ರ ಬರಬೇಡಿ. ನಿಮ್ ಮೇಲಿದ್ದ ಪ್ರೀತಿ, ಗೌರವ, ಅಭಿಮಾನ, ಪ್ರೇಮ ಎಲ್ಲ ಸತ್ತೋಯ್ತು. ಇನ್ನೊಂದು ಹೆಣ್ಣನ್ನ ಮುಟ್ಟಿದ ಕೈಯಿಂದ ನನ್ನನ್ನ ಮುಟ್ಟಿದ್ರು, ಮುಟ್ಟೋದಕ್ಕೆ ಪ್ರಯತ್ನ ಪಟ್ರು, ಇವನ್ ಪ್ರಾಣದ ಮೇಲೆ ಅಣೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಏನ್ ಸರ್ ಒಂಥರ ಇದ್ದೀರಾ? ಏನೂ ಇಲ್ಲ. ನನ್ನ ಹತ್ರ ಹೇಳಲ್ವಾ, ನಾನ್ ನಿಮ್ ಫ್ರೆಂಡ್ ತಾನೇ. ಹಾಗಂತ ಯಾರು ಹೇಳಿದ್ದು? ಇಲ್ಲ ಅಂದ್ರೆ ನಿಮ್ ಮನಸ್ಸು, ನಿಮ್ ಭಾವನೆ ಬೇರೆ ತರ ಇದೆ. ನಿಮ್ ಹೆಂಡತಿ ಜೊತೆ ಏನಾದ್ರೂ ಜಗಳ ಆಯ್ತಾ? ನನಗೆ ಹೇಗೆ ಗೊತ್ತಾಯ್ತು ಅಂತನಾ? ಹೆಂಗಸರಿಗೆಲ್ಲ ಬೇಗ ಗೊತ್ತಾಗೋಗುತ್ತೆ. ಅದ ಹಾಗೆ ನೀವು ಅತಿಯಾಗಿ ಪ್ರೀತಿಸ್ತಿರೋದು ಅಂದ್ರೆ ನಿಮ್ ಹೆಂಡತಿಂತಾನೆ. ಆಕೆ ಹತ್ರ ಜಗಳ ಆಡಿದ್ರೆ ಮಾತ್ರ ನೀವ್ ಇಷ್ಟೊಂದು ಫೀಲ್ ಮಾಡ್ಕೊಳ್ಳೋದು. ಐ ಆಮ್ ಕರೆಕ್ಟ್? ಇಲ್ಲ ಅಂತ ನಾನು ಹೇಳಿಲ್ಲ. ಹಾಗಾದ್ರೆ ಅದೇನು ಹೇಳಿ? ಅಯ್ಯೋ ಅಷ್ಟೇನಾ? ಗಂಡ ಹೆಂಡತಿ ಮಧ್ಯೆ ಜಗಳ ಎಷ್ಟೊತ್ತು ಮಹ? ನೀರಿನ ಮೇಲೆ ಗುಳ್ಳೆ ಇದ್ದ ಹಾಗೆ. ನಾಳೆನೆ ನಾನು ನಿಮ್ ಮನೆಗೆ ಬಂದು ನಿಮ್ ಮಿಸ್ಸಸ್ ಹತ್ರ ಮಾತಾಡ್ತೀನಿ. ಎಲ್ಲ ತಾನಕ್ ತಾನೇ ಸರಿ ಹೋಗುತ್ತೆ. ಓಕೆ, ಟೇಕ್ ಇಟ್ ಈಸಿ ಸರ್. ಡಾಕ್ಟರ್. ಏನಯ್ಯಾ ಇದು? ನಿನ್ ಕಿವಿ ಕತ್ತೆ ಕಿವಿ ಆಗೋಗ್ಬಿಟ್ಟಿದೆ. ಏನಾದ್ರೂ ಶುಭವಾರ್ತೆ ಕೇಳ್ದ? ಶುಭನೂ ಇಲ್ಲ, ನಿಮ್ ಪಿಂಡನೂ ಇಲ್ಲ. ನನ್ನ ಹೆಂಡತಿ ಚಿಕ್ಕ ವಯಸ್ಸಿನಿಂದ ಮಾತಾಡದೆ ಬಾಕಿ ಉಳಿಸ್ಕೊಂಡಿದ್ದು ಡೈಲಾಗ್ ನೆಲ್ಲ ಹೇಳಿ ಹೇಳಿ ನಾನ್ ಕೇಳಿ ಕೇಳಿ ಕಿವಿ ಈ ಅವತಾರ ಆಗ್ಬಿಟ್ಟಿದೆ ಡಾಕ್ಟ್ರೇ. ನಾನು ಅವತ್ತೇ ಹೇಳ್ದೆ ಬೇಡ ಅಂತ. ನನ್ ಮಾತು ಕೇಳ್ದ್ಯಾ? ಅನ್ಬೋಸು ಅನ್ಬೋಸು. ಅಯ್ಯೋ ನಿಮ್ ಮನೆ ಹಾಳಾಗ ನಾನ್ ಕಿವಿ ನೋವಿನಿಂದ ಸಾಯ್ತಾ ಇದ್ದೀನಿ. ನೀವಿಬ್ರು ರಾಕ್ಷಸ ತರ ನಗ್ತಾ ಇದ್ದೀರಾ. ಮೊದ್ಲು ನನ್ನ ಹೆಂಡತಿ ಗಂಟ್ಲನ್ನ ಎಕ್ಕುಟಂಗ್ ಮಾಡಿ. ಅಯ್ಯೋಯ್ಯೋ ನಿನ್ನ ಹೆಂಡತಿನ? ಆಮೇಲೆ ನನ್ ಗಂಟ್ಲು ಎಕ್ಕುಟಂಗ್ ಮಾಡ್ಬಿಡ್ತಾಳೆ, ಅವಳು ಸುದ್ದಿನೇ ಬೇಡ. ಹಾಗಾದ್ರೆ ನನ್ನನ್ನ ಕಿವಿಡ್ನಾಗ್ ಮಾಡ್ಬಿಡಿ. ಅಂದ್ರೆ ನಿನ್ ಕಿವಿನ ಆಪರೇಷನ್ ಮಾಡ್ಬೇಕು. ಎಷ್ಟು ಫೀಸ್ ಆದ್ರೂ ಸರಿ ಆಗ್ಲಿ. ಡೋಂಟ್ ವರಿ, ನಿನ್ ಕಿವಿನ ಚಿಕ್ಕದು ಮಾಡಿ ಕಿವಿಗೆ ಸೀಸ ತುಂಬಿ ಸೀಲ್ ಮಾಡ್ಬಿಡ್ತೀನಿ. ಗುಡುಗು ಸಿಡಿಲು ಬಡಿದ್ರು ಕೇಳಬಾರ್ದು. ಹಾಗ ಮಾಡ್ತೀನಿ. ಕಮಾನ್ ಮೂ. ಅಷ್ಟು ಮಾಡಿ, ನಿಮಗ್ ತಲೆ ತುಂಬಾ ಕೂದ್ಲಿರೋ ಮಗು ಹುಟ್ಲಿ. ಆಪರೇಷನ್ ಸಕ್ಸಸ್. ಯಾರು ಬಡ್ಕೊಂಡ್ರು ನಿಮ್ ಕಿವಿ ಕೇಳಿಸೋದೇ ಇಲ್ಲ. ನನ್ ಗಂಟ್ಲು ನನ್ಗೆ ಕೇಳಿಸ್ತಾ ಇಲ್ಲ, ತುಂಬಾ ಆನಂದ ಆಗ್ತಾ ಇದೆಯಪ್ಪ ನನ್ಗೆ. ನನ್ ಫೀಸ್ ಕೊಡಿ ಮಿಸ್ಟರ್. ನನ್ ಫೀಸು ಫೀಸ್ ಫೀಸು ನನ್ ಫೀಸು. ಕೈ ಕಡಿತಾ ಇದ್ಯಾ? ಇವನ್ ಕೆನೆಗೊಂದು ಬಿಡಿ ಹೇಳ್ತೀನಿ ಡಾಕ್ಟ್ರೆ, ಎಲ್ಲ ಸರಿಯೋಗಿ ಬಿಡುತ್ತೆ. ಅದಲ್ಲ, ನನ್ ಫೀಸು 1,000 ರೂಪಾಯಿ. ಡಾಕ್ಟ್ರ್ ಆಗಿ ಟಾಯ್ಲೆಟ್ ಹೋಗಕ್ಕೆ ನನ್ನ ಕೇಳ್ಬೇಕಾ? ಹೋಗ್ ಬನ್ನಿ ಡಾಕ್ಟ್ರೆ. ನನ್ ಫೀಸು ಫೀಸು. ಅಯ್ಯಯ್ಯೋ ನಿಮ್ ಟೈಮ್ ಹಾಳು ಮಾಡ್ತಾ ಇದೀನ. ಸಾರಿ ಸಾರಿ, ಹೋಗ್ ಬರ್ತೀನಿ ಸರ್. ನಮಸ್ಕಾರ. ಓ ಏನಂದ್ರೆ ನಿಮ್ ಕಥಾನಾಯಕಿ ಇದ್ದಕ್ಕಿದ್ದಾಗೆ ಮನೆಗೆ ಬಂದ್ಬಿಟ್ಟಿದ್ದಾಳೆ? ಏನ್ ಹಾಗ್ ನೋಡ್ತಾ ಇದ್ದೀರಾ? ಹೊಸ ಪ್ರೇಮ ಅಲ್ವಾ? ತಡ್ಕೊಳಕ್ ಅದ್ದು ಬಂದ್ಬಿಟ್ಟಿದ್ದಾಳೆ. ಹಾಲಲ್ಲೇ ಕೂತ್ಕೋತಿರೋ, ರೂಮ್ ನಲ್ಲಿ ಬಾಗ್ಲು ಹಾಕೊಂಡು ಗುಸ್ಗುಸ ಪಿಸ್ ಪಿಸ ಅಂತಿರ್ತಿರೋ ನಿಮ್ ಇಷ್ಟ. ನಾನ್ ಹೋಗಿ ಪನೀರು ಫಲಾರ ಎಲ್ಲ ಕಳ್ಸ್ಕೊಡ್ತೀನಿ. ಸೀತಾ ಅವರೇ, ನಾನ್ ನಿಮ್ ಹತ್ರನೇ ಮಾತಾಡಕ್ ಬಂದೆ. ಅಯ್ಯೋ, ಈ ಮಾತ್ ಮೊದ್ಲೇ ಹೇಳ್ಬಾರ್ದಾಗಿತ್ತ? ಅವ್ರನ್ನ ನೋಡಕ್ ಬಂದೇನೋ ಅಂತ ತಿಳ್ಕೊಂಡೆ. ಏನ್ ಮಾತಾಡ್ಬೇಕಾಗಿತ್ತು? ನೀವು ಚಂದ್ರು ಅವ್ರನ್ನ ಅಪಾರ್ಥ ಮಾಡ್ಕೊಂಡಿದ್ದೀರಾ. ಅರ್ಥ ಮಾಡ್ಕೊಳ್ಳೋದಕ್ಕೂ ಅರ್ಧ ಅಂಗಿ ಆಗಿರಕ್ಕೂ ನೀನಿಗ್ ಸಿದ್ಧವಾಗಿ ಬಂದಿದೀಯಲ್ಲ. ನೋಡಿ ಹುಚ್ಚು ಬಾಯ್,
ನನ್ ಗಂಡನ ಬುಟ್ಟಿಗೆ ಹಾಕೊಂಡಿದ್ದು ಅಲ್ದೆ ಮರ್ಯಾದಿಲ್ದೆ ನನಗೆ ಬುದ್ಧಿ ಹೇಳಕ್ ಬರ್ತಿದ್ಯಲ್ಲ, ಎಷ್ಟು ಧೈರ್ಯ ನಿನ್ಗೆ? ಸೀತಾ, ಏನು ಅವಳು ನಿಮ್ ಪರ ವಹಿಸ್ಕೊಂಡ್ಲು ಅಂತ ನೀವು ಅವಳ ಪರ ವಹಿಸ್ಕೊಂಡು ಮಾತಾಡ್ತಾ ಇದ್ದೀರಾ? ಪ್ಲೀಸ್, ನನ್ನನ್ನು ಏನ್ ಬೇಕಾದ್ರೂ ಅನ್ನಿ, ಪರವಾಗಿಲ್ಲ, ಚಂದ್ರ ಅವರನ್ನ ಏನು ಅನ್ಬೇಡಿ. ಓಹೋ, ಅವ್ರು ಅಷ್ಟು ಹತ್ರದವ್ರು ಆಗೋದ್ರ ನಿಂಗೆ? ದಯವಿಟ್ಟು ನಾನು ಹೇಳೋದನ್ನ ಸಹನೆಯಿಂದ ಕೇಳಿ. ಏನ್ ಕೇಳೋದು, ಈಗ ನಿನಗ್ ಗೊತ್ತಾಗಲ್ಲ, ನಾಳೆ ನಿನ್ ಗಂಡನ್ನು ಯಾವಳಾದ್ರೂ ಬಲೆಗೆ ಹಾಕೊಂಡ್ರೆ ಆಗ ಗೊತ್ತಾಗತ್ ನಿಂಗೆ ನನ್ ಸಂಕಟ ಏನು ಅಂತ. ಅಮ್ಮ ಸೀತಾ, ಅಪ್ಪ ಅಮ್ಮ ಬನ್ನಿ ಬನ್ನಿ. ಏನೋ ನೋಡ್ಬೇಕು ಅನ್ಸ್ತು ಬಂದ್ಬಿಟ್ರು. ಈ ಹುಡುಗಿ ಯಾರು? ಇವ್ರು ಸುಧಾ ಅಂತ, ನಿಮ್ ಅಳಿಯಂದ್ರ ಆಫೀಸ್ ಅಲ್ಲಿ ಕೆಲಸ ಮಾಡ್ತಾರೆ. ನೋಡೋದಕ್ಕೆ ಎಷ್ಟು ಅಂದವಾಗಿದಾರೋ ಅವ್ರ ಮನ್ಸು ಅಷ್ಟೇ ಮೃದು. ಬರ್ತೀನಿ. ಅಯ್ಯೋ ಯಾಕಮ್ಮ ಇಷ್ಟೊಂದು ಅವಸರ? ಕುಂಕುಮ ಇಟ್ಕೊಂಡು ಹೋಗವೆ ಅಂತ ತಡಿ. ಅಪ್ಪ ನೀವು ಬನ್ನಿ, ಕೈಕಾಲು ತೊಳ್ಕೊಳ್ಳಿ. ಐ ಆಮ್ ಸಾರಿ ಸುಧಾ. ಪರವಾಗಿಲ್ಲ ಸರ್, ನಿನಗ್ ಸುಧಾ ಅನ್ನೋ ಹೆಸರಿಗಿಂತ ಸೌತಿ ಅನ್ನೋ ಹೆಸರು ಚೆನ್ನಾಗಿ ಒಪ್ಪು. ಸೀತಾ, ಮನೆಗೆ ಬಂದವನ್ನ ದೊಡ್ಡವ್ರ ಮುಂದೆ ಇರಿತು ಹುಚ್ಚುಚ್ಚ ಮಾತಾಡೋದ? ನೋಡಿ, ಅಪ್ಪ ಅಮ್ಮ ದೃಷ್ಟಿಲಿ ನೀವು ಶ್ರೀರಾಮಚಂದ್ರ, ಯಾವ ಅನುಮಾನಕ್ಕೂ ಎಡೆ ಮಾಡಿಕೊಡದೆ ಮಾಮೂಲಾಗಿರಿ. ಇವತ್ತು ನಿಮ್ಮ ಹಾಸಿಗೆನೂ ನನ್ನ ರೂಮ್ನಲ್ಲೇ. ಸೀತಾ ಬಂದೆ ಬಾ. ಅಬ್ಬಾ, ಪ್ರಪಂಚದಲ್ಲಿ ನಾನ್ ತುಂಬಾ ಹ್ಯಾಪಿ. ಯಾರು ಎಷ್ಟೇ ಮಾತಾಡಿದ್ರು ಏನು ಕೇಳೋದಿಲ್ಲ. ಟಿಫನ್ ಆಯ್ತು? ಬಸ್ ಹೋಗ್ತೀರಾ? ಓಟ್ ಬನ್ನಿ. ಬಸ್ಸು? ಅಲ್ಲ, ನಾ ಕೇಳಿದ್ದು ಟಿಫನ್ ಆಯ್ತಾ ಅಂತ. ಮಳೆ ಬರ್ಬೇಕಾಗಿತ್ತು, ಯಾಕೋ ಬರ್ಲಿಲ್ಲ. ಮಳೆನಾ? ಪಿಕ್ಚರ್ ಸುಮಾರ್ ಆಗಿತ್ತು. ಸಿಲ್ಕ್ ಸ್ಮಿತ ಡ್ಯಾನ್ಸ್ ಸೂಪರ್, ನೀವ್ ಒಂದ್ಸರಿ ನೋಡ್ಬೇಕು. ಪಿಕ್ಚರು? ಒಂದಕ್ಕೊಂದು ಸಂಬಂಧ ಇಲ್ದಂಗ್ ಮಾತಾಡ್ತಿದ್ರಲ್ಲ ಅಲಿ ಅಂದ್ರೆ. ಯಾಕೆ ನಗ್ತಾ ಇದ್ದೀರಾ? ನಾನ್ ನಗ್ತಾ ಇದ್ದೀರಾ? ನಿಮ್ಗೆ ಟೇಬಲ್ ಗೊತ್ತಾ? ಕುರ್ಚಿ ಗೊತ್ತಾ? ಬೆಂಚ್ ಗೊತ್ತಾ? ನಾಯಿ ಗೊತ್ತಾ? ಕೋತಿ ಗೊತ್ತಾ? ಎಮ್ಮೆ ಗೊತ್ತಾ? ಕೋಣ ಗೊತ್ತಾ? ಮೊಟ್ಟೆ ಗೊತ್ತಾ? ಚೊಂಬು ಗೊತ್ತಾ? ತಟ್ಟೆ ಗೊತ್ತಾ? ಪ್ರಪಂಚದಲ್ಲಿ ಏನ್ ಗೊತ್ತು ನಿಮ್ಗೆ? ಏನು ಗೊತ್ತಿಲ್ಲ. ನನಗೇನು ಮಕ್ಕಡಮೆ, 9 ಗಂಟೆ ಆಗ್ತಿದ್ದ ಹಾಗೆ ನಾನ್ ರೂಮ್ ಒಳಗಡೆ ಹೋಗ್ಲಿಲ್ಲ ಅಂದ್ರೆ ಚಡ್ಪಡಿಸ್ಬಿಡ್ತಾರೆ. ನನ್ನಮ್ಮ, ನೀವಿಬ್ರು ಹೀಗೆ 3 ವರ್ಷ ಸುಖವಾಗಿರಿ, ಹೋಗ್ಬಾ ಅಮ್ಮ. ಸೀತಾ, ನನಗ್ ನಿದ್ದೆ ಬರ್ತಾ ಇದೆ. ಏನೇ ರೂಮ್ನಲ್ಲಿ ಅವರಿಬ್ರು ಏನ್ ಮಾಡ್ತಿರ್ತಾರೆ? ಜುಟ್ಟು ಹಿಡ್ಕೊಂಡು ಜಗಳಾಡ್ತಿರ್ತಾರೆ. ಈ ವಯಸ್ಸಿನ ಕೇಳೋ ಪ್ರಶ್ನೆನ ಇದು? ಅಪ್ಪ ಮೊದ್ಲೇ ಅನುಮಾನ, ಗುಟ್ಟು ಪತ್ತೆ ಮಾಡಿದ್ರು ಮಾಡ್ಬಿಡ್ತಾರೆ, ಏನ್ ಮಾಡೋದು? ಸೀರೆ ಉಟ್ಟು ಮಲ್ಲಿಗೆ ಮುಡಿಯಲ್ಲಿಟ್ಟು ಬಯ್ಯಾರ ತೋರಿಸೋ ಬಗೆ, ಕಾಸಿನಗಲ ಬೊಟ್ಟನ್ನಿಟ್ಟು ತಾಂಬೂಲ ಬಾಯಲ್ಲಿಟ್ಟು ಬೈನಾಗಿ ನಿಂತ ಬೆಳಗಿ, ಬಾಣ ಬಿಟ್ಟಂಗೆ ಏನೋಟ ನೀನು ನಕ್ಕಾಗ ಹೂದೋಟ ಸುಂದರಿ. ರೇಷ್ಮೆ ಜರಿ ಅಂಗಿ ತೊಟ್ಟು ಮುತ್ತೀನ ಹಾರ ಇಟ್ಟು ರಂಗಾಗಿ ಇತ್ತ ಬಂದೋನೆ, ಮೀಸ ಮೇಲೆ ಕೈಯನ್ನಿಟ್ಟು ಗೆರ್ಗಿ ಚಡಾವು ತೊಟ್ಟು ಟಿವಿಯಲ್ಲಿ ನಕ್ಕು ನಿಂತೋನೆ, ಓ ಎಂತ ಚೆಲ್ವಾನಿ ಸರ್ದಾರ ಎಂದು ನನ್ನೋನೆ ದಿಲ್ದಾರ ಚೆನ್ನಿಗ.
ಘಲ್ ಘಲ್ ಕಾಲ್ ಗೆಜ್ಜೆದನಿ ಝಣ್ ಝಣ್ ಕೈ ಬಳೆದನಿ ಹಾಯ್ ನನ್ನ ಮನಸ್ಸನ್ನು ಕದ್ದು ಚಿನ್ನ ನೀ ಗೆದ್ದು ನಿಂತಲ್ಲೇ ಚೆಲುವೆ ರಂಗು ರಂಗಿನ ಮಾತು ಕೇಳಿ ನಾ ಹೋದೆ ಸೋತು ಇಂದು ಹೇಳಿ ಕಿವಿಲಿ ಗುಟ್ಟು ಎಲ್ಲ ರಟ್ಟಾಗಿ ಹೋಯ್ತಲ್ಲೋ ಚೆನ್ನ ಬಿಂಕ ಏಕಿನ್ನು ನನ್ನ ಬಂಗಾರಿ ನಿಂತೆ ಬಾಯಾರಿ ನಾನು ಸುಮ್ಮನೆ ದಿಮ್ಮನೆ ಅಪ್ಪಿಕೋ ನನ್ನನ್ನೇ ರಾಣಿ ರೇಷ್ಮೆ ಜರಿ ಅಂಗಿ ತೊಟ್ಟು ಮುತ್ತಿನ ಹಾರ ಇಟ್ಟು ರಂಗಾಗಿ ಇತ್ತ ಬಂದೋನೆ ಕಾಸಿನಗಲ ಬುಟ್ಟನ್ನಿಟ್ಟು ತಾಂಬೂಲ ಬಾಯಲ್ಲಿಟ್ಟು ವೈನಾಗಿ ನಿಂತ ಬೆಳಗಿ ಓ ಎಂಥ ಚೆಲ್ವಾನಿ ಸರ್ದಾರ ನೀನು ನಕ್ಕಾಗ ಹೂತೋಟ ನಮ್ಮಜಮಾನರಿಗೆ ನನ್ನನ್ ಕಂಡ್ರೆ ಹಿಮಾಲಯದಷ್ಟು ಪ್ರೀತಿ ಗೊತ್ತಾ? ಗೊತ್ತಾಯ್ತು, ಊರಿಗೆ ಹೊರಡೋಣ. ನಾನು ಯಾವಾಗ್ಲೂ ರೆಡಿ ಆಗಿದ್ದೀನಿ. ಸೀತಾ, ನಾವು ಬರ್ತೀವಮ್ಮ. ಆಗ್ಲಿಮ್ಮ, ಹೋಗ್ ಬನ್ನಿ. ನಾವ್ ಬರ್ತೀವಿ ಹೇಳಿ ಅಂದ್ರೆ ಹೊರಟ್ಬಿಟ್ರಾ? ಇನ್ನೊಂದ್ ಎರಡು ದಿವಸ ಇದ್ಬಿಟ್ಟು ಹೋಗೋದಾಗಿತ್ತು. ಇಲ್ಲೇ ಇದ್ಬಿಟ್ರೆ ಅಲ್ಲಿ ಕೆಲಸ ಕಾರ್ಯಗಳನ್ನೆಲ್ಲ ಯಾರು ನೋಡ್ಕೊಳ್ಳೋದು? ಅದು ಅಲ್ದೆ ಗಂಡ ಹೆಂಡತಿ ಮಧ್ಯ ಹಾಲು ಗುಪ್ಪು ಹಾಕದಾಗೆ ನಾವ್ ಯಾಕೆ ಇರ್ಬೇಕು ಅಂತ ಹೊರಡ್ತಾ ಇದಾರೆ ಅಲ್ವಾಪ್ಪ? ನೋಡಿದ್ರ ಇನ್ ಹೊರಡಿ ಅಂತ ಎಷ್ಟು ಸೂಕ್ಷ್ಮವಾಗಿ ಹೇಳ್ತಿದ್ದಾಳೆ. ಅವಳು ಹೇಳೋದು ಸರಿ ಕಣೆ. ನಾನಿಬ್ರು ಇಲ್ಲೇ ಇದ್ರೆ ಅವಳೇ ಬೇಕಂತ ಕಟ್ಟಿ ಬರಲ್ವೇ? ನಾವು ಬರ್ತೀವಮ್ಮ. ಆಗ್ಲಿಪ್ಪ, ಬರ್ತೀವಳಿ ಅಂದ್ರೆ. ಅಪ್ಪ ಅಮ್ಮ ಇನ್ನೂ ಸ್ವಲ್ಪ ದಿವಸ ಇಲ್ಲೇ ಇದ್ರೆ ಎಲ್ಲವ್ರಿಗೆ ವಿಷಯ ಗೊತ್ತಾಗ್ಬಿಡುತ್ತೆ ಅಂತ ನಾನೇ. ಸರಿ, ನಾನು ಆಫೀಸ್ಗೆ ಹೋಗಿ ಬರ್ತೇನೆ. ಆಫೀಸ್ಗೆ ಇನ್ನೂ ಟೈಮ್ ಇದೆಯಲ್ಲ. ಓ, ಹಾಗೆ ಹೋಗ್ತಾ ನಿಮ್ ಕಥಾನಾಯಕಿ ಮನೆಗೂ ಹೋಗ್ಬೇಕಲ್ಲ. ಡಾಕ್ಟ್ರೆ, ನನ್ನ ಕಿವಿನ ಆಪರೇಷನ್ ಮಾಡಿ ಅನ್ಯಾಯವಾಗಿ ನನ್ನ ಮನೆ ಹಾಳು ಮಾಡ್ಬಿಟ್ರೆ ಒಳ್ಳೆ ಮಾತಿನಲ್ಲಿ ನನ್ನ ಆಡಿಯೋ ಡ್ರಮ್ನ ಸರ್ ಮಾಡಿದ್ರೆ ಸರಿ. ಅಷ್ಟೇ ತಾನೆ, ಡೋಂಟ್ ವರಿ, ಕೂತ್ಕೊಳ್ಳಿ. ಏನು ಬಾಂಬೆ ಫ್ಲೈಟ್ ಡಮಾರ? ಐ ಆಮ್ ಸಾರಿ, ನಿಮಗೆ ಕಿವಿ ಕೇಳಿಸಲ್ಲ ಅಲ್ವೇ? ಕಂಪೌಂಡರ್, ಹಾ
ಈಗ ನಿಮಗೆ ಕಿವಿ ಕೇಳಿಸುತ್ತೋ ಇಲ್ಲೋ ನಾನು ಟೆಸ್ಟ್ ಮಾಡ್ತೀನಿ. ಕಣ್ಣು ಮುಚ್ಕೊಳ್ಳಿ. ಹೋದ ಸಲ ನನ್ನ ಫೀಸ್ನ ಮುಂಡಾಯಿಸಿ ಹೋಗಿದ್ಯಲ್ಲ, ಈಗ ತೆಗಿ ಡಬಲ್ ಫೀಸ್. ಯಾಕೆ ಏನ್ರಿ, ನೀವೇನ್ ಹೊಟ್ಟೆಗೆ ಅನ್ನ ತಿಂತೀರಾ ಇಲ್ಲ ಮಣ್ಣು ತಿಂತೀರಾ ನೀವು? ಯಾಕ ಇಷ್ಟು ದಿವಸ ಅದೆಂತ ಸೀಸು ತುಣ್ಣ ನನ್ ಕಿವಿಳು ತುರುಕಿದ್ರಲ್ಲ, ಅದನ್ನ ಭದ್ರವಾ ಕಾಪಾಡಿ ಮತ್ತೆ ವಾಪಸ್ ಕೊಟ್ನಲ್ಲ, ನೀವೇ ಕೊಡ್ಬೇಕು ನನಗೆ ಫೀಸು. ನಾನು ಯಾಕೆ ಕೊಡ್ಬೇಕು? ಯಾಕ ಕೊಡದೆ ಇದ್ರೆ ಕನ್ಸ್ಯೂಮರ್ ಕೋರ್ಟ್ ಹೋಗಿ 25,000 ವಸೂಲಿ ಮಾಡ್ತೀನಿ. ಎಲ್ಲಿಂದ ಗಂಟು ಬಿದ್ದಯ್ಯ ನೀನು? ಅದೆಂತದ ಒಡೆಯ ದೇವ್ರನ್ನ ಬೆನ್ನಿ ಕಟ್ಕೊಂಡಂಗಾಯ್ತಲ್ಲ. ಕಂಪೌಂಡರ್ ಸರ್, ಆ ಬಜ ಬದ ಬಾ. ಇದು ಎಂತ ಕಾಯಿಲೆ ಅಪ್ಪ? ಅತ್ತಿಗೆ ಅತ್ತಿಗೆ ಅತ್ತಿಗೆ, ಏನ್ ಯಾರು ಮನೇಲಿಲ್ವಾ ಅತ್ತಿಗೆ? ಓ ಇಲ್ಲಿ ಕೂತಿದ್ದೀರಾ? ಏನ್ ಕೃಷ್ಣ? ಅದು ಚಂದ್ರು ಸಾಹೇಬ್ರು ಡೈನಿಂಗ್ ಟೇಬಲ್ ಮೇಲೆ ಆಫೀಸ್ ಫೈಲ್ ಮರ್ತ್ ಬಂದಿದ್ರಂತೆ, ತಗಂಬ ಅಂತ ಹೇಳಿದ್ರು. ಹಾ, ಫೈಲ್ ಏನು? ಇತ್ತೀಚೆಗೆ ಹೆಂಡತಿನೇ ಮರ್ತು ಹೋಗ್ತಾ ಇದಾರೆ. ಏನ್ ಹಾಗ ನೋಡ್ತಾ ಇದೀಯಾ? ಬಾ ತಿಂಡಿ ತಿನ್ನುವಂತೆ. ಅಯ್ಯೋ, ನಿಮ್ ಕೈ ರುಚಿ ಬಿಟ್ಟವರುಂಟ, ಬನ್ನಿ ಜಮಾಯಿಸ್ಬಿಡ್ತೀನಿ. ಕೂತ್ಕೋ ಕೃಷ್ಣ. ನಿನಗೆ ನನ್ ಮೇಲೆ ಅತ್ತಿಗೆ ಅನ್ನೋ ಅಭಿಮಾನ ಇದ್ರೆ ನನಗೊಂದು ನಿಜ ಹೇಳ್ತೀಯಾ? ಸಂಕೋಚ ಯಾಕೆ ಹೇಳಿ ಅತ್ತಿಗೆ. ನಿಮ್ ಆಫೀಸ್ನಲ್ಲಿ ಗುಂಡಿಗೆ ಕೆಂಪ್ ಕೆಂಪ್ಗೆ ವಯ್ಯಾರ ಮಾಡೋಳು ಒಬ್ಳಿದಾಳಲ್ಲ, ಏನವಳ ಹೆಸರು? ಸುಧಾ. ಅವಳು ಎಂತಾವಳು? ತುಂಬಾ ಒಳ್ಳೆಯವಳು, ವಯಸ್ಸು ಚಿಕ್ಕದಾದ್ರೂ ಮನಸ್ಸು ದೊಡ್ಡದು. ಒಂದೇ ಮಾತಿನಲ್ಲಿ ಹೇಳ್ಬೇಕು ಅಂತಂದ್ರೆ ದೇವತೆ. ನಿನ್ ಪಾಲ್ಗವಳು ದೇವತೆ ಇರ್ಬೋದು, ನನ್ ಪಾಲ್ಗೆ ದೆವ್ವ. ಏನತ್ತಿಗೆ ಹೀಗೆ ಹೇಳ್ತಾ ಇದ್ದೀರಾ? ನಿನ್ ಗೊತ್ತಿಲ್ವಾ, ಕಿವಿ ಕೊಡಿಲಿ. ಆ ಸುಧಾ ನಮ್ ಯಜಮಾನ್ರ ಜೊತೆಲಿ ಕಳ್ಳು ಸಂಬಂಧ ಇಟ್ಕೊಂಡಿದ್ದಾಳಂತೆ. ಯಾವ ಸಂಬಂಧನೂ ಇಲ್ದಿರೋ ನಿನಗೆ ಇಷ್ಟು ಶಾಕ್ ಹೊಡೆದಿರುವಾಗ ಇನ್ನು ಹೆಂಡತಿ ಅದ್ ನನಗೆ ಇನ್ನೆಷ್ಟು ಶಾಕ್ ಹೊಡೆದಿರ್ಬೇಡ, ಯೋಚನೆ ಮಾಡು. ಫೈಲ್ ತಗೋ ನೋಡು. ನನ್ ಕೈಲಿ ತಡ್ಕೊಳಕಾಗ್ದೆ ನೀನ್ ನಮ್ಮವನು ಅಂತ ನಿನ್ನ ಹತ್ರ ಈ ವಿಷಯ ಹೇಳ್ದೆ, ಈ ಮಾತನ್ನ ಬೇರೆ ಯಾರಿಗೂ ಹೇಳ್ಬಿಡ್ಬೇಡ. ಹೇಳಲ್ಲ ಅದಕ್ಕೆ. ಆಹಾ, ನೀನ್ ಹೇಳ್ದೆ ಇರ್ತೀಯಾ? ಹೇಳೇ ಹೇಳ್ತೀಯಾ? ಸತ್ಯವಾಗ್ಲೂ ಹೇಳಲ್ಲ ಅದಕ್ಕೆ. ನಿನ್ನ ನೋಡಿದ್ರೆ ಗುಟ್ಟಿಂದ ಮುಚ್ಚಿಟ್ಕೊಳ್ಳೋ ತರ ಕಾಣಲ್ಲ, ಬಡಬೇಡ ಅಂತ ಹೇಳ್ಬಿಡ್ತೀಯ. ನಿಜವಾಗ್ಲೂ ಹೇಳಲ್ಲ ಅದಕ್ಕೆ. ಒಂದ್ ವೇಳೆ ಹೇಳಿದ್ರು ನನಗೇನ್ ಗೊತ್ತಾಗುತ್ತಾ? ನಾನೇನ್ ಕೇಳ್ತೀನ? ಹೋಗು ಹೋಗು, ನಾನ್ ಬರ್ತೀನಿ. ಏನೋ ಬರ ಹೇಳಿದ್ರಂತಲ್ಲ ಚಂದ್ರು, ನೀನ್ ನನ್ ಸ್ನೇಹಿತ ಅನ್ನೋ ಸಲಹೆಯಿಂದ ಕೇಳ್ತಾ ಇದ್ದೀನಿ, ತಪ್ಪು ತಿಳ್ಕೊಳ್ಳಲ್ಲ ತಾನೆ? ಏನ್ ವಿಷಯ? ನಿನಗೂ ಸುಧಾಗೂ ಸಂಬಂಧ ಇದೆ ಅಂತ ನಮ್ಮ ಆಫೀಸ್ನಲ್ಲೆಲ್ಲ ಮಾತಾಡ್ಕೊತಾ ಇದಾರೆ. ಇದು ನೀವು ನಂಬ್ತೀರಾ? ನಾನ್ ನಂಬ ಹೋಗಿದ್ರೆ ನೀನ್ ಕೇಳ್ತಾನೆ ಇರ್ಲಿಲ್ಲ, ಸುಮ್ಮನಾಗ್ಬಿಡ್ತಿದ್ದೆ. ಇದು ನಿಮ್ಗೆ ಯಾರು ಹೇಳಿದ್ದು? ನಮ್ಮ ಆಫೀಸ್ ಪಿಯೋನ್ ಕೃಷ್ಣ. ಕೃಷ್ಣ ಕೃಷ್ಣ. ಏನ್ ಸರ್? ನನಗೂ ಸುಧಾಗೂ ಸಂಬಂಧ ಇದೆ ಅಂತ ಎಂ ಡಿ ಹತ್ರ ಹೇಳಿದ್ಯಲ್ಲ, ನಿನ್ಗ್ಯಾರು ಹೇಳಿದ್ದು? ಬೇರೆ ಯಾರಾದ್ರೂ ಹೇಳಿದ್ರು ನಂಬ್ತಾ ಇರ್ಲಿಲ್ಲ ಸರ್, ಸಾಕ್ಷಾತ್ ನಿಮ್ ಹೆಂಡತಿನೇ ಹೇಳಿದ್ದು. ಇರೋ ಮಾತನ್ನೇ ಹೇಳ್ತಾ ಇರೋದು, ಅದಕ್ಕೆ ಯಾಕಷ್ಟು ಕೂಗಾಡ್ತೀರಾ? ಬರ್ತಾ ಬರ್ತಾ ನಿನ್ ಬುದ್ಧಿ ಹಾಳಾಗ್ತಾ ಇದೆ. ಇಲ್ಲ ರೀ, ಇಷ್ಟು ದಿನ ಅಜ್ಞಾನದಲ್ಲಿದ್ದು ನಾನು ಈಗ ಹೊರಗ್ ಬಂದೆ. ನೀನ್ ಮಾಡಿದ ಕೆಲ್ಸಕ್ಕೆ ಆಫೀಸ್ ನನ್ಗೆ ಎಷ್ಟು ಅವಮಾನ ಆಯ್ತು ಗೊತ್ತಾ? ನಿಮಗ್ ಒಳ್ಳೇದಾಗ್ಲಿ ಅಂತಾನೆ ಹೇಳಿದ್ದು. ನನ್ ಒಳ್ಳೇದಕ್ಕ? ಹೌದು, ಇಷ್ಟು ದಿನ ಮರೆಯಲ್ಲಿ ಗುಟ್ಟಾಗಿ ನೀವು ನಿಮ್ ಕಥಾನಾಯಕಿ ಭೇಟಿ ಮಾಡ್ತಿದ್ರಲ್ಲ, ಈಗ ರಾಜಾರೋಷವಾಗಿ ಬಹಿರಂಗವಾಗಿ ತಿರುಗಾಡ್ಬೋದಲ್ಲ ಅಂತ ಹೀಗೆಲ್ಲ ಹೇಳ್ದೆ, ತಪ್ಪ? ನಿಮ್ದು ಮುಗ್ಧತ್ವನೋ ಮೂರ್ಖತನೋ ನನ್ಗೊಂದು ಅರ್ಥ ಆಗ್ತಾ ಇಲ್ಲ. ಹೊರಟತನ? ನೀನೇ ನಿನ್ ಕೈಯಾರ ನಿನ್ ಸಂಸಾರನ ಹಾಳು ಮಾಡ್ಕೋತಾ ಇದ್ಯಾ. ನಾನು ನನ್ ಸಂಸಾರ ಹಾಳು ಮಾಡ್ಕೋತಾ ಇದ್ದೀನಾ? ಎಲ್ಲಿ ಇನ್ನೊಂದ್ಸಲ ನನ್ ಮುಖ ನೋಡ್ಕೊಂಡು ಹೇಳಿ ಆ ಮಾತನ. ಅಂದ್ರೆ ನೀವ್ ಇನ್ನೊಬ್ಳ ಜೊತೆ ಕುಲುಕ್ತಾ ಬಳಕ್ತಾ ಇದ್ರೆ ನಾನು ಅದನ್ನೆಲ್ಲ ನೋಡ್ಕೊಂಡು ಗೊತ್ತಿದ್ದು ಗೊತ್ತಿಲ್ದೊಳಗ್ ಸುಮ್ನೆ ಇರ್ಬೇಕಾ? ಸೀತಾ, ನಿನ್ನ ಹತ್ರ ಮಾತಾಡಕ್ ನನ್ನಿಂದ ಸಾಧ್ಯ ಇಲ್ಲ. ಮುಟ್ಟಬಾರ್ದು ಅಂತ ನಾನ್ ಹೇಳಿದ್ದಕ್ಕೆ ಮಾತಾಡಬಾರ್ದು ಅಂತ ನೀವ್ ಹೇಳ್ತಾ ಇದ್ದೀರಾ? ಹೇಳಿ ಹೇಳಿ. ಕೃಷ್ಣ. ಏನ್ ಸರ್? ಸುಧಾ ಅವ್ರ ಹತ್ರ ಹೋಗಿ ವ್ಯಾಲಿ ವ್ಯೂ ಪ್ರಾಜೆಕ್ಟ್ ಫೈಲ್ ತಗೊಂಬ. ಸುಧಾ ಅವ್ರು ಬರೋದಿಲ್ಲ ಸರ್. ಯಾಕೆ? ರಜಾ ಹಾಕಿದಾರ? ರಾಜೀನಾಮೆ ಕೊಟ್ಟಿದ್ದಾರೆ. ಹ್ಮ್
ಬನ್ನಿ ಸರ್, ಬನ್ನಿ ಕೂತ್ಕೊಳ್ಳಿ. ಹೇಳಿ ಸರ್. ಸುಧಾ, ಯಾಕೆ ರಾಜೀನಾಮೆ ಕೊಟ್ಟೆ? ರಾಜಿ ಮಾಡೋಕ್ಕೋಸ್ಕರ. ಅಂದ್ರೆ? ಅರ್ಥ ಆಗ್ಲಿಲ್ವಾ? ವೆರಿ ಸಿಂಪಲ್ ಸರ್, ನೀವು ನಿಮ್ ಹೆಂಡತಿ ರಾಜಿ ಆಗೋಕ್ಕೋಸ್ಕರ ನನ್ನ ಕ್ಯಾರೆಕ್ಟರ್ ಮರಿಯಾದ್ರೆ ನಿಮ್ಮ ಕ್ಯಾರೆಕ್ಟರ್ ಮೇಲೆ ನಿಮ್ ಹೆಂಡತಿಗೆ ಯಾವ ಡೌಟು ಬರಲ್ಲ ಅಷ್ಟೇ. ಐ ಆಮ್ ಸಾರಿ ಸುಧಾ. ನನ್ನ ರಾಜೀನಾಮೆ ವಾಪಸ್ ತಗೊಳ್ತೀನಿ ಸರಿನಾ? ಬನ್ನಿ ಬನ್ನಿ. ಏನ್ ಹಾಗ್ ನೋಡ್ತಾ ಇದ್ದೀರಾ? ಇಬ್ರು ಸಿಕ್ಕಾಕೊಂಡ್ಬಿಟ್ವಲ್ಲ ಅಂತನಾ? ನೋಡಿ, ಇವರು ನನ್ನ ಪತಿ ದೇವ್ರು, ನನ್ನ ಗಂಡ ನನ್ನ ಮನೇಲಿರೋದ್ ಬಿಟ್ಟು ಇಲ್ಲೇನ್ ಮಾಡ್ತಿದ್ದಾರೆ ನೀವೇ ಕೇಳಿ. ಸೀತಾ, ಇಲ್ಲಿಗೆ ಬಂದೆ ನೀನು? ಬರದೆ ಏನ್ ಮಾಡ್ಲಿ, ನೀವೇನ್ ಇಲ್ಲೇ ಇವಳ ಜೊತೆನೆ ಸಂಸಾರ ಮಾಡ್ಕೊಂಡು ಇದ್ ಬಿಡ್ತೀರಾ? ಮದ್ವೆನೆ ಮಾಡ್ಕೊಳ್ಳದೆ ನೀವಿಬ್ರು ಸಂಸಾರ ಮಾಡಿದ್ರೆ ಅಕ್ಕಪಕ್ಕದವರೆಲ್ಲ ಸುಮ್ನೆ ಇದ್ ಬಿಡ್ತಾರಾ? ಅವ್ರನ್ನೆಲ್ಲ ಕೈಲಾಗದವ್ರು ಅನ್ಕೊಂಡ್ಬಿಟ್ಟಿದ್ದೀರಾ ನೀವು? ಈ ನಿಮ್ ವ್ಯವಹಾರ ಎಲ್ಲ ಸಾಕು, ನಿಲ್ಸಿ ಬೇಗ ಮನೆಗ್ ಬನ್ನಿ. ಏನಮ್ಮ, ನಿನ್ನೇನೋ ಬಹಳ ಒಳ್ಳೆ ಹುಡುಗಿ ಅಂತ ತಿಳ್ಕೊಂಡಿದ್ವಿ, ಇದೇನಾ ನೀನ್ ಮಾಡೋ ಕೆಲ್ಸ? ನೀನ್ ಇಲ್ಲೇ ಇದ್ರೆ ನಮ್ ನಮ್ ಗಂಡನಿಂದ ಕಾಪಾಡ್ಕೊಳಕ್ ನಾವು ಸಾಯ್ಬೇಕಷ್ಟೇ. ಇವು ಸಂಸಾರಸ್ಥರು ವಾಸ ಮಾಡೋ ಮನೆಗಳು. ಏನಮ್ಮ, ನೀನೇನೋ ಉದ್ಯೋಗದಲ್ಲಿ ಇದೆಯಾ ಅಂತ ಈ ಮನೆ ಬಾಡಿಗೆ ಕೊಟ್ರೆ ಈ ಉದ್ಯೋಗ ನಾನು ಮಾಡ್ತಾ ಇರೋದು? ಈಗಲೇ ಮನೆ ಖಾಲಿ ಮಾಡ್ಬೇಕು ನೀನು. ನೀನ್ ಒಳಭೋಗು ಮರಿ. ಅನ್ಕೊಂಡಿದ್ದೆ ತೆರೆ ಮರೆಯಲ್ಲಿದ್ದೋಳು ಯಾವತ್ತಾದ್ರೂ ಒಂದ್ ದಿವಸ ಹೀಗೆ ರಂಗ ಪ್ರವೇಶ ಮಾಡೇ ಮಾಡ್ತೀಯ ಅಂತ. ಸೀತಾ, ಸುಧಾ ಹತ್ರ ಕ್ಷಮಾಪಣೆ ಕೇಳು. ಕ್ಷಮಾಪಣೆ ಕೇಳುವಂತ ತಪ್ಪು ನಾನೇನು ಮಾಡಿಲ್ಲ. ನೀನ್ ಮಾಡಿರೋ ಅವಮಾನದಿಂದ ಅಲ್ಲಿ ಇದ್ದೋರೆಲ್ಲ ಎಷ್ಟು ಅಸಭ್ಯವಾಗಿ ಮಾತಾಡಿದ್ರು ಗೊತ್ತಾ? ನಾವು ಮಾಡುವಂತ ಕೆಲಸ ಸಭ್ಯವಾಗಿದ್ರೆ ಅವರು ಇವರು ಯಾಕೆ ಬಾಯಿ ಬಂದ ಹಾಗೆ ಮಾತಾಡ್ತಾರೆ? ಸೀತಾ, ನೀನ್ ಕ್ಷಮಾಪಣೆ ಕೇಳ್ತೀವೋ ಇಲ್ವೋ? ನಾನು ಕೇಳಲ್ಲ ಸರ್, ಪ್ಲೀಸ್. ಸುಧಾ ಪ್ಲೀಸ್. ಸೀತಾ, ನೀನ್ ಕ್ಷಮಾಪಣೆ ಕೇಳೋವರೆಗೂ ಸುಧಾ ಈ ಮನೇಲೇ ಇರ್ತಾಳೆ. ಅಬ್ಬಾ, ಇವಳು ನಮ್ಮ ಮನೇಲಿ ತಂದು ಇಟ್ಕೊಳ್ಳೋದಕ್ಕೆ ಈ ನೆಪ ಸಿಕ್ತಾ ನಿಮ್ಗೆ? ಈ ರೀತಿ ನೆಪ ಹುಡ್ಕಕ್ ನನಗೂ ಚೆನ್ನಾಗ್ ಗೊತ್ತು. ನಾನೇನ್ ಮಾಡ್ಬೇಕು ಅಂತ ನನಗ್ ಗೊತ್ತು. ಸೀತಾ, ನೀವೇನು ಗಾಬರಿ ಆಗ್ಬೇಡಿ. ಆತ್ಮಹತ್ಯೆ ಮಾಡ್ಕೊಳ್ಳೋಷ್ಟು ಧೈರ್ಯ ನನಗಿಲ್ಲ ಸರ್. ದಯವಿಟ್ಟು ನನ್ನ ಮಾತು ಕೇಳಿ. ಸುಧಾ, ನೀನೇನು ಹೇಳ್ಬೇಡ. ನಾನು ಅಕ್ಕನ ಮನೆಗೆ ಹೋಗ್ತಾ ಇದ್ದೀನಿ. ಹೋಗುವಂತ ಅವಶ್ಯಕತೆ ಏನ್ ಬಂತು? ಅಡಿಗೆ ಮನೇಲಿ ಎರಡು ಒಲೆ ಹೊತ್ತಕ್ ಜಾಗ ಇಲ್ಲ, ಅದಕ್ಕೆ ನನ್ನಿಂದ ನೀವ್ಯಾಕೆ ಹೋಗ್ಬೇಕು? ನಾನೇ ಹೊರಟೋಗ್ತೀನಿ. ಹಾ, ಬಹಳ ಚೆನ್ನಾಗಿದೆ ನಿನ್ ಮಾತು. ಒಂದ್ ಕೈಯಿಂದ ಮಗು ನಚ್ಚಿ ಹುಟ್ಟೋದು, ಇನ್ನೊಂದ್ ಕೈಯಿಂದ ತೊಟ್ಲು ತೂಗೋದು. ನೋಡು, ನೀನ್ ಇಲ್ಲಿಂದ ಹೋದ್ರು ನಾನ್ ಇಲ್ಲಿರಲ್ಲ. ವ್ಯಂಗ್ಯ ಬಿಟ್ಟು ನೀವು ಮಾತಾಡೋಕೆ ಬರಲ್ವಾ? ನನ್ನ ಹಣೆ ಬರಹನೆ ಸರಿ ಇಲ್ಲ, ಏನ್ ಮಾಡೋದು? ನಿಂತ್ಕೋ. ಇನ್ಮೇಲೆ ಈ ಮನೇಲಿರೋ ಅಧಿಕಾರ ನಾನ್ ಪಡ್ಕೊಂಡ್ ಬಂದಿಲ್ಲ. ನೀನ್ ಮನೆ ಬಿಟ್ಟು ಹೋದಾಕ್ಷಣ ನನ್ನ ನಿನ್ನ ಋಣ ಮುಗಿದೋಯ್ತು ಅಂತಕೊಂಡ್ಯಾ? ಆ ದೇವ್ರು ನಡೆಸಿದಾಗತ್ತೆ. ಇಷ್ಟೆಲ್ಲ ಆಗಿತ್ತು, ನನ್ನಿಂದಾನೆ ನಾನು ಹೊರಟೋಗ್ತೀನಿ ಸರ್. ಸುಧಾ, ಯಾವ ತಪ್ಪು ಮಾಡಿಲ್ದರೂ ನಿನ್ ಮೇಲೆ ಅಪವಾದ ಬಂದಿದೆ, ಅದು ಹೋಗೋವರೆಗೂ ಇಲ್ಲೇ ಇರಬೇಕು. ನಾನು ಹೊರಟೋಗ್ತೀನಿ. ಹೊರಟೋದ್ರೆ ಸೀತಾ ನಿನ್ ಮೇಲೆ ಮಾಡಿರೋ ಅಪವಾದನ ನಿಜ ಮಾಡ್ದಾಗತ್ತೆ. ಏನಾದ್ರೂ ಸರಿ, ನಾನಿರೋಲ್ಲ. ಸುಧಾ, ನೀನು ನನ್ ಮೇಲೆ ಸ್ವಲ್ಪನಾದ್ರೂ ಅಭಿಮಾನ ಗೌರವ ಇರೋದಾದ್ರೆ ನೀನ್ ಇಲ್ಲಿಂದ ಹೋಗ್ಬಾರ್ದು. ಅದ್ರ ಮೇಲೆ ನೀನ್ ಇಷ್ಟ. ಓಕೆ, ಇರ್ತೀನಿ. ನೀವು ಹೋಗಿ ಸೀತಾ ಅವರನ್ನ ಕರ್ಕೊಂಡು ಬರ್ಬೇಕು. ಸೀತಾ ಏನು ಅಂತ ನಂಗೆ ಚೆನ್ನಾಗ್ ಗೊತ್ತು. ಅವಳು ಕೋಪ ತಗ್ಗಿ ಆವೇಶ ಆದ್ಮೇಲೆ ಅವಳಾಗೊಳೆ ಓಡ್ ಬರ್ತಾಳೆ. ಇಲ್ದಿದ್ರೆ ನಾನೇ ಹೋಗಿ ಅವಳು ಕರ್ಕೊಂಡ್ ಬರ್ತೀನಿ. ಓಕೆ, ಪ್ಲೀಸ್.
ಖಂಡಿತ. ಸೂಟ್ಕೆ ಸಮೇತ ಬಂದು ನೀನೆ ಬೋರ್ಡ್ ಅಂತ ತಗಲಾಡ್ತಾ ಇದೆಯಲ್ಲ, ಯಾಕೆ ಏನಾಯ್ತು? ಡೈವರ್ಸ್ ಕೊಡ್ಸಕ್ಕ ಯಾರಿಗೆ? ಇನ್ಯಾರಿಗೂ ಆದ್ರೆ ನಾನು ಯಾಕೆ ನಿನ್ನ ಹತ್ರ ಬಂದ್ ಕೇಳಿ? ನನಗೆ ಸೀತಾ ಹುಡುಗಾಟಕ್ಕೂ ಆ ರೀತಿ ಹೇಳ್ಬೇಡ್ವೆ. ಹುಡುಗಾಟಕ್ಕಲ್ಲ, ನಿಜವಾಗ್ಲೂ ಹೇಳ್ತಿದ್ದೀನಿ. ಅಲ್ಲ ಕಣೆ, ನಿನಗೂ ನಿನ್ ಗಂಡನಿಗೂ ಏನಾದ್ರೂ ಮಾತುಕತೆ ಆಯ್ತೇನೆ? ಅದೆಲ್ಲ ನಿನಗ್ ಬೇಕಾಗಿಲ್ಲ. ನಾನ್ ನನ್ ಗಂಡನ ಜೊತೆ ಸಂಸಾರ ಮಾಡಕ್ ಆಗಲ್ಲ. ನನಗ್ ಡೈವರ್ಸ್ ಕೊಡ್ಸು. ನಾನ್ ಕೊಡ್ಸಲ್ಲ. ನೀನ್ ಕೊಡ್ಸಲ್ಲ ಅಂದ್ರೆ ದೇಶ ಏನ್ ಬರ್ಗೆಟ್ ಹೋಗಿದ್ಯಾ? ನೂರಾರು ಜನ ಲಾಯರ್ಸ್ ಇದಾರೆ, ನಾನು ಅವ್ರ ಹತ್ರನೇ ಹೋಗ್ತೀನಿ. ಸೀತಾ ಮೊದ್ಲು ಒಳಗಡೆ ನಡಿ, ಆಮೇಲೆ ಮಾತಾಡೋಣ. ಅಲ್ಲ, ಎಷ್ಟು ಚೆನ್ನಾಗಿ ಅನ್ವೇನ್ವಾಗಿ ಸಂಸಾರ ಮಾಡ್ತಿದ್ರು, ಏನಾಯ್ತು ಇವ್ರಿಗೆ? ಜನರು ಅವ್ರನ್ನ ಭೇಟಿ ಮಾಡಿದ್ರೆ ಎಲ್ಲ ವಿಷಯ ಗೊತ್ತಾಗುತ್ತೆ. ನಾನು ಎಷ್ಟೋ ರೀತಿ ಹೇಳಿ ನೋಡಿದೆ, ಅವಳು ನನ್ನ ಮಾತೇ ಕೇಳಿಲ್ಲ. ದೊಡ್ಡವ್ರಿಗೆಲ್ಲ ಈ ವಿಷಯ ಹೇಳಿ ಯಾಕೆ ಅವ್ರ ಮನಸ್ಸು ನೋಯಿಸ್ಬೇಕು ಅಂತ ನಾನು ಯಾರಿಗೂ ಹೇಳಿಲ್ಲ. ಚಿಕ್ಕ ವಯಸ್ಸಿಂದನೂ ಹೀಗೆ ಅವಳ ಮಾತೇ ನಡಿಬೇಕು. ಅವಳು ಸ್ವಂತ ಸೀರೆಯನ್ನ ಅಪ್ಪಿ ತಪ್ಪಿ ನಾನು ಉಟ್ಕೊಂಡಿದ್ದಕ್ಕೆ ಎಷ್ಟು ಗಲಾಟೆ ಮಾಡಿಬಿಟ್ಟಿದ್ಲು. ಸುಮ್ಮನೆ ಹಟ್ಮಾರಿತನ ಅಷ್ಟೇ ಅವಳಿಗೆ. ನಾನು ಸಮಾಧಾನ ಹೇಳಿ ಕಳ್ಸ್ಕೊಡ್ತೀನಿ, ದಯವಿಟ್ಟು ನೀವು ಬೇಜಾರು ಮಾಡ್ಕೋಬೇಡಿ. ಸೀತಾ ಮನಸ್ಸೇನು ಅಂತ ನಂಗೆ ಚೆನ್ನಾಗಿ ಗೊತ್ತು. ಶಿ ಇಸ್ ರಿಯಲಿ ವೆರಿ ಇನ್ನೋಸೆಂಟ್. ನಿನ್ನ ಪ್ರೀತಿ ನನ್ನ ತಿಂತು ಅಂತ ಹೇಳ್ತಾರೆ, ಹಾಗೆ ಅವಳು ಅತಿಯಾದ ಪ್ರೀತಿಯಿಂದ ಹಿಂಗೆ ಮಾಡ್ತಿದ್ದಾಳೆ ಅಷ್ಟೇ. ಹೌದೌದು, ನಾನು ಬರ್ತೀನಿ. ಆಯ್ತು. ಹಲೋ ಭುಜಂಗರಾವ್ ಹಿಯಾ. ಸುಜಾತಾ, ಏನಮ್ಮ ವಿಷಯ? ಮನೇಲೆಲ್ಲ ಹುಷಾರಾಗಿದ್ದೀವಿ. ಏನು ಏನು ವಿಷಯ? ಹೌದಾ, ಸರಿ ಅಮ್ಮ ಸರಿ, ನಾಳೆನೋ ಅಥವಾ ನಾಡಿದ್ದೋ ಬರ್ತೇವೆ. ಇಬ್ರು ಬರ್ತೇವೆ. ಸರಿ, ಇಡ್ಲಾ. ಯಾರಿದ್ರಿ ಫೋನು? ಬೆಂಗಳೂರಿಂದ ಸುಜಾತಾ ಫೋನ್ ಮಾಡಿದಾಳೆ, ಏನೋ ಅರ್ಜೆಂಟ್ ಆಗಿ ಮಾತಾಡ್ಬೇಕಂತೆ, ಇಬ್ಬರನ್ನು ಬರ್ ಹೇಳಿದಾಳೆ. ಏನ್ ವಿಷಯ ಅಂತೆ? ಅಲ್ಗೆ ಹೋದ್ಮೇಲೆ ತಾನೇ ಗೊತ್ತಾಗೋದು. ಅದು ಸರಿನೆ. ಸೀತಾ ಎಲ್ಲಿದ್ದಾಳೆ? ಸೀತಾ ಊಟ ಮಾಡದ್ಲ? ಎಷ್ಟು ಕೂಗಿದ್ರು ಊಟಕ್ ಬರ್ದೆ ಈ ಮಾತ್ರೆಗಳನ್ನ ನುಂಗಿ ಮಲಕೊಂಡಿದ್ದಾರೆ. ಇಷ್ಟೊಂಥರ ಮಾತ್ರೆ ಯಾಕೆ ನುಂಗಿದ್ಲು? ಅವಳು ಸೂಟ್ಕೇಸ್ ಎಲ್ಲಿ? ರೂಮ್ನಲ್ಲಿದೆ. ಹೌದು, ಡಾಕ್ಟರ್ ರಾಮಕೃಷ್ಣ ನಾನೇ. ವಾಟ್ ಕ್ಯಾನ್ ಐ ಡೂ ಫಾರ್ ಯು ಡಾಕ್ಟರ್? ಇದು ಮಿಸ್ಸಸ್ ಸೀತಾ ಚಂದ್ರಕಾಂತ್. ಎಸ್, ಈಕೆ ನನ್ನ ಪೇಷಂಟ್. ಡಾಕ್ಟರ್, ಈಕೆಗೆ ಏನ್ ಕಾಯಿಲೆ ಇದೆ? ಪೇಷಂಟ್ ನಿಮ್ಗೇನಾಗ್ಬೇಕು? ಅವಳು ರಕ್ತ ಹಂಚ್ಕೊಂಡು ಹುಟ್ಟಿರೋ ಅಕ್ಕ ನಾನು. ಐ ಆಮ್ ವೆರಿ ಸಾರಿ. ನಿಮ್ ತಂಗಿಗೆ ಬಂದಿರೋ ಕಾಯಿಲೆ ಎಟ್ರಿಯಲ್ ಫಿಬ್ರಿಲೇಷನ್ ಅಂತಾರೆ. ಈ ರೋಗ ಇರೋ ಪೇಷಂಟ್ಗೆ ನಿಮಿಷಕ್ಕೆ 72 ಸಲ ಹೊಡ್ಕೊಳ್ಳೋ ಹೃದಯ ಇದ್ದಕ್ಕಿದ್ದಾಗೆ ವೇಗ ಹೆಚ್ಚಾಗಿ 300 ಸಲ ಹೊಡ್ಕೊಳ್ಳುತ್ತೆ. ಪೇಷಂಟ್ ಯಾವ ಕ್ಷಣದಲ್ಲಿ ಬೇಕಾದ್ರೂ ಸಾಯ್ಬಹುದು. ಅವಳನ್ನ ಅಮೆರಿಕಾ ಕರ್ಕೊಂಡು ಹೋದ್ರೆ? ಆ ಅವಕಾಶ ಇದ್ದಿದ್ರೆ ನಾನೇ ಸಜೆಸ್ಟ್ ಮಾಡ್ತಿದ್ದೆ. ಇಟ್ ಇಸ್ ಟೂ ಲೇಟ್. ಈಗ ನಾನು ಕೊಟ್ಟಿರೋ ಔಷಧಿಗಳು ಕೂಡ ಪೇಷಂಟ್ ತೃಪ್ತಿಗೋಸ್ಕರನೇ ಹೊರತು ರೋಗ ಗುಣಪಡಿಸೋದಕ್ಕಲ್ಲ. ಬದುಕಿರೋವರೆಗೂ ಪೇಷಂಟ್ನ ಸಂತೋಷವಾಗಿ ನೋಡ್ಕೊಳ್ಳೋದು ಬಿಟ್ಟು ಬೇರೇನು ಮಾಡೋಕ್ಕಾಗಲ್ಲ. ಇದೇನಕ್ಕ ನೀನೆ ತಂದಿದ್ಯಾ ಟಿಫಿನ್ನ? ಅಕ್ಕಿ ರೊಟ್ಟಿನಾ? ಇದಕ್ಕೆ ಹಸಿಮೆಣಸಿನಕಾಯಿ, ಈರುಳ್ಳಿ, ತುಪ್ಪ ಎಲ್ಲ ಚೆನ್ನಾಗಿ ಹಾಕಿದ್ಯಾ ತಾನೆ? ಇದ್ರ ಜೊತೆಗೆ ಬದನೆಕಾಯಿ ಎಣ್ಗಾಯಿ ನೆನ್ಸ್ಕೊಂಡ್ ತಿಂದ್ರೆ ಆಹಾ ಚಪ್ಪಿಸ್ಕೊಂಡ್ ತಿನ್ಬೇಕು ಅಂತ ಅನ್ಸುತ್ತೆ ಅಲ್ವಾ ಅಕ್ಕ? ಅಳೋದಕ್ಕಿನ್ನು ಟೈಮ್ ಇದೆ ಅಕ್ಕ. ಸೀತಾ, ಹೌದಕ್ಕ, ನನ್ನ ಹೃದಯಕ್ಕೂ ಆತ್ರ ಜಾಸ್ತಿ. ಒಂದು ಹಿಡಿಯಷ್ಟಿದೆ ಪಾಪ. ಅದಕ್ಕೇನ್ ಗೊತ್ತು? ಆರೋ ದೀಪ ಹೆಚ್ಚು ಪ್ರಕಾಶ ಕೊಡುತ್ತೆ ಅಂತ. ಆಸೆ ಅತಿಯಾಗದೆ ಇದ್ದಿದ್ರೆ 72 ಸಲ ಹೊಡ್ಕೊಳ್ಳೋ ನನ್ನ ಹೃದಯ 300 ಸಲ
ನನ್ನ ಗಂಡ ನನ್ನ ಗಂಡ ಅಂತ ಯಾಕೆ ಹೊಡ್ಕೋಬೇಕಾಗಿತ್ತು? ಈ ವಿಷಯ ಗೊತ್ತಾದ್ರೆ ಅವ್ರಿಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ, ನನ್ನಲ್ಲಿ ಪ್ರಾಣನ ಇಟ್ಕೊಂಡಿದ್ದಾರೆ ಅವರು. ನಾನು ಸತ್ತೋದ್ರೆ ಖಂಡಿತ ಇನ್ನೊಂದು ಮದುವೆನೂ ಮಾಡ್ಕೊಳ್ಳಲ್ಲ, ಅವ್ರ ಜೀವನ ಬರದಾಗ ಹೋಗುತ್ತೆ. ಅವ್ರು ಇನ್ನೊಂದು ಮದುವೆ ಮಾಡ್ಕೋಬೇಕು, ಹಾಗೆ ಮಾಡ್ಕೋಬೇಕು ಅಂದ್ರೆ ನನ್ನ ಮೇಲೆ ಅವ್ರ ಕೋಪ ಬರಬೇಕು. ಅದಕ್ಕೆ ಚಿಕ್ಕ ಪುಟ್ಟ ವಿಷಯನೆಲ್ಲ ದೊಡ್ಡದ್ ಮಾಡಿ ರಾದ್ದ ಅಂತ ಮಾಡಿದೆ, ಅವ್ರಿಗೆ ಹಿಂಸೆ ಕೊಟ್ಟೆ. ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋಳು ಅಂದ್ರೆ ನನ್ನ ಬಿಟ್ರೆ ಸುಧಾ ಒಬ್ಳೆ, ಅದಕ್ಕೆ ಅವರಿಬ್ರು ಮದ್ವೆ ಮಾಡ್ಕೊಳ್ಳಿ ಅಂತ ನಾನೇ ಕಳ್ಳ ಸಂಬಂಧ ಇದೆ ಅಂತ ಪುಕಾರ ಹೊಟ್ಟಿಸ್ದೆ. ಅಮಾಯಕಳಾದ ಸುಧನ್ ಮೇಲೆ ಕಳ್ಳಂಕಿನಿ ಅಂತ ಅಪವಾದ ಹೊರಿಸ್ಬಿಟ್ಟೆ. ಆ ಮನೆಯವರು ಸುಧನ್ನ ಆಚೆ ಕಳ್ಸಿದ್ರೆ ಅವ್ರು ಖಂಡಿತ ಅವಳನ್ನ ನಮ್ಮ ಮನೆ ಕರ್ಕೊಂಡ್ ಬರ್ತಾರೆ ಅಂತ ನನಗ್ ಗೊತ್ತಿತ್ತು. ಅದಕ್ಕೆ ಹೀಗ್ ಮಾಡ್ದೆ. ನಾನು ಎಷ್ಟು ಕಲ್ಲು ಹೃದಯದವಳು ಅಲ್ವಾ ಅಕ್ಕ, ಏನ್ ಮಾಡ್ಲಿ? ನಾನು ಅವ್ರನ್ನ ಡೈವರ್ಸ್ ಮಾಡ್ಲಿಲ್ಲ ಅಂದ್ರೆ ಅವ್ರ ಇನ್ನೊಂದ್ ಮದ್ವೆ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ. ಅಕ್ಕ ನನಗೆ ಡೈವರ್ಸ್ ಕೊಡಿಸ್ತೀಯ ಪ್ಲೀಸ್. ಸೀತಾ, ಎಷ್ಟೋ ಜನ ಗಂಡ ಹೆಂಡತಿನ ಅಗಲಿಸಿರೋ ಪಾಪ ನನ್ನ ಬಿಡುತ್ತಾ? ನನ್ನ ಪಾಲಿಗೆ ಏನೋ ನನ್ನ ಗಂಡ ದೂರ ಆದ, ಆದ್ರೆ ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿರೋ ತಪ್ಪಿಗೆ ನಿನಗೂ ಈ ಕತಿ ಬಂತಲ್ಲಮ್ಮ. ಸ್ವಂತ ತಂಗಿ ಡೈವರ್ಸ್ಗೆ ಅಕ್ಕನೇ ವಾಸುವಂತ ಪರಿಸ್ಥಿತಿ ಯಾವ ಲಾಯರ್ಗೂ ಬರಬಾರ್ದಮ್ಮ, ಯಾರಿಗೂ ಬರಬಾರ್ದು. ಡೈವರ್ಸ್ ಕೊಡಿಸ್ತೀನಮ್ಮ, ನಾನೇ ಕೊಡ್ತೇನೆ, ನಿಂತು ಡೈವರ್ಸ್ ಕೊಡಿಸ್ತೀನಮ್ಮ. ನೀನು ಬಿಟ್ಟು ಮನಸ್ನೋಳು, ಆತರ ಪಟ್ಟು ನಾನು ಹೋಗೋ ವಿಷಯ ಯಾರಿಗೂ ಹೇಳ್ಬಿಡ್ಬೇಡ. ಈಗ್ಲೇ ಎಲ್ಲ ಆದ್ರೆ ನಾನು ಹೋದ್ಮೇಲೆ ಅಳೋದಕ್ಕೆ ಯಾರ ಹತ್ರ ಕಣ್ಣೀರೇ ಉಳಿದಿರಲ್ಲ. ಸೀತಾ, ಯಾರ ಹತ್ರ ಹೇಳಲ್ಲ ಅಂತ ಮಾತಾಡಕ್ಕ. ಅಮ್ಮ ಹೇಳಿ, ತರಕಾರಿ ತರೋಕೆ ಮಾರ್ಕೆಟ್ಗೆ ಹೋಗಿದ್ದಾರೆ. ಇಷ್ಟಕ್ಕೂ ನೀವ್ಯಾರು? ನಿಮ್ ಡ್ಯಾಡಿ ಆಫೀಸಲ್ಲಿ ಅಸಿಸ್ಟೆಂಟು. ನಾನು ನಿಮ್ಮನ್ನ ಏನಂತ ಕರೀರಿ? ಸುಧಾ ಅಂತ ಕರಿ. ಇಲ್ಲ ಅಪ್ಪ, ದೊಡ್ಡವನ್ನ ಆತಲ್ಲ ಹೆಸರಿದ್ ಕರೆದ್ರೆ ಒದಿತಾರೆ. ಇಲ್ಲ ಇಲ್ಲ, ನಾನು ಒದಿಯಲ್ಲ. ಆಫೀಸಲ್ಲಿ ನಿಮ್ ಡ್ಯಾಡಿ ನನಗೆ ದೊಡ್ಡ ಬಾಸ್, ಆದ್ರೆ ನೀನು ನನಗೆ ಚಿಕ್ಕ ಬಾಸ್. ಸುಧಾ, ಏನ್ ಚಿಕ್ಕ ಬಾಸ್? ನೀ ನನ್ಗೆ ತುಂಬಾ ಹಿಡಿಸ್ಬಿಟ್ಟೆ. ಥ್ಯಾಂಕ್ ಯು. ಮತ್ತೆ ನಮ್ಮಮ್ಮಂಗೆ ನೀನು ಹಿಡಿಸಿಲ್ಲ? ಅದು ದೊಡ್ಡವ್ರ ಮಾತೆಲ್ಲ ಅರ್ಥ ಆಗಾಗೆ ಇರುತ್ತೆ, ಆದ್ರೆ ಮೀನಿಂಗ್ ಅರ್ಥ ಆಗಲ್ಲ. ಓ, ಆಟೋ ಬಂತು, ಸ್ಕೂಲ್ ಟೈಮ್ ಆಯ್ತು, ನಡಿ. ಪಾಪು ಸೀತಾ ಅವ್ರನ್ನ ತುಂಬಾ ಹಚ್ಕೊಂಡ್ಬಿಟ್ಟಿದ್ದಾನೆ, ಆದ್ರೆ ಅವನ್ಗೆ ಅದನ್ನ ಹೊರಗೆ ಹೇಳ್ಕೊಡೋಕಾಗ್ತಾ ಇಲ್ಲ. ನೀವು ಹೋಗಿ ಸೀತಾ ಅವ್ರನ್ನ ಕರೆದ್ರೆ ಖಂಡಿತ ಬರ್ತಾರೆ. ಪ್ಲೀಸ್ ಕರ್ಕೊಂಡ್ ಬನ್ನಿ. ಏನಿದು? ಡೈವೋರ್ಸ್ ನೋಟಿಸ್. ಡೈವೋರ್ಸ್ ನೋಟಿಸ್ ಕಳಿಸಿದಾಳೆ. ಅವಳ ಅಕ್ಕ ಸೀತಾಗ್ ಬುದ್ಧಿವಾದ ಹೇಳೋದನ್ನ ಬಿಟ್ಬಿಟ್ಟು ಅವಳ ತಾಳಕ್ಕೆ ಸರಿಯಾಗಿ ಕುಣಿತಾ ಇದ್ದಾಳೆ. ನಾನು ಹೋಗಿ ಸೀತಾ ಕರ್ಕೊಂಡ್ ಬರ್ತೀನಿ. ಅರ್ಧ ಗಂಟೆಯಿಂದ ಗಂಟು ಕಿತ್ತು ಹೋಗಕ್ಕೆ ಇಡ್ತಾ ಇದ್ದೀನಿ, ಏನು ಎತ್ತ ಅಂತ ಕೇಳಿದ್ರೆ ಸುಮ್ಮನೆ ತಲೆ ತಗ್ಸಿ ಕೂತಿದ್ಯಲ್ಲೇ.
ನಿನ್ಗೇನಾದ್ರು ದೆವ್ವಾಗಿ ಬಳಿದಿದ್ದೇನೆ? ದೇವ್ರ ಕೈ ಹಿಡಿದೆ ಹೋದಾಗ ದೆವ್ವ ಕೈ ಹಿಡಿದೆ ಹೋಗುತ್ತಾ? ಅರ್ಥ ಇಲ್ದರೂ ಮಾತಾಡಿದ್ರೆ ನನ್ ಕೆಟ್ಟ ಕೋಪ ಬರುತ್ತೆ. ಮಾತಾಡದೆ ಇದ್ರೆ ಮಾತಾಡು ಅಂತೀಯ, ಮಾತಾಡಿದ್ರೆ ಕೆಟ್ಟ ಕೋಪ ಬರುತ್ತೆ ಅಂತೀಯ. ನಿನ್ನ ಹತ್ರ ಹೇಗೋದು ಬಹಳ ಕಷ್ಟ ಅಮ್ಮ. ಸೀತಾ ನೋಡಮ್ಮ, ಗಂಡ ಹೆಂಡರ ಮಧ್ಯೆ ಈ ತರ ಜಗಳ ಬರೋ ಸಹಜ ನಮ್ಮ. ನೋಡು ಹಾಕೊಂಡಿರೋ ಹಾರನ ಹುಷಾರಾಗಿ ತೆಗೆದ್ರೆ ಎಲ್ಲ ಒಂದ್ ನಾಲ್ಕು ಕಿತ್ತೋಗುತ್ತೆ, ಅದನ್ನ ಜೋರಾಗಿ ಹೇಳಿದ್ರೆ ಎಲ್ಲ ಕಿತ್ತು ತುಂಡು ತುಂಡು ಆಗೋಗುತ್ತಮ್ಮ. ಯಾವುದೇ ವಿಷಯ ಆದ್ರೂ ಕಿತ್ತು ಹೋಗೋವರೆಗೂ ಬಿಡಬಾರ್ದು ತಾಯಿ. ನನ್ನ ಮಾತು ಕೇಳಮ್ಮ. ನಾನು ಯಾರ ಮಾತು ಕೇಳಲ್ಲ. ಬಾ ಮನೆಗೆ ಹೋಗೋಣ. ನಾನ್ ಬರಲ್ಲ. ನಿನ್ ಹುಚ್ಚಿನೂ ಬಿಟ್ಟಿಲ್ವಾ? ಏನಿದು ಡೈವರ್ಸ್ ನೋಟಿಸ್? ಅಕ್ಕಾಗಿ ತಂಗಿ ಬುದ್ಧಿ ಹೇಳೋದನ್ನ ಬಿಟ್ಬಿಟ್ಟು ಈ ಕೆಲಸ ನಾನು ಮಾಡೋದು? ಈಗ ನಾನು ಅವಳ ಅಕ್ಕ ಅಲ್ಲ, ನಾನು ಅಡ್ವೊಕೇಟ್. ಸೀತಾ ನನ್ನ ಕ್ಲೈಂಟ್, ಫೀಸ್ ತಗೊಂಡೆ, ನೋಟಿಸ್ ಕೊಟ್ಟೆ. ತಪ್ಪೇನಿದೆ? ತಪ್ಪಲ್ದು ಇನ್ನೇನೆ? ನಿನ್ ಬುದ್ಧಿಗಿಷ್ಟು ಬೆಂಕಿ ಹಾಕ. ಫೀಸ್ ಕೋಸ್ಕರ ತಂಗಿ ಕುತ್ತಿಗೆನೆ ಕತ್ತಿಸ್ತೀಯಲ್ಲಿ ಕಷ್ಟಪಟ್ಟು ನಿನ್ನ ಲಾಯರ್ ಓದಿದ್ದಕ್ಕೆನ? ಇದ್ರ ನಂದೇನಿದೆ? ಎಲ್ಲ ಜಡ್ಜ್ಮೆಂಟ್ ಅವಂದೆ. ಅವನು ಯಾವ ರೀತಿ ತೀರ್ಪು ಕೊಡ್ತಾನೋ ಅದ್ರಂತೆ ನಡಿಬೇಕು ಅಷ್ಟೇ. ಚೇಚೆ, ಸ್ವಲ್ಪ ಕೂಡ ಮನುಷ್ಯತ್ವ ಅನ್ನೋದೇ ಇಲ್ಲ. ಸೀತಾ ಆಗಿದ್ ಸಾಕು, ನಡಿ ನಡಿ ಮನೆಗೆ ಹೋಗೋಣ. ನೀನಿಲ್ದೆ ಒಂದು ಕ್ಷಣನು ನನ್ನಿಂದ ಇರಕ್ಕಾಗ್ತಿಲ್ಲ ಸೀತಾ. ಕ್ಷಣ ಏನು? ಯುಗ ಯುಗನೆ ಕಳಿಬೇಕು ಅಂತ ಬರ್ದಿದ್ರೆ ಖಂಡಿತ ಬರ್ತಾ ಇದ್ದೆ, ಆದ್ರೆ ಈಗ ಬರಲ್ಲ. ಏನಮ್ಮ ನೀನು, ಎಲ್ಲ ಮರ್ತು ಸ್ವತಃ ನಿನ್ ಗಂಡನೇ ಕರಿತಿರುವಾಗ ಹೋಗಲ್ಲ ಅಂತ ಹೇಳಿ? ಹೋಗ್ಲಿ, ಸ್ವಲ್ಪ ದಿವಸ ನಿಮ್ ತಂದೆ ತಾಯಿ ಜೊತೆಲಿ ಇದ್ದು ನಿನ್ ಮನಸ್ಸು ತಿಳಿಯಾದ್ಮೇಲ್ವಾ? ಡೈವರ್ಸ್ ತಗೊಳ್ಳೋವರೆಗೂ ನನ್ ಮನಸ್ಸು ತಿಳಿಯಾಗಲ್ಲ. ಸೀತಾ, ಡೈವರ್ಸ್ ಅನ್ನೋದು ಹುಡುಗಾಟ ಅಲ್ಲ. ನಾನು ಒಪ್ಪಿಗೆ ಕೊಟ್ರೇನೆ ನಿನ್ ಡೈವರ್ಸ್ ಸಿಕ್ಕೋದು. ನಿನ್ ಅತ್ತು ಕರೆದು ಕಾಲಿಡಿದ್ ಬೇಡ್ಕೊಂಡ್ರು ನಾನು ಡೈವರ್ಸ್ ಕೊಡೋದಿಲ್ಲ. ನೀನ್ ಬರ್ತೀಯ ಅಂತ ನಿನ್ಗೋಸ್ಕರ ಕಾಯ್ತಾ ಇರ್ತೀನಿ. ನನ್ನಪ್ಪ ಎಂತ ಮುದ್ದಿನಂತ ಮಾತು ಹೇಳಿದ್ಯಪ್ಪ, ನಿನ್ನಂತ ಮಗನ್ ಪಡೆಯೋಕೆ ನಿನ್ ಹೆತ್ತವ್ರು ಎಷ್ಟು ಪುಣ್ಯ ಮಾಡಿದ್ರು ಏನೋ. ನನ್ನ ಆಯುಸ್ಸೆಲ್ಲ ನೀನೇ ತುಂಬಿಕೊಂಡು ಸುಖವಾಗಿರಪ್ಪ. ಅಯ್ಯೋ ಹುಚ್ಚಿ, ನಿನ್ ಪುಣ್ಯಕ್ಕೆ ಸಿಕ್ಕಿರೋ ಗಂಡ ಕಣೆ ಇವನು. ನಿನ್ ಬಂಗಾರದಂತ ಬದುಕನ್ನ ಕೈಯಾರ ಹಾಳ್ ಮಾಡ್ಕೊಳ್ತಿದ್ಯಲ್ಲೇ, ನಿನ್ಗೇನೇ ಬಂತ್ ಕೇಡ್ಗಾಲ. ವಯಸ್ಸಾದ್ರೆ ನಾನು ನಿನ್ ಹಾಗೆ ನೀತಿ ಪಾಠ ಹೇಳ್ತೀನಿ. ಹಾಗಲ್ಲ ಸೀತಾ, ಇನ್ನು ನನ್ಗೆ ಯಾರು ಏನು ಹೇಳ್ಬೇಕಾಗಿಲ್ಲ. ಇದ್ ನನ್ನ ಬದುಕು, ನನ್ನ ಇಷ್ಟ, ನನ್ನ ಇಷ್ಟ ಪ್ರಕಾರ ಮಾಡ್ತೀನಿ. ಅದನ್ನೆಲ್ಲ ಕೇಳಕ್ ನೀವ್ ಯಾರು? ಸಾರ್ಥಕ ಆಯ್ತಮ್ಮ, ಸಾರ್ಥಕ ಆಯ್ತು. ನನ್ನ ಹೆತ್ತು ಸಾಕಿ ಸಲಹೆದಿಕ್ಕೆ ಇದುವರೆಗೂ ನೀನ್ ಮಾತಾಡೋದೆಲ್ಲ ಮಾತಾಡ್ಲಿಂತ ನಾನು ಸುಮ್ಮನಿದ್ದೆ. ಈಗ ನಿನ್ನ ಕೇಳೋಕ ನಾವ್ಯಾರು ಅಂದ ಮೇಲೆ ನನ್ಗೇನಮ್ಮ ಕೆಲ್ಸ ಇದೆ? ಕೊನೆಗಾಲಕ್ಕೆ ನನಗ್ ನೀನು ನಿನಗ್ ನಾನು ಅಷ್ಟೇ ಕಣೆ. ಇದ್ದಿಬ್ರು ಹೆಣ್ಮಕ್ಳು ಸತ್ತೋದ್ರು. ಇದಕ್ಕೆಲ್ಲ ನೀನೆ ಕಣೆ ಕಾರಣ. ಇದ್ರ ಪ್ರತಿಫಲ ಅನುಭವಿಸ್ತೀಯ. ನಮ್ಮ ಹೆಸರು ನಿನಗೆ ತಟ್ಟದೆ ಬೀಳಲ್ಲ, ನಾಶ ಆಗ ಹೋಗ್ತೀಯ. ಅಕ್ಕ, ನನ್ನಿಂದ ನೀನ್ ಎಂತೆಂತ ಮಾತು ಕೇಳ್ಬೇಕಾಯ್ತು, ನನಗೆ ಕ್ಷಮಿಸ್ಬಿಡಕ್ಕ. ಈ ತರ ಮಾತು ಕೇಳಿದ್ರೆ ಹೋಗೋದು ನನ್ನ ಪ್ರಾಣ ಅಲ್ವೇ? ನಿನ್ ಪ್ರಾಣ. ಶ್ರೀಮತಿ ಸೀತಾದೇವಿ, ಶ್ರೀಮತಿ ಸೀತಾದೇವಿ, ಶ್ರೀಮತಿ ಸೀತಾದೇವಿ. ¶¶
ಚಂದ್ರಕಾಂತ್ ಚಂದ್ರಕಾಂತ್ ಚಂದ್ರಕಾಂತ್. ಇದುವರೆಗೂ ನಡೆದ ವಾದ ವಿವಾದಗಳನ್ನು ಗಮನಿಸಿದ ನಂತರ ಶ್ರೀಮತಿ ಸೀತಾದೇವಿ ಅವರು ಚಂದ್ರಕಾಂತ್ ರವರ ಮೇಲೆ ಹೊರಿಸಿದ ಆರೋಪಗಳೆಲ್ಲವೂ ಸಾಕ್ಷ್ಯಾಧಾರಗಳ ಮೂಲಕ ರುಜುವಾತಾಗಿರುವುದರಿಂದ ಅವರ ಕೋರಿಕೆಯಂತೆ ಕಾನೂನು ಪ್ರಕಾರ ಶ್ರೀಮತಿ ಸೀತಾದೇವಿ ಮತ್ತು ಶ್ರೀ ಚಂದ್ರಕಾಂತ್ ರವರ ವಿವಾಹವನ್ನು ರದ್ದುಗೊಳಿಸಿ ವಿಚ್ಛೇದನ ಮಂಜೂರು ಮಾಡಲಾಗಿದೆ. ಇನ್ನು ಮೈನರ್ ಹುಡುಗ ಅಂದರೆ ನಿಮ್ಮ ಮಗನ ವಿಷಯವಾಗಿ, ನಿಮ್ಮಿಬ್ಬರಲ್ಲಿ ಯಾರ ಬಳಿ ಇರಬೇಕೆಂದು ನೀವಿಚ್ಛೆ ಪಟ್ಟಲ್ಲಿ ಅವರ ಬಳಿ ಇರಬಹುದು. ಹುಡುಗ ನನಗೆ ಬೇಡ ಮಹಾಸ್ವಾಮಿ. ಅವರ ಹತ್ರನೇ ಇರಲಿ. ನಾನು ನಿನ್ನ ಅಮ್ಮ ಅಂತ ಕರಿಬೋದಾ? ಅಪ್ಪ ಏನೋ ತಪ್ಪು ಮಾಡಿದ್ರು ಅಂತ ಅವ್ರನ್ನ ಬೇಡ ಅಂದೆ. ನನ್ನೇನಕ್ಕಮ್ಮ ಬೇಡ ಅಂದೆ? ನಾನೇನ್ ತಪ್ಪು ಮಾಡಿದೆ? ನೀಟಾಗಿರಲ್ವಾ? ಸ್ಕೂಲ್ಗೆ ಸೇರಾಗಿ ಹೋಗಲ್ವಾ? ಹೋಮ್ವರ್ಕ್ ಮಾಡ್ತಾ ಇಲ್ವಾ? ನೀವು ಹೇಳ್ದಾಗೆಲ್ಲ ಕೇಳ್ತಲ್ವಮ್ಮ? ನನ್ ಕುಟುಂಬ ಅಲ್ವಮ್ಮ? ನನ್ನೇನಕ್ಕಮ್ಮ ಬೇಡ ಅಂದೆ? ನೋಡಿ, ಇವತ್ ನನ್ಗೆ ಯಾಕೋ ಮನಸ್ಸು ಸರಿಯಾಗಿಲ್ಲ. ಒಂದೆರಡು ದಿನ ನೀವೇ ಹೇಗಾದ್ರೂ ಮ್ಯಾನೇಜ್ ಮಾಡ್ಕೊಳ್ಳಿ. ಸಾರಿ. ನೋಡಿದ್ಯಾ ಅಕ್ಕ, ನನ್ನ ಹೃದಯ ಬಂಡೆ ತರ ಎಷ್ಟು ಗಟ್ಟಿಯಾಗೋಯ್ತು. ಅವರನ್ನ, ಸುಧನ್ನ, ನಿನ್ನ ಅಪ್ಪ ಅಮ್ಮನ, ಕೊನೆಗೆ ಕರಳು ಕತ್ತರಿಸ್ಕೊಂಡು ಹುಟ್ಟಿರೋ ನನ್ನ ಮಗನಿಗೂ ಎಷ್ಟೊಂದು ನೋವು ಕೊಟ್ಬಿಟ್ಟೆ, ಎಷ್ಟೊಂದು ನೋವು ಕೊಟ್ಬಿಟ್ಟೆ. ಸೀತಾ, ನನ್ ಸೆರಗ ಹಿಡ್ಕೊಂಡು ಅಮ್ಮ ನಾನೇನ್ ತಪ್ಪು ಮಾಡ್ದೆ ಅಂತ ಕೇಳ್ಬಿಟ್ಟ ಒಂದೇ ಒಂದ್ಸಲ ಅವನ್ನ ನೋಡ್ಕೊಂಡು ಬರ್ತೀನಕ್ಕ. ಹಾಗೆ ಆಗ್ಲಮ್ಮ. ಸೀತಾ, ಸರ್, ಸೀತಾ ಅವ್ರ ಜ್ಞಾಪಕಕ್ಕೆ ಬರ್ತಿದ್ದಾರ?
ಮರ್ತಿದ್ರೆ ತಾನೇ ಜ್ಞಾಪಕಕ್ಕೆ ಬರೋದು. ನನ್ನಿಂದ ಅದ ಅನರ್ಥಗಳು ಸಾಕು, ನಾನು ಈ ಊರಿಂದನೇ ಹೊರಟೋಗ್ತೀನಿ. ನೀನ್ ಹೋದ ಮಾತ್ರಕ್ಕೆ ಸೀತಾ ಮತ್ತೆ ವಾಪಸ್ ಬರ್ತಾಳ, ನಿನ್ನಿಷ್ಟ. ನಾನು ಡ್ಯಾಡಿ ಅಮ್ಮಂಗ್ ಬೇಕಾಗಿಲ್ಲ, ನಿನಗೂ ಬೇಡ್ವಾ ಅಂದ್ರೆ ನಾವ್ ಯಾರಿಗೂ ಬೇಡ್ವಾ? ಸಂತೋಷ್ ಹಾಗೆ ಹೇಳ್ಬೇಡಪ್ಪ, ನಾನು ಹೋಗಲ್ಲ. ಸರಿನಾ, ಗುಡ್ ಬಾಯ್. ಸುಧಾ, ಸೀತಾ ಯಾಕೆ ಹೀಗೆ ಮಾಡ್ತಿದ್ದಾಳೆ? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ನಮ್ಮಿಬ್ಬರಿಗೆ ಸ್ನೇಹ ಇದೆ ಹೊರತು ಬೇರೆ ಯಾವ ರೀತಿ ಸಂಬಂಧ ಇಲ್ಲ ಅಂತ ಮಗು ಮೇಲೆ ಪ್ರಮಾಣ ಮಾಡಿ ಹೇಳಿದ್ರು, ಅವಳು ನಂಬಿಕೆ ಬರ್ತಾ ಇಲ್ಲ. ಚಿಕ್ಕ ವಯಸ್ಸಿನಲ್ಲಿ ನನ್ನ ತಾಯಿ ಸತ್ತಾಗ ನಾನು ಅತ್ತಿದ್ದೆ, ಈಗ ಸೀತಾ ನನ್ನವಳಲ್ಲ ಅಂತ ನೆನೆಸ್ಕೊಂಡ್ರೆ ಅದಕ್ಕಿಂತ ಹೆಚ್ಚಿನ ದುಃಖ ಆಗ್ತಾ ಇದೆ. ಸೀತಾ ನನ್ನ ಉಸಿರಲ್ಲಿ ಉಸಿರಾಗಿ ಬೆರೆತೋಗಿದ್ದಾಳೆ. ಅವಳು ಈ ಮನೆಯಿಂದ ದೂರ ಆಗಿದ್ದಾಳೆ ಹೊರತು ನನ್ನ ಮನಸ್ಸಿನಿಂದ ಯಾವತ್ತೂ ದೂರ ಆಗೋಕೆ ಸಾಧ್ಯನೇ ಇಲ್ಲ. ಸೀತಾ, 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 ಅಕ್ಕ, ಅಕ್ಕ, ನಾನು ಇಷ್ಟೆಲ್ಲ ಮಾಡಿದ್ರು ಅವ್ರಿಗೆ ನನ್ನ ಮೇಲಿರೋ ಪ್ರೀತಿ ಒಂದಿಷ್ಟು ಕಮ್ಮಿ ಆಗಿಲ್ಲ ಅಕ್ಕ. ಅವ್ರ ಮಾತು ಕೇಳ್ತಾ ಇದ್ರೆ ನನಗೆ ಇನ್ನು ಬದುಕಿರ್ಬೇಕು ಅಂತ ಆಸೆ ಆಗ್ತಿದೆ, ಬದುಕಿರ್ಬೇಕು ಅಂತ ಆಸೆ ಆಗ್ತಿದೆ. ನಾನು ಇಷ್ಟೆಲ್ಲ ಕಷ್ಟ ಎಲ್ರಿಗೂ ಕೊಟ್ಟಿದ್ದು ನಾನು ಹೋಗಕ್ ಮುಂಚೆ ಅವ್ರು ಇನ್ನೊಂದು ಮದುವೆ ಮಾಡ್ಕೋಬೇಕು ಅಂತ, ಆದ್ರೆ ಅವ್ರ ಮಾತು ಕೇಳ್ತಾ ಇದ್ರೆ ಅವ್ರಿಬ್ರಿಗೂ ಇಬ್ರಿಗೂ ಮದುವೆ ಮಾಡ್ಕೋಬೇಕು ಅನ್ನೋ ಯೋಚನೆ ಇರೋ ಕಾಣ್ತಾ ಇಲ್ಲ. ಅಕ್ಕ, ಅಕ್ಕ, ಹೇಗಾದ್ರೂ ಮಾಡಿ ಅವರು ಸುದನ್ನ ಮದುವೆ ಮಾಡ್ಕೊಳಕ್ ಒಪ್ಪ ಹಾಗ ಮಾಡಕ್ಕ. ಸರಿ, ನಾಳೆನ ಚಂದ್ರ ಹತ್ರ ಮಾತಾಡ್ತೀನಿ. ಏನ್ ಹೇಳಿ? ನೀವು ಮತ್ತೆ ಮದುವೆ ಮಾಡ್ಕೋಬೇಕು. ಯಾಕೆ? ಡೈವೋರ್ಸ್ ಮಾಡ್ಸಕ್ಕೆ ಇನ್ನೊಂದ್ ಕೇಸ್ ಬೇಕಾ? ನಿಮ್ ಒಳ್ಳೇದಕ್ಕೆ ಡೈವೋರ್ಸ್ ಕೊಡ್ಸಿದ್ದು. ನನ್ನ ಒಳ್ಳೇದಕ್ಕ? ಹೌದು, ಸೀತಾ ಇಂದ ನಿಮ್ಗೆ ಯಾವ ಸುಖನೂ ಸಿಗೋಲ್ಲ, ನೆಮ್ಮದಿನೂ ಇರೋಲ್ಲ ಅಂತ ನಾನೇ ರೊಚ್ಚಿಗೆಪ್ಸಿ ಡೈವರ್ಸ್ ಕೊಡಿಸ್ದೆ. ಸೀತಾ ಜಗಮುಂಡಿ ರಣಚಂಡಿ, ಚಿಕ್ಕ ವಯಸ್ಸಿಂದನೂ ಅಷ್ಟೇ ಕೆಟ್ಟ ಹಠ ಮಾರಿ, ತಾನು ಸುಖ ಪಡೋಲ್ಲ, ಇನ್ನೊಬ್ಬರನ್ನ ಸುಖವಾಗಿರೋಕ್ಕೂ ಬಿಡೋಲ್ಲ. ಸ್ಟಾಪ್ ಇಟ್, ಪ್ಲೀಸ್ ಸ್ಟಾಪ್ ಇಟ್. ಸೀತಾ ನನ್ ಬೇಡ ಅಂದ್ರೂ ಪರವಾಗಿಲ್ಲ, ಅವ್ಳು ಡೈವರ್ಸ್ ಕೊಟ್ಟಿದ್ರು ಪರವಾಗಿಲ್ಲ, ಈಗ್ಲೂ ಆಗ್ಲೂ ಯಾವಾಗ್ಲೂ ಸೀತಾನೇ ನನ್ನ ಹೆಂಡತಿ. ನಿಮ್ ಹೆಂಡತಿನೇ ನಿಮ್ಮನ್ನ ಬೇಡ ಅಂತ ಬಿಟ್ಟು ಹೋದ್ಮೇಲೆ ಮತ್ತೆ ಮದುವೆ ಮಾಡ್ಕೊಳ್ಳೋದ್ರಲ್ಲಿ ನಿಮ್ದೇನ್ ಅಭ್ಯಂತರ? ನಾನ್ ಇನ್ನೊಂದ್ ಮದುವೆ ಮಾಡ್ಕೊಂಡ್ರೆ ನಿಮ್ಗೇನ್ ಲಾಭ? ನನಗ್ ಲಾಭ ಇಲ್ದೆ ಹೋದ್ರು ನೀವು ಮಾಡ್ಕೊಳ್ಳದೆ ಹೋದ್ರೆ ಈ ಹುಡುಗಿ ತುಂಬಾ ನಷ್ಟ ಆಗುತ್ತೆ. ನಿಮ್ಗೇನು ಹಾಯಾಗಿರ್ತೀರ, ಆದ್ರೆ ಸಮಾಜದ ದೃಷ್ಟಿಯಲ್ಲಿ ಕೆಟ್ಟ ಹೋಗಿರೋ ಈ ಹುಡುಗಿ ಜೀವನ ಏನಾಗುತ್ತೆ? ಯಾರ್ ಮದ್ವೆ ಆಗ್ತಾರೆ? ನಿಮ್ ನಿಮ್ ಗಲಾಟೆಯಲ್ಲಿ ಈ ಹುಡುಗಿ ನಲಗ್ತಿದ್ದಾಳೆ. ಆದ್ರಿಂದ ನೀವು ಈ ಸುಧನ ಮದ್ವೆ ಮಾಡ್ಕೊಳ್ಳೋದೇ ಧರ್ಮ. ಸಾಧ್ಯ ಇಲ್ಲ. ಏನಕ್ಕ ಮದ್ವೆ ಅಂತ ಇದೀಯ? ನಾನ್ ಬದುಕಿರುವಾಗ್ಲೇ ಇನ್ನೊಂದ್ ಮದ್ವೆ ಹೇಗ್ ಮಾಡ್ಕೋತಾರ ಅವರು? ಅಲ್ಲ, ನಿಮ್ಮಿಬ್ರ ಮಧ್ಯೆ ಯಾವ ಸಂಬಂಧನೂ ಇಲ್ಲ, ಈ ಮದ್ವೆ ಮುರಿದು ಹೋಯ್ತು ಅಂತ ಯಾರೋ ಒಬ್ರು ಒಂದು ಪೇಪರ್ ಚೀಟಿ ಮೇಲೆ ಸರಸರ ಅಂತ ಬರೆದು ಸೈನ್ ಹಾಕೊಟ್ಟ ಮಾತ್ರಕ್ಕೆ ನಮ್ ಸಂಬಂಧನೇ ಮುರಿದು ಹೋಯ್ತಾ? ಕರೆಕ್ಟ್, ಅದೇ ಮತ್ತೆ. ಹಾಗಂದ ಮಾತ್ರಕ್ಕೆ ಮಾಜಿ ಹೆಂಡತಿ ನಾನ್ ಬದುಕಿರೋವಾಗ್ಲೇ ತಾಜಾ ಹೆಂಡತಿನ ಮದ್ವೆ ಮಾಡ್ಕೋತೀನಿ ಅಂತೀರಾ? ನನ್ನ ಮಗನಿಗೆ ಮಲ್ತಾ ಹಿಂಗ್ ಕರ್ಕೊಂಡ್ ಬರಕ್ ನಾನು ಒಪ್ಕೋಬೇಕಲ್ಲ. ನನ್ ಜೊತೆನೆ ಬೇಡ ಅಂತ ಬಿಟ್ಟು ಹೋದವಳು ನೀನು, ನೀನ್ ಒಪ್ಕೊಂಡ್ರೆಷ್ಟು ಬಿಟ್ರೆಷ್ಟು? ಸೀತಾ, ನೀನ್ ಸುಮ್ನಿರಕ್ಕ, ನಾನ್ ವಿಚಾರಿಸ್ತೀನಿ. ಏನೀಗ ಸುಧನ ಮದ್ವೆ ಮಾಡ್ಕೋತೀನಿ ಅಂತೀರಾ? ಮಾಡ್ಕೋತೀನೋ ಬಿಡ್ತೀನೋ ಅದ್ ನನ್ನ ಇಷ್ಟ, ಅದ್ ನನ್ ಸ್ವಂತ ವಿಷಯ, ನಿನ್ಗ್ಯಾಕೆ? ಮಾಡ್ಕೊಳ್ಳಿ ಮಾಡ್ಕೊಳ್ಳಿ, ಅದ್ ಹೇಗ್ ಮಾಡ್ಕೋತಿರೋ ನಾನು ನೋಡ್ತೀನಿ. ಹಾ ಮಾಡ್ಕೋತೀನಿ, ನೀನೇನ್ ಮಾಡ್ತೀಯ? ಮದ್ವೆ ಮಾಡ್ಕೊಳ್ಳಿ, ಆಮೇಲೆ ಹೇಳ್ತೀನಿ. ಮಾಡ್ಕೋತೀನಿ, ಆಮೇಲೆ ಬಂದ್ ಹೇಳು. ಮದ್ವೆ ಮಾಡ್ಕೋತೀನಿ ಅಂತ ಇಷ್ಟು ಖಂಡಿತವಾಗಿ ಹೇಳಿದ್ಮೇಲೆ ನಮ್ಗಿಲ್ಲೇನ್ ಕೆಲ್ಸ? ಪಾಕ ಸೀತಾ, ಸೀತಾ, ಸೀತಾ,
ನೋಡಿದ್ಯ ಅಕ್ಕ, ನನ್ನ ಅಡ್ಮಾರಿತನ ಹೇಗೆ ಫಲ ಕೊಡ್ತು ಅಂತ. ಒಟ್ಟಿನಲ್ಲಿ ಅವ್ರು ಮದುವೆ ಮಾಡ್ಕೊಳಕ್ ಒಪ್ಕೊಂಡ್ಬಿಟ್ರು. ನನಗ್ ಬೇಕಾಗಿತ್ತು ಅದೇ. ಐ ಆಮ್ ಸಾರಿ ಸುಧಾ, ಸೀತಾ ನನ್ನ ಕೋಪ ಬರೋ ಹಾಗೆ ಮಾಡಿದ್ಲು, ಅದಕ್ಕೆ ನಾನು ಏನೇನೋ ಮಾತಾಡ್ಬಿಟ್ಟೆ. ಐ ಆಮ್ ರಿಯಲಿ ಸಾರಿ. ಸುಧಾ, 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 ಸೀತಾ ತಾನೇ ಕೈಯಾರೆ ಕೊಂಡ್ಕೊಂಡು ಇದನ್ನ ನೀನು ಕೊಡು ಅಂತ ಹೇಳಿ ಮೈಸೂರಿಗೆ ಹೊರಟೋದ್ಲು. ತಗೋ. ತಾಯರಾಗಿ ಬಂದಿದ್ದು ಇದನ್ನ ಕೊಡೋಕ್ಕೋಸ್ಕರ. ಸೀತಾ ಅವರೇ ಕೊಂಡ್ಕೊಂಡು ನನಗೆ ಕೊಡೋಕೆ ಹೇಳಿದ್ರಂತೆ. ಆವತ್ತು ನಾನು ಆವೇಶದಲ್ಲಿ ಮಾತಾಡಿದ್ದನ್ನ ಸೀತಾ ನಿಜ ಅಂತ ನಂಬ್ಕೊಂಡಿದ್ದಾಳೆ. ಆಕೆ ಸುಮ್ಮನೆ ಜಗಳ ಕಾಯ್ತಿದ್ದಾರೆ ಹೊರತು ನಿಮ್ಮ ಮೇಲೆ ತುಂಬಾ ಪ್ರೀತಿ ಇದೆ ಸರ್. ಇದ್ರೆ ಏನ್ ಪ್ರಯೋಜನ? ನನಗೇನೋ ನೀವಿಬ್ರು ಮತ್ತೆ ಒಂದಾಗ್ತೀರಾ ಅನಿಸ್ತಿದೆ. ಆ ನಂಬಿಕೆ ನನಗಿಲ್ಲ. ಒಂದ್ಸಲ ನಾನು ಹೋಗಿ ಸೀತಾ ಅವ್ರ ಹತ್ರ ಮಾತಾಡ್ಕೊಂಡ್ ಬರ್ಲಾ? ನೋ ಯೂಸ್, ಪ್ರಯೋಜನ ಇಲ್ಲ. ಒಂದ್ಸಲ ಟ್ರೈ ಮಾಡಿದ್ರೆ ಏನಾಗುತ್ತೆ ಸರ್? ಒಂದಾಗೋ ಉದ್ದೇಶ ಇದ್ದಿದ್ರೆ ಬೇರೆ ಆಗ್ತಾನೆ ಇರ್ಲಿಲ್ಲ. ಒಂದ್ ವೇಳೆ ಸೀತಾ ಅವ್ರ ಮನಸ್ಸು ಬದಲಾಯಿಸ್ಕೊಂಡು ಬರ್ತೀನಿ ಅಂದ್ರೆ ಅವ್ರು ಬರೋದನ್ನ ನೀವು ಒಪ್ಕೋತೀರಾ? ಬೇರೆ ಇರ್ಬೇಕು ಅಂತ ನಾನು ಯಾವತ್ತೂ ಅನ್ಕೊಂಡೋನಲ್ಲ. ಸೀತಾ ಬರ್ತೀನಿ ಅಂತಂದ್ರೆ ನಾನು ಬೇಡ. ನನ್ನ ಒಳಗಿದ್ದಾಳೆ. ಸುಧಾ ಬಾಮ್ಮ, ಕೂತ್ಕೋ. ಅವರು ಮಗು ಚೆನ್ನಾಗಿದ್ದಾರಾ? ಸೀತಾ ಅವ್ರೆ, ದೇವರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ನಿಮ್ಮ ಯಜಮಾನರಿಗೂ ನನಗೂ ಕೇವಲ ಸ್ನೇಹನೇ ಹೊರತು ಯಾವ ಸಂಬಂಧನೂ ಇಲ್ಲ. ಆ ವಿಷಯ ನನಗೆ ಗೊತ್ತು ಸುಧಾ, ಗೊತ್ತಾ? ಯಾವುದೇ ಕಲ್ಮಶ ಇಲ್ಲದೆ ಇರೋ ಪರಿಶುದ್ಧ ಮನಸ್ಸಿನ ಹೆಣ್ಣು ನೀನು ಅಂತ ನನಗೆ ಚೆನ್ನಾಗಿ ಗೊತ್ತು. ಮತ್ತೆ ಗೊತ್ತಿದ್ರು ಕೂಡ ನಾನು ಯಾಕೆ ಹಾಗೆ ಮಾಡಿದೆ ಅಂತ ನಿಮ್ ಮದ್ವೆ ಆದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ. ನನ್ನನ್ನ ಮದ್ವೆ ಮಾಡ್ಕೊಳ್ತೀನಿ ಅಂತ ಚಂದ್ರು ಅವರು ಯಾವ್ದೋ ಆವೇಶದಲ್ಲಿ ಹೇಳಿದ್ರೆ ಹೊರತು ನಿಜವಾಗ್ಲೂ ಅವ್ರಿಗೆ ಉದ್ದೇಶ ಇಲ್ಲ. ಹಾಗಾದ್ರೆ ನಾನು ಇದು ಹೇಳಲೇಬೇಕು. ಏನದು? ಸೀತಾ ವಿಷಯ ಗೊತ್ತಾಗ್ದಾಗ್ರಿಂದ ಒಂದ್ ಹನಿ ನೀರ್ ಕೂಡ ಮುಟ್ಟಿಲ್ಲ. ಈ ಹಾಲಾದ್ರೂ ಕುಡೀರಿ. ದೇವ್ರು ನಮ್ಗೆ ಎಂತ ಶಿಕ್ಷೆ ಕೊಟ್ಬಿಟ್ಟ. ಅವತ್ತು ಯಾವ ಬಾಯಿನಲ್ಲಿ ನನ್ನ ಮಗಳು ನನ್ನ ಪಾಲಿಸೋದು
ಹೃದಯದ ಗುಡಿಯಲಿ ನೆಲೆಸಿದ ದೇವರ ತರುವೆನು ಇಂದು ನಿನಗಾಗಿ ಬಾಳಲಿ ಮನಸ್ಸಿನ ವೇದನೆ ನಾಲಿಗೆ ನುಡಿಯದು ಮೌನದ ಭಾವ ನಿನಗೆಂತು ಹೇಳಲಿ ಓ ನನ್ನ ತಂಗಿ ಕೊಡು ಮಾತೊಂದು ಹಿಂದೆ ಈ ನನ್ನ ದೊರೆಯ ನೀ ಕಾಪಾಡು ಮುಂದೆ ಇರೋವರೆಗೆ ಉಸಿರು ಹೃದಯದ ಗುಡಿಯಲಿ ನೆಲೆಸಿದ ದೇವರ ತರುವೆನು ಇಂದು ನಿನಗಾಗಿ ಬಾಳಲಿ ಅಡಿಗೆ ಮನೆಯಲ್ಲಿ ಮೈ ಮೇಲೆ ಸಿಮೆಣಸು ಕತ್ತಿದ್ದಾರೆ
ಸುಧಾ, ಸಾಯುವಂತ ಕಷ್ಟ ಏನ್ ಬಂದಿದೆ ನಿನಗೆ? ಹೋಗ್ಲಿ, ಬದುಕಿದ್ರೆ ಮಾತ್ರ ಏನ್ ಸುಖ ಇದೆ ಹೇಳಿ. ನಿಮಗೆ ಒಳ್ಳೆ ಗಂಡ ಅನ್ನೋ ಬಿರುದಿದೆ, ಸೀತಾ ಅವ್ರಿಗೆ ನಿಮ್ಮ ಮಾಜಿ ಹೆಂಡತಿ ಅನ್ನೋ ಗೌರವ ಇದೆ, ಆದ್ರೆ ನನಗ್ ಸಿಕ್ಕಿರೋ ಕೀರ್ತಿ ಏನು ಅಂತ ಗೊತ್ತಾ? ಕಳಂಕಿನಿ, ಪತಿತೆ, ನಡತೆ ಗೆಟ್ಟವಳು ಅಂತ. ಸುಧಾ, ಮದ್ವೆ ಆಗದಿರೋ ಹುಡುಗಿಗೆ ಬೇರೊಬ್ಬ ಜೊತೆ ಸಂಬಂಧ ಇದೆ ಅಂದ್ರೆ ಅದಕ್ಕಿಂತ ಗೌರವದ ಹೆಸರು ಬೇರೆ ಏನಿದೆಯೋ ನನಗ್ ಗೊತ್ತಿಲ್ಲ. ಸುಧಾ, ಜನ ಸಾವಿರ ಹೇಳ್ತಾರೆ, ಅದಕ್ಕೆಲ್ಲ ಹಾಗಂತ ಮಾನ ಕಳ್ಕೊಂಡು ನೂರು ವರ್ಷ ಬಾಳೋದಕ್ಕಿಂತ ಒಂದೇ ಸಾರಿ ಈ ತರ ಸಾಯೋದ್ ಮೇಲೂ. ನಿನ್ ಉದ್ದೇಶ ಏನು ನೇರವಾಗಿ ಹೇಳು. ನಮ್ಮಿಬ್ರಿಗೂ ಸಂಬಂಧ ಇದೆ ಅಂತ ಊರಿಗೂರೇ ಹೇಳ್ತಿದೆ, ಹಾಗಿರುವಾಗ ನನ್ನನ್ನು ಯಾರು ಮದ್ವೆ ಮಾಡ್ಕೊಳ್ತಾರೆ? ಯಾರೋ ಯಾಕೆ, ನೀವು ಮಾಡ್ಕೊಳ್ತೀರಾ? ನಾನಾ? ಸತ್ಯ, ನಿನ್ನ ಅನ್ಲಿಲ್ಲ. ಸುಧಾ, ನೀನ್ ಹೇಳಿದ ನಿಜ, ಇದುವರೆಗೂ ನಾನು ನನ್ನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ, ಕೊನೆ ಕ್ಷಣದವರೆಗೂ ಸೀತಾಗೋಸ್ಕರ ಹೋರಾಡಿದೆ. ಸೀತಾಯಿಂದ ನನ್ನ ಜೀವನ ಹಾಳಾಯ್ತಲ್ಲ ಅಂತ ನಿನ್ನ ಜೀವನ ಹಾಳು ಮಾಡೋ ಹಕ್ಕು ನನಗಿಲ್ಲ. ಓಕೆ, ನಾನು ನಿನ್ನ ಮದುವೆ ಮಾಡ್ಕೋತೀನಿ. ಹೌದಾ? ಸರಿ ಹಾಗಾದ್ರೆ ಶುಭಸ್ಯ ಶೀಘ್ರಂ. ಸುಧನ್ ಕುತ್ತಿಗೆಗೆ ಮಂಗಳಸೂತ್ರ ಕಟ್ಟೋದನ್ನ ನಾನ್ ನೋಡ್ಬೇಕಪ್ಪ, ನಾನ್ ನೋಡ್ಬೇಕು. ಇಷ್ಟೊತ್ತಿಗೆ ಇಷ್ಟೊತ್ತಿಗೆ ನಮ್ಮವ್ರಿಗೆ ಮಗನ ಅಲಂಕಾರ ಮಾಡ್ತಿರ್ತಾರೆ. ಅಪ್ಪ, ನನ್ನ ಅಲ್ಲಿಗೆ ಹೇಗೆ ಕರ್ಕೊಂಡು ಹೋಗ್ತೀರಾ? ಪ್ಲೀಸ್ ಬೇಗ ಹೋಗುಂತ ಹೇಳಿ. ಅವ್ರನ್ನ ಮದುವೆ ಮಂಟಪಕ್ಕೆ ಕರ್ಕೊಂಡು ಹೋಗ್ತಿದ್ದಾನೆ. ನನ್ನೀಗ ಹಸೆ ಮಣ್ಣಿನಲ್ಲಿ ಕೂತಿರ್ತಾರಲ್ವಾ? ಸ್ವಲ್ಪ ಬೇಗ ಸೀತಾ ಅವರು ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾರೆ, ಬೇಗ ಹೋಗೋಣ ನಡೀರಿ. ಏನ್ ಹೇಳ್ತಾ ಇದ್ದೀನಿ? ಸೀತಾ ಬಂದಿದ್ದಾಳೆ ನೋಡಿ. ಸೀತಾ, ಸೀತಾ, ಎಂಥ ಕೆಲಸ ಮಾಡಿಬಿಟ್ಟೆ ಸೀತಾ, ನನ್ನಿಂದ ಎಲ್ಲ ವಿಷಯನೂ ಮುಚ್ಚಿಟ್ಬಿಟ್ಟೆ, ನಿನ್ನ ಅರ್ಥ ಮಾಡ್ಕೊಳ್ದೆ ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ ಸೀತಾ. ನನ್ನ ಕ್ಷಮಿಸ್ಬಿಡ್ರಿ, ಯಾವತ್ತೂ ನನ್ನ ದೇವರು ನಗನಂತ ಸಂತೋಷವಾಗಿರ್ಬೇಕು ಅಂತ ನನ್ನ ಆಸೆ.
ಕ್ಷಮಿಸ್ತೀರಾ? ಸೀತಾ, ಅಮ್ಮ, ಹ್ಞೂ.